ஹலோ யாரோ ಬಡಿವಾಳದ ಮಾಧೂರಾ ಓಡಿ ಏನಯ್ಯ ಇದು ಆಶ್ಚರ್ಯವಾಗಿದೆಯಲ್ಲ ಏನಿವತ್ತು ಇದ್ದಕ್ಕಿದ್ದ ಹಾಗೆ ನನ್ನ ಜ್ಞಾಪಕ ಬಂದ್ಬಿಟ್ನಾ ಏನಂದೆ ಅರ್ಧ ಗಂಟೆಯಿಂದ ಫೋನ್ ರಿಂಗ್ ಆಗ್ತಾ ಇದ್ರು ಯಾರು ತಗೋತಾ ಇಲ್ವಾ ನಿನ್ ಪುಣ್ಯ ಕಣಯ್ಯ ಈಗಲಾದ್ರೂ ನಾನು ತಗೊಂಡೆ ಈ ಮನೇಲಿ ಯಾವಾಗಲೂ ಹಾಗೆ ಅರಮನೆ ಅಂತ ಮನೆ ಅವ್ರವ್ರಿಗೆ ಅವ್ರವರೇ ದೊಡ್ಡವರು ಮೂರು ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದ್ರು ಕಷ್ಟ ಗೊತ್ತಿಲ್ಲ ಕಷ್ಟ ನೋಡಿಲ್ಲ ಅವ್ರವ್ರ ಇಷ್ಟ ಅವ್ರವ್ರಿಗೆ ಚಂದ್ರಿ ಎಲ್ರು ಎಲ್ಲಿ ನೆಗೆದು ಬಿದ್ದು ಹಾಳಾಗಿ ಹೋದ್ರೆ ಒಂದು ಗಂಟೆಯಿಂದ ಬಡ್ಕೋತಾ ಇದ್ದೀನಿ ಅಂತ ಕೇಳೋರು ದಿಕ್ಕಿಲ್ವಲ್ಲ ಈ ಮನೇಲಿ ಈಳಲ್ಲಿ ಹಾಳಾಗಿ ಹೋದ್ಲು ಈ ಮನೇಲಿ ಸೊಸೆ ಅನ್ಸ್ಕೊಂಡಿರೋ ಗೂಬೆ ಲೇ ಸುಶೀಲಾ ಕೋಳಿ ಕೂಗಿ ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ರೂ ಒಂದ್ ಕಪ್ ಕಾಫಿ ತಂದ್ಕೊಡ್ಬೇಕನ್ನೋ ಜ್ಞಾನ ಬರ್ಬಾರ್ದೇನೆ ನಿನ್ಗೆ ಇನ್ನೂ ಹಾಲು ಬಂದಿಲ್ಲ ಅತ್ತೆ ಹಾಲು ಬಂದಿಲ್ಲ ಅಂದ್ರೆ ನಿನ್ ಗಂಡನ ಕಳಿಸಿ ತಡಿಸ್ಬೇಕಾಗಿತ್ತು ಅವನಿಗೇನ್ ಬಂತು ಗಾಡಿ ಕೂಗಾಟನಾ ಅದು ಕೂಗಾಟ ಅಲ್ಲ ಕಣಯ್ಯ ನನ್ನ ಹೆಂಡತಿ ಗುಟ್ರ ಹಾಕಿದ್ದು ಯಾರ ಮೇಲೆ ಅಂದ್ಯಾ ನನ್ನ ಮೊದಲನೇ ಹೆಂಡತಿ ಮಗ ವಿಶ್ವ ಇದಾನಲ್ಲ ಅವನ ಹೆಂಡತಿ ಮೇಲೆ ಅಂದ್ರೆ ಸೊಸೆ ಮೇಲೆ ಪಾಪ ಅವನೇನ್ ಮಾಡ್ತಾನೆ ತುಂಬಾ ಮೃದು ಸ್ವಭಾವದವನು ಯಾಕೆ ಸುಶೀಲಾ ಚಿಕ್ಕಮ್ಮ ನಿನ್ ಮೇಲೆ ಕೈ ಮಾಡ್ತಾ ಇದ್ರು ಅತ್ತೆ ಸೊಸೆನ್ ಹೊಡೆಯೋಕೆ ಕಾರಣ ಯಾಕ್ರಿ ಬೇಕು ಕೈ ಕಡ್ತಾ ಆದ್ರೆ ಹೊಡಿತಾರೆ ಗಂಡ ಅನ್ನಿಸ್ಕೊಂಡು ನಿಮ್ಗೆ ಬಾಯಿ ಬಿಡೋದಕ್ಕೆ ಧೈರ್ಯನೇ ಇಲ್ವಲ್ಲ ನಾನೇನ್ ಮಾಡ್ಲಿ ಸುಶೀಲಾ ಇವಳು ನನ್ ಹೆತ್ತಾಯಿ ಅಲ್ಲ ಮಲತಾಯಿ ಆಸ್ತಿ ಬೇರೆ ಎಲ್ಲ ಅವಳ ಹೆಸರಲ್ಲೇ ಇದೆ ಅದಕ್ಕೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾಳೆ ಎದುರು ಹಾಕೊಂಡು ಮನೆ ಬಿಟ್ಟು ಹೋಗೋದು ದೊಡ್ಡದಲ್ಲ ಇವತ್ತಲ್ಲ ನಾಳೆ ಒಳ್ಳೆ ಬುದ್ಧಿ ಬರಬಹುದು ಅಂತ ಅಲ್ಲದೆ ಅಪ್ಪನ್ನ ಬಿಟ್ಟು ಹೋಗ್ ಮನಸ್ಸಿಲ್ಲ ಕಣೆ ಇದು ನನ್ನ ಸೊಸೆ ಪಡ್ಕೊಂಡು ಬಂದಿರೋ ಭಾಗ್ಯ ಇನ್ನು ನನ್ನ ಮಗಳು ಹುಟ್ಟದಾಗಲಿಂದ ಅವಳು ತನ್ನ ತಾಯಿ ತೆಕ್ಕೇನಲ್ಲೇ ಬೆಳೆದು ಬಿಟ್ಟಿದ್ದಾಳೆ ಅವಳಿಗೆ ಮದುವೆನೂ ಮಾಡಿದೆ ಮಗುನೂ ಆಗಿದೆ ಆದ್ರೆ ಅವಳನ್ನ ಅವ್ರ ಅತ್ತೆ ಮನೆಗೆ ಕಳಿಸೋ ಭಾಗ್ಯ ಮಾತ್ರ ನಮಗಿಲ್ಲ ಯಾಕೆಂದ್ರೆ ಅಳಿಮಯ್ಯ ಅತ್ತೆನ ಮರುಳು ಮಾಡಿ ಇಲ್ಲೇ ಜಾಂಡ ಹುಡುಬಿಟ್ಟಿದ್ದಾನೆ ನಮ್ಮಮ್ಮ ನಿಮ್ಗೆ ಏನ್ ಕಮ್ಮಿ ಮಾಡಿದಾಳೆ ಆಫೀಸ್ ಅಧಿಕಾರನೇ ನಿಮ್ ಕೈಲಿ ಕೊಟ್ಟಿದಾರಲ್ಲ ಅಧಿಕಾರ ಭಾರಿ ಅಧಿಕಾರ ನಾಯಿ ನೆಲೆ ಇಲ್ಲ ನಿಲ್ಲೋಕ್ ಹೊತ್ತಿಲ್ಲ ಅನ್ನೋ ಹಾಗೆ ನಾನು ಆಫೀಸ್ ಹೋಗ್ತಾನೆ ಇದ್ದೀನಿ ಬರ್ತಾನೆ ಇದ್ದೀನಿ ನನ್ನ ಖರ್ಚಿಗೆ ಅಂತ 3 ಕಾಸಿದ್ಯಾ ಅದ್ಯಾಕಪ್ಪ ಹಾಗಂತೀಯಾ ಆಫೀಸ್ ನಿಂದಾದ್ಮೇಲೆ ಅದಕ್ಕೇನು ಕಷ್ಟ ನಿನ್ ಖರ್ಚಿಗೆ ಅಂತ 4-5 ಸಾವಿರ ಇಟ್ಕೋ 4,000 5,000ನ ಅತ್ತೆ ನಿಮ್ಮ ಮಳಿ ನೀನು ಭಿಕ್ಷುಕ ಅನ್ಕೊಂಡಿದ್ದೀರಾ ಕಾರ್ನಲ್ಲೇ ಹೋಗ್ಬೇಕು ಕಾರ್ನಲ್ಲೇ ಬರಬೇಕು ಕ್ಲಬ್ಗೆ ಹೋಗ್ಬೇಕು ಡ್ಯಾನ್ಸ್ ಮಾಡಬೇಕು 5 ಸ್ಟಾರ್ ಹೋಟೆಲ್ನಲ್ಲೇ ತಿಂತಾ ಇರಬೇಕು ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಬಾಗೇಪಲ್ಲಿ ಭಾಗೀರಥನ್ನವರ ಅಳಿಯ 4,000-5,000 ರೂಪಾಯಿ ಕೈ ಒಡ್ಡಿದ್ರೆ ನೋಡ್ದವ್ರ ನಗೋಲ್ವೇ ಹೌದೌದು नन बुद्धि गोलिले इल्ल नोडु लक्ष्य बेकाद्रू तगो ಈ ಮನೆಯಲ್ಲಿ ನೀನ ಆದ್ಮೇಲೆ ನನಗೆ ಮಿಕ್ಕವರೇ ಇಲ್ಲ. ಥ್ಯಾಂಕ್ ಯು ಅತ್ತೆ. ತಂದ ಆ ಪೆನ್ ಕೊಡು. ಅತ್ತೆ ಈ ಚೆಕ್ ಬಂದು ರುಜು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟದು ಅಂತೀನಿ ಪ್ಲೀಸ್. ಇದು ನಮ್ಮ ಮನೆಯ ಒಳಗಿನ ಕತೆ. ಇನ್ನು ಎರಡನೇ ಮಗ ಮಹಾಪ್ರಚಂಡ ಪಟಿಂಗ ಅವನೆಲ್ಲಿಗೆ ಹೋಗ್ತಾನೋ ಏನ್ ಮಾಡ್ತಾನೋ ಅದೇವ್ರೇ ಬಲ್ಲ. ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ. ನಿನ್ನಂದ ನೋಡಿದಾಗ ಎದೆಯೊಳಗಡೆ ಢಂ ಢಂ. ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ. ಬಾಯಾರಿದ ದುಂಬಿಯಂತೆ ಜೇನಾಟಕ್ಕೆ ಬಾಯಿ ಬಿಡುವಂತೆ. ಬಾಯಾರಿದ ದುಂಬಿಯಂತೆ ಜೇನಾಟಕ್ಕೆ ಬಾಯಿ ಬಿಡುವಂತೆ. ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ. ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ. ನಿನ್ನಂದ ನೋಡಿದಾಗ ಎದೆಯೊಳಗಡೆ ಢಂ ಢಂ. ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ. ಬಾಯಾರಿದ ದುಂಬಿಯಂತೆ ಜೇನಾಟಕ್ಕೆ ಬಾಯಿ ಬಿಡುವಂತೆ. ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ. ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ. ಮೇನಕೆ ಅತ್ತಳು ನಿನ್ನನು ನೋಡಲು. ಊರ್ವಶಿ ಸತ್ತಳು ನಿನ್ನನು ಕಾಣಲು. ಮೇನಕೆ ಅತ್ತಳು ನಿನ್ನನು ನೋಡಲು. ಊರ್ವಶಿ ಸತ್ತಳು ನಿನ್ನನು ಕಾಣಲು. ನಿನ್ನಂತೆ ಯಾರನು ನಾ ಕಾಣೆನು ಬಂಗಾರಿ. ಬಿಟ್ಟೇನೆ ಓಡಲು ಈ ಜಿಂಕೆಯ ಬಾವಯ್ಯಾರಿ. ಈ ಭೂಮಿಯು ಏಕೆ ಇನ್ನು ನಾ ತೋರುವೆ ಸ್ವರ್ಗವನ್ನು. ಈ ಭೂಮಿಯು ಏಕೆ ಇನ್ನು ನಾ ತೋರುವೆ ಸ್ವರ್ಗವನ್ನು. ಮಾತುಟಿಗೆ ದುಡಿಯ ಬೆರೆಸು ಸುಖಿಸು ನೀವನವಿನಲಿ. ಮಾತುಟಿಗೆ ದುಡಿಯ ಬೆರೆಸು ಸುಖಿಸು ನೀವನವಿನಲಿ. ನಿನ್ನಂದ ನೋಡಿದಾಗ ಎದೆಯೊಳಗಡೆ ಢಂ ಢಂ. ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ. ಕರ್ಣ, ಯಾಕೆ ಕ್ಲಾಸಿಗೆ ಬರಲಿಲ್ಲ? ನಾವು ಬಾ ಅಂತ ಹೇಳಿದ್ವಿ, ಫೀಸ್ ಕಟ್ಟಕ್ಕಾಗಲಿಲ್ಲ, ನಾಳೆ ಕಾಲೇಜ್ ಸೇರ್ಸಲ್ಲ ಅಂತ ಇವತ್ತೇ ಕ್ಲಾಸಿಗೆ ಬರಲಿಲ್ಲ. ಸರಿಲ್ಲ, ಫೈನಲ್ ಬಿ ಎ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣೆ, ತುಂಬಾ ಥ್ಯಾಂಕ್ಸ್. ಹಾಗೆ ಹೇಳ್ಬಾರ್ದು, ವಿ ಆರ್ ಫ್ರೆಂಡ್ಸ್. ಪರವಾಗಿಲ್ಲ ಕಣ್ರ, ಇವತ್ತೆಲ್ಲ ಒಳ್ಳೆ ಫಿಗರ್ಲೆ ಸೆಲೆಕ್ಟ್ ಮಾಡಿದ್ದೀರಾ. ನೀವೆಲ್ಲ ಈಗ ನಾನ್ ಹೇಳ್ದಂಗೆ ಮಾಡಬೇಕು, ಇಲ್ದಿದ್ರೆ ಮಧು, ಇದೇನು ಕಾಲೇಜ್ ಅನ್ಕೊಂಡ್ಯಾ, ಸಿಟಿ ಮಾರ್ಕೆಟ್ ಅನ್ಕೊಂಡ್ಯಾ? ನೀವಿನ್ನು ವಿದ್ಯಾರ್ಥಿಗಳು, ಮರ್ಯಾದೆಯಿಂದ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋ, ಹೊಸದಾಗಿ ಏನಾದ್ರು ಹೇಳಿ ಸರ್. ಹಾಡಿದ್ನ ಹಾಡೋ ಕಿಸ್ಬಾಯ್ ದಾಸ ನಂಗೆ ಹೇಳಿದ್ನೇ ಹೇಳ್ತಿರಲ್ಲ ಸರ್. ಕ್ಲಾಸ್ಕಲ್ ನನಗೆ ಅದ್ರ ಅಷ್ಟೇ. ನಿನ್ನ ಕಾಲೇಜಿಂದ 2 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ವಿಷಯ ಕರೆಕ್ಟ್, ಹೇಳಿದ ರೀತಿ ಸರಿಲ್ಲ ಅಷ್ಟೇ. ನಾವು ಈ ಕಾಲೇಜ್ನ 2 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದೀವಿ. ಬಾಬಾಯ್, ಬೇಗ ಬನ್ರಿ, ಕಾಫಿ ಆರೋಗುತ್ತೆ. ಜ್ಯೋತಿನೂ ಬರ್ಲಿ ಅಂತ ಕಾಯ್ತಾ ಇದೀನಿ ಕಣೆ. ಮಗಳು ಪಕ್ಕದಲ್ಲಿ ಇಲ್ದೆ ಹೋದ್ರೆ ಕಾಫಿ ಗಂಟ್ಲಲ್ಲಿ ಇಳಿಯಲ್ಲ ಅನ್ನತ್ತೆ. ಏನ್ ಮಾಡೋದೇ ಅಭ್ಯಾಸ. ನಾಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಹಾಗೇನ್ ಮಾಡ್ತೀರಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ನೋಡು. ಜೀವನದಲ್ಲಿ ಒಂದೇ ಸಾರಿಗೆ ಸಂತೋಷ ದುಃಖ ಎರಡನ್ನೂ ಕೊಡೋದು ಮಗಳ ಮದುವೆ. ಒಂದು ಮಗಳ ಮದುವೆ ಆಯ್ತಲ್ಲ ಅನ್ನೋ ಸಂತೋಷ, ಇನ್ನೊಂದು ಮಗಳ ನಮ್ಮನ್ನು ಬಿಟ್ಟು ದೂರ ಹೋಗ್ತಾಳಲ್ಲ ಅನ್ನೋ ದುಃಖ. ಆ ದುಃಖ ತಡೆಯೋಕ್ಕಾಗಲ್ಲ ಅಂತ ಮಗಳಿಗೆ ಗಂಡು ನೋಡ್ದೆ ಇರ್ತೀರಾ? ಹಾಗನ್ ಬೇಡವೆ, ಅವಳು ಇಷ್ಟಪಟ್ರೆ ನಾಳೆನೆ ಮದುವೆ ಮಾಡೋಕ್ ನಾನು ಸಿದ್ಧ. ಯಾರು ಮದ್ವೆಪ್ಪಾ? ಮತ್ತಾರದು ನಿಂದೆ ಕಣಮ್ಮ. ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ನನ್ನ ಆಸ್ತಿನೆಲ್ಲ ಮಾರಿ ಆದ್ರೂ ವರದಕ್ಷಿಣೆ ಕೊಟ್ಟು ಅವನ್ನೇ ತಂದು ಮದುವೆ ಮಾಡ್ತೀನಿ. ಅಪ್ಪ, ವರದಕ್ಷಿಣೆಗೋಸ್ಕರನೇ ಮದುವೆ ಆಗೋರು ಹೆಂಡತಿನ ಸುಖವಾಗಿರ್ತಾರಾ? ನಿಜ ಹೇಳ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಬಾಳು ಸಾಗಿಸೋ ಬೆಸ್ಸಿಗೆನೆ ಮದುವೆ ಅನ್ನೋ ಪವಿತ್ರ ಬಂಧ. ನೋಡ್ದೇನೆ, ಕೇಳ್ದೇನೆ ನನ್ನ ಮಗಳ ಮಾತನ್ನ? ಕೇಳ್ತಾ ಇದ್ದೀನಿ. ವರ್ಷಾನ್ಗಟ್ಲೆಯಿಂದ ತಂದೆ ಮಗಳು ಇಬ್ರು ಒಬ್ರನ್ನೊಬ್ರು ಹೊಗಳ್ಕೋತಾ ಇರೋದನ್ನ, ಹೀಗೆ ಮಾತಾಡ್ತಾ ಇರೋದನ್ನ. ಏನೇ ಜ್ಯೋತಿ, ನೀನು ಮದುವೆ ಮಾಡ್ಕೊಳ್ಳೋಕೆ ಆಸೆ ಇಲ್ವೇನೆ? ಯಾಕಮ್ಮ ಹಾಗಂತೀಯ? ನನಗೇನ್ ಜೀವನದ ಬೆಲೆ ಗೊತ್ತಿಲ್ವಾ? ಬಾಳೋ ರೀತಿ ಗೊತ್ತಿಲ್ವಾ? ಮದುವೆ ಅನ್ನೋ ಸೌಭಾಗ್ಯ ನಾವು ಬಯಸ್ದಾಗ ಬರೋಲ್ಲಮ್ಮ, ಅದು ಆ ದೇವ್ರ ಕೊಟ್ಟಾಗ್ಲೇ ಬರೋದು. ಚಿನ್ನದಂತ ಮಾತಾಡ್ದಮ್ಮ. ಅಪ್ಪ ಅಪ್ಪ, ಮಾವ ಬಂದ. ಅವನೆಲ್ಲಿ ಬರ್ತಾನೋ? ಕಾರ್ ಬಾನೆಟ್ ಮೇಲೋ ಬಾಗಿಲು ಹೊಸಲ್ ಮೇಲೋ ಬಿದ್ದಿರ್ತಾನ ಅಷ್ಟೇ. ಮನೆಗೆ ಕರ್ಕೊಂಡು ಹೋಗುವಂತ ಎಷ್ಟ್ ಸಲ ಹೇಳಿದ್ರು, ಈ ಕಾರ್ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ, ಕುಡಿದು ಬಿಟ್ಟಿದೆ ಅಂತ ಕಾಣುತ್ತೆ. ಕುಡಿಯೋ ತಪ್ಪು ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ, ಕುಡಿದೇ ಇರೋನ್ ಬೆಪ್ಪ ಅಂತ ನಾನು ಹೇಳ್ತೀನಿ. ಕುಡಿದ್ರು ನನಗೆ ಪರ್ಫೆಕ್ಟ್ ಆಗಿರ್ಬೇಕು. ಈ ಮದು ಎಷ್ಟು ಕುಡಿದ್ರು ಆಗಿರ್ತಾನೆ. ಅಯ್ಯೋ, ನಿನ್ಗೆ ಏನ್ ದುರ್ಬುದ್ಧಿ ಬಂತು? ಹಣನೂ ಹಾಳು ಮಾಡ್ತಾ ಇದ್ದೀಯ, ನಿನ್ನ ಆರೋಗ್ಯನೂ ಕಳ್ಕೊತಾ ಇದೀಯಲ್ಲೋ. ಅಣ್ಣನ್ಗೆ ಇದೆಲ್ಲ ಮಾಮೂಲು, ಬೆಳಿಗ್ಗೆ ಸರಿ ಹೋಗ್ತಾನೆ. ಗೃಹಿಣಿ ಗೃಹಲಕ್ಷ್ಮಿ ಆಗಿದ್ರೆ ಈ ಮನೆ ದೇವಸ್ಥಾನವಾಗ್ತಿತ್ತು. ಆದ್ರೆ ಆಕೆ ತನ್ನ ದುರಹಂಕಾರದಿಂದ ಕುರುಡಾದ್ಮೇಲೆ ಸಂಸಾರ ಹೀಗೇನೆ. ನಂಬ್ಕೋಬೇಡಿ ಮಾವ, ಇವತ್ತಲ್ಲ ನಾಳೆ ನಿಮ್ಮ ಮಗ ಒಳ್ಳೆಯವನಾಗ್ತಾನೆ. ಇಲ್ಲಮ್ಮ, ಈ ಜನ್ಮದಲ್ಲಿ ಆ ಭಾಗ್ಯ ನಮಗ್ ಸಿಕ್ಕೋದಿಲ್ಲಮ್ಮ. ನಂದ ದೀಪವಾಗಿ ಮನೆ ಬೆಳಗ್ಬೇಕಾಗಿದ್ದ ಹೆಣ್ಣು ಬೆಂಕಿ ಜ್ವಾಲೆ ಆದಾಗ ಆ ಮನೆ ಉದ್ಧಾರವಾಗುತ್ತಾ? ಎಲ್ಲ ನಾವು ಪಡ್ಕೊಂಡು ಬಂದದ್ದು. ಬಿಡಿ ನನ್ನ, ದೂರ ಹೋಗಿ. ಯಾಕೆ ಚಿನ್ನ ಹಾಗಂತೀಯ? ಬರೀ ಬಾಯಿ ಮಾತ್ರ ಚಿನ್ನ ರನ್ನ ಎಲ್ಲ ಆಗೋಯ್ತು. ಒಂದು ದಿವಸಕ್ಕೂ ಒಂದು ಒಡವೆ ತಂದು ಕೊಟ್ಟಿಲ್ಲ. ರಾಮದಾಸ ಅನ್ನೋ ಹೆಸರು ಬದಲಾಯಿಸ್ಕೊಂಡು ಪುರಂದ್ರದಾಸ ಅಂತ ಇಟ್ಕೊಳ್ಳಿ. ಅದು ಹೇಗೆ ಸಾಧ್ಯ ಡಾರ್ಲಿಂಗ್? ಅವ್ರು ತಾವು ಸ್ವಂತವಾಗಿ ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದ್ರು. ಆದ್ರೆ ನಾನು ಬೇರೆ ಯಾರೋ ಸಂಪಾದನೆ ಮಾಡಿದ ಆಸ್ತಿನೆಲ್ಲ ನಿನ್ನಂತ ನಾರಿ ಮಣಿಯರಿಗೆ ದಾನ ಮಾಡ್ತಿದ್ದೀನಿ. ಅವರು ಪೂಜ್ಯರು, ನಾನು ಪಾಮರ. ಪಾಮರನೋ? ಆಲದ ಮರನೋ? ನನಗೆ ಬೇಕಾಗಿರೋದು ಒಡವೆ ಹಣ. ಅದು ತಂದು ಕೊಟ್ರೇನೆ ಇಲ್ಲಿ ಜಾಗ. ಒಡವೆ ಒಡವೆ ಅಂತ ಯಾಕೆ ಬಡ್ಕೋತೀಯ? ಮೈ ತುಂಬಾ ಒಡವೆ ಹಾಕೊಂಡು ಬೀದಿಲಿ ಓಡಾಡಿದ್ರೆ ನೋಡದ್ ಕಳ್ಳರು ಸುಮ್ನೆ ಬಿಡ್ತಾರ? ಕುತ್ತಿಗೆ ಕೈ ಹಾಕ್ತಾರೆ, ಇಲ್ಲ ಕಿಡ್ನಾಪ್ ಮಾಡೋಕ್ ನೋಡ್ತಾರೆ. ಟ್ಯಾಕ್ಸ್ ಅವ್ರು ಗೊತ್ತಾದ್ರೆ ತಕರಾರ್ ಮಾಡ್ತಾರೆ. ಬೀರುಲಿ ಬೀಗ ಹಾಕೋ ಒಡವೆಗೆ ಯಾಕೆ ಬಾಯ್ ಬಿಡ್ತೀಯಾ? ನೋಡು, ತಂದಿದ್ದೀನಿ 10,000 ತಗೋ. ವಾರೆ ವಾ, ದುಡ್ಡು ಕೊಟ್ರೆ ಡಾರ್ಲಿಂಗು, ಇಲ್ಲ ಅಂದ್ರೆ ಥ್ರೋಯಿಂಗ. ಇಷ್ಟೊಂದು ದುಡ್ಡು ನಿಮ್ಗೆಲ್ಲಿಂದ ಬಂತು? ನಮ್ ಫ್ಯಾಕ್ಟರಿ ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕಾಗಿತ್ತು. ಮತ್ತೆ ನನಗ್ ಕೊಟ್ಬಿಟ್ರಿ? ನೀನ್ ತಾನೇ ನನ್ ಭೋಗದ ಫ್ಯಾಕ್ಟರಿ, ನಿನಗ್ ತಾನೇ ನಾನು ಕೊಡ್ಬೇಕಾದ್ದು ಬೋನಸ್. ಅಲ್ಲ ರೀ, ನಿಮ್ ಫ್ಯಾಕ್ಟರಿ ವರ್ಕರ್ಸ್ ಗತಿ ನನ್ನಂತ ಯಜಮಾನ ನಮ್ದೋರ್ಗೆ ಅಧೋಗತಿ. ಈ ವಿಷಯ ನಿಮ್ ಮಾವನವ್ರಿಗೆ ಗೊತ್ತಾದ್ರೆ ಪಾಪ. ನಾನ್ ರಾಮದಾಸ, ನಮ್ ಮಾವ ಸತೀದಾಸ. ನಮ್ ಮನೇಲಿ ನಮ್ ಅತ್ತೆದೇ ದರ್ಬಾರಲ್ಲ. ನಾನ್ ಸ್ವಲ್ಪ ಹೊಗಳೇ ಹಟ್ಟಿ ಕೆರ್ಸಿದ್ರೆ ಸಾಕು, ಅವ್ರ ಸ್ವಂತ ಮನೇನು ಅಕ್ಕಪಕ್ಕದ ಮನೇನು ನನ್ನ ಹೆಸರು ಬರ್ದ್ ಬಿಡ್ತಾರ. ಅತ್ತೆಗೆ ಅಳಿಯ ಅಂದ್ರೆ ಅಷ್ಟು ಪ್ರೀತಿ. ಅತ್ತೆಗೆ ಅಳಿಯನ್ ಮೇಲೆ ಪ್ರೀತಿ, ನಿಮಗೆ ನನ್ನ ಮೇಲೆ ಪ್ರೀತಿ. ನಮ್ಮಿಬ್ಬರು ನೋಡಿದ್ರೆ ನಿಮ್ಮ ಹೆಂಡತಿಗೆ ಫಜೀತಿನೋ ಫಜೀತಿ. ಏನು ಫಜೀತಿ ಇಲ್ಲ, ಆ ಪೆದ್ಮುಂಡದಕ್ಕೂ ಅವಾಗ ಸ್ವಲ್ಪ ತೋರಿಸ್ತಾ ಇರ್ತೀನಿ ಪ್ರೀತಿನ ಪ್ರೀತಿನ ಅಷ್ಟೇ. ನಾನು ಯಾರಿಗೂ ಅನ್ಯಾಯ ಮಾಡೋನೇ ಅಲ್ಲ ಆಶಾ ಡಾರ್ಲಿಂಗ್. ಅಪ್ಪ, ಇವತ್ತು ಜ್ಞಾಪಕಕ್ಕೆ ಬಂದ್ಲಪ್ಪ ನಿಮ್ ಮಗಳು. ಯಾಕಪ್ಪ ನೀನ್ ಅಮ್ಮನ್ ಕರ್ಕೊಂಡ್ ಬರ್ಲಿಲ್ಲ? ಅಮ್ಮ ಅವಳಿಲ್ಲಮ್ಮ, ನಮ್ಮಿಬ್ಬರನ್ನು ಬಿಟ್ಟು ದೂರ ಹೊರಟೋದ್ಲಮ್ಮ. ಕೊನೆಯವರೆಗೂ ಸುಶೀಲಾ ಸುಶೀಲಾ ಅಂತ ನರಳ್ತಾನೆ ಪ್ರಾಣ ಬಿಟ್ಲು. ಯಾಕಪ್ಪ ಹೀಗ ಅನ್ಯಾಯ ಮಾಡಿದೆ? ಒಂದು ಕಾಗದ ಬರ್ತಿದ್ರೆ ನಾನು ಬರ್ತಿರ್ಲಿಲ್ವಾ? ಕಾಗದ ಯಾಕಮ್ಮ, ಟೆಲಿಗ್ರಾಮೇ ಕೊಟ್ಟಿದ್ದಲ್ಲಮ್ಮ. ಟೆಲಿಗ್ರಾಮ ಏನತ್ತೆ? ನಮ್ ತಂದೆ ಟೆಲಿಗ್ರಾಮ್ ಕೊಟ್ಟಿದ್ರಂತೆ. ಹೌದು, ನಿಮ್ಮಮ್ಮ ಸತ್ಲು ಅಂತ ಟೆಲಿಗ್ರಾಮ್ ಬಂದಿತ್ತು. ಓದಿ ನಾನೇ ಹರಿದು ಬಿಸಾಕಿದೆ. ಯಾಕತ್ತೆ ನನಗಿಂತ ದ್ರೋಹ ಮಾಡಿದ್ರಿ? ಮುಚ್ಚೆ ಬಾಯಿ. ದ್ರೋಹ ಅಂತೆ ದ್ರೋಹ. ಸತ್ ಮೇಲೆ ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಿ? ಮತ್ತೆ ಜೀವ ಬರ್ತಾ ಇದ್ಯಾ? ಸುಮ್ನೆ ರೈಲ್ ಚಾರ್ಜ್ ವೇಸ್ಟ್ ಅಷ್ಟೇ. ಮನುಷ್ಯನ ಹಣನೇ ಮುಖ್ಯ ಅಲ್ಲಮ್ಮ, ಪ್ರೀತಿ ಪ್ರೇಮ ವಿಶ್ವಾಸ ಮುಖ್ಯ. ನಿನ್ ಮಗನ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳು ಹೆತ್ತ ತಾಯಿ ಮುಖ ಕೂಡ ನೋಡದೆ ಮಾಡ್ಬಿಟ್ಟಿ ಅಲ್ಲಮ್ಮ. ನಿನ್ ದೇವ್ರು ಒಳ್ಳೇದ್ ಮಾಡ್ತಾನ. ಯಾವ ಕನ್ನಡಿಲಿ ಹೋಗಿ ನಿನ್ ಮುಖ ನೋಡ್ಕೊ, ದೇವ್ರು ಯಾರನ್ನ ಹೇಗಿಟ್ಟಿದ್ದಾನೆ ಅಂತ. ಆಸ್ತಿ ಅಂತಸ್ತು ಇಲ್ದಿದ ಮೇಲೆ ಆತ್ಮಾಭಿಮಾನ ಆತ್ಮೀಯತೆ ಕೂಡ ಇರಬಾರ್ದು. ಹಣ ಇಲ್ದಿದ್ ಮನುಷ್ಯ ಹೆಣಕ್ ಸಮಾನ. ಹೌದಮ್ಮ ಹೌದು, ಹೆಣ್ಣು ಹೆತ್ತ ಮೇಲೆ ನೀವೇನಾದ್ರೂ ಅನ್ನಿಸ್ಕೋಬೇಕು. ಘನತೆ ಗೌರವ ಎಲ್ಲ ಗಂಡ ಹೆತ್ತವ್ರ ಸ್ವತ್ತು. ಸುಶೀಲಾ, ನಿಮ್ಮ ಅಪ್ಪ ಏನಂದ್ರೂ ಪರವಾಗಿಲ್ಲ, ನನಗೇನ್ ಬೇಜಾರಿಲ್ಲ. ನಿಧಾನವಾಗಿ ಮೆತ್ತು ಮಾತಾಡ್ತಾ ಇಲ್ಲೇ ಜಾಂಡ ಊರ್ಬೇಕು ಅಂತ ಇದ್ದಾನೆ ಅಂತ ಕಾಣುತ್ತೆ. ಅವನಿಗೆ ತಿಳಿಸ್ಬಿಡು ಇದು ನಿರಾಶ್ರಿತರ ಶಿಬಿರ ಅಲ್ಲ ಅಂತ. ನನ್ನಂತ ಮಗಳನ್ನ ಪಡೆದು ಎಷ್ಟು ಅವಮಾನ ಪಡ್ಬೇಕಾಯ್ತಪ್ಪ ನೀನು. ನನಗೋಸ್ಕರ ನಾನು ಸಂತ ಪಡ್ತಿಲ್ಲಮ್ಮ. ಈ ಬೇಗೆಯಲ್ಲಿ ನೀನ್ ಹೇಗ್ ಬೈತಾ ಇದೀಯೋ ಅಂತ ಕಣ್ಣೀರು ಸುರಿಸ್ತಾ ಇದ್ದೀರಮ್ಮ. ತಗೊಮ್ಮ, ನಿಮ್ಮಮ್ಮ ಸಾಯೋವಾಗ ಪ್ರೀತಿಯಿಂದ ಈ ಸರ ನೀನು ಕೊಡು ಅಂತ ಹೇಳಿದ್ಲು. ಬರ್ತೀನಮ್ಮ. ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಹೆಣ್ಣಾಗಿ ಹುಟ್ಟದ್ನಲ್ಲಮ್ಮ, ಅದಕ್ಕೆ. ಪ್ರಿನ್ಸಿಪಾಲ್ 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 ಪ್ರಿನ್ಸಿಪಾಲ್. ಏನಿದೆ ಗಲಾಟೆ? ನಮ್ಮನ್ನು ಸಸ್ಪೆಂಡ್ ಮಾಡಿ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರಾ? ಅನ್ಕಂಡೀಷನಲ್ ಸರೆಂಡರ್ ಆಗಿ ಸಸ್ಪೆನ್ಷನ್ ಆರ್ಡರ್ನ ವಿತ್ಡ್ರಾ ಮಾಡ್ಕೊಡಿ. ನಿನ್ನೆ ಹೇಳಿದೆ ನಾವೇ ಕಾಲೇಜನ್ನು ಸಸ್ಪೆಂಡ್ ಮಾಡಿದೀವಿ ಅಂತ. ಬಿಸಿ ರಕ್ತ ಬೇಕಾದ್ ಹೇಳ್ತೀವಿ. ವಯಸ್ಸಾದವರು ನೀವು ಹಾಗೆಲ್ಲ ಮಾಡಬೇಡಿಯಪ್ಪ, ಕಾಲೇಜಿಗೆ ಬಂದು ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೋಬೇಕು. ಹೀಗೆ ರೌಡಿ ತರಹ ಬಿಹೇವ್ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು. ರಿಸೈನ್ ಮಾಡ್ತೀರಾ? ಮಾಡದೆ ಹೋದ್ರೆ ಅದಕ್ಕೆ ತಕ್ಕ ಸನ್ಮಾನ ನಾವು ಮಾಡ್ತೀವಿ. ಪ್ರಿನ್ಸಿಪಾಲ್ 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 ನೀವೇನು ಹೆದರ್ಕೋಬೇಡಿ ಸರ್, ಕಚ್ಚೋ ನಾಯಿ ಬೊಗಳಲ್ಲ. ನಾವು ವಿದ್ಯಾರ್ಥಿಗಳು ಅವ್ರ ಗುರುಗಳು ಅನ್ನೋದನ್ನ ಮರಿಬೇಡಿ. ಬನ್ನಿ ಸರ್. ನಿನ್ ಮಗ ಏನು ಏನ್ ಮಾಡ್ತಿದ್ದಾನು? ನನ್ನ ಮಗನ BA ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟ. ಇದೇ ಊರ್ ಕಾಲೇಜಲ್ಲಿ MA ಓದ್ತಿದ್ದಾನೆ ಕಣೋ. ಹಾಗನ್ನು ಮತ್ತೆ ಮಗ BA ಪಾಸ್ ಮಾಡಿ MA ಕಾಲಿಟ್ಟ ತಕ್ಷಣ ಕೋಡ್ ಬಂದ್ಬಿಡ್ತ. ಕೋಡು ನಿಂಗೆ ಕೋಡ ಅಲ್ಲಪ್ಪ, ಗಳು ಎರಡು ಕೊಂಬು. ಅದಕ್ಕೆ ನಿನ್ ಟಿವಿಯ ಬಂದಿದ್ದೀನಿ. ಮೊದಲು ಕಾಫಿ ಕುಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ನೋಡು ಯಾರು ಬರೀದಾರ ನೋಡು. ಹೇಳಿ ನೋಡೋಣ ಮತ್ತೆ. ನೋಡು, ನಿನ್ ತಲೆ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ ಅಂದ್ರೆ ನನ್ನ ತಲೆಯಲ್ಲೂ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ ಅನ್ಕೊಂಡ್ಯಾ? ಅವ್ಳು ಯಾರು ಗೊತ್ತೇನ? ಯಾರು ಹೇಳು? ಯಾರು ಗೊತ್ತೇನ? ನನ್ನ ಸೊಸೆ ಕಣೋ. ಚೆನ್ನಾಗಿದ್ಯಾ ತಾಯಿ? ನಾನು ಹೋದ್ಸಲ ನೀನ್ ನೋಡಕ್ಕೆ ಅಂತ ಬಂದಾಗ ಪುಟ್ಟದಾಗಿ ಬುಳುಬುಳು ಅಂತ ಓಡಾಡ್ತಾ ಇದ್ದೆ. ಈಗ ಒಳ್ಳೆ ಗೋಪುರ ಬೆಳೆದ ಹಾಕಿ ಬೆಳೆದ್ಬಿಟ್ಟಿದ್ಯಲ್ಲ ತಾಯಿ. ನಾನು ನೀನು ಮಿಡ್ಲ್ ಸ್ಕೂಲ್ ಇದ್ದಾಗ ನೀನ್ ಚಡ್ಡಿ ಹಾಕೋತೀನಿ. ಈಗ ನೋಡು ಪಂಚ ಕಟ್ಕೊಂಡಿದ್ಯಾ. ವಯಸ್ಸು ನಿಲ್ಲುತ್ತೇನಾ? ನೀವ್ ಯಾರು ಗೊತ್ತಾಯ್ತೇನಮ್ಮ? ಇಲ್ಲ, ನಾವು ಶಿವಮೊಗ್ಗದಲ್ಲಿ ಇದ್ದಾಗ ನಮ್ ಪಕ್ಕದ ಮನೇಲಿ ಇದ್ರಲ್ಲ ಮಾವ. ಅದೇಮ್ಮ ನಿನ್ ಚಾಕ್ಲೇಟ್ ಮಾವ ನಾನೇ. ಅಮ್ಮ ಇವನು ದೇವ್ರು ನೀನ್ ಚೆನ್ನಾಗಿಟ್ಟಿಲ್ಲಮ್ಮ. ಅಂದಾಗೆ ಏನ್ ಓದ್ತಿದ್ಯಾ ತಾಯಿ ನೀನು? BA ಫೈನಲ್ ಇಯರ್. ಓಹೋ, ಹಾಗಾದ್ರೆ ಬೇಗ ಮದುವೆ ಮಾಡ್ಬಿಡ್ಬಹುದು. ನಿಜ ಹೇಳ್ಬೇಕಂದ್ರೆ ಮಾಧು, ಜ್ಯೋತಿ ನಮ್ ಮಗಳಲ್ಲ, ನಾವೇ ಅವಳಿಗೆ ಮಕ್ಕಳಿದ್ದ ಹಾಗೆ. ನಮ್ ಸಂಸಾರದಲ್ಲಿ ಏನೇ ತಾಪತ್ರಯಗಳು ಬಂದ್ರು ಅದನ್ನೆಲ್ಲ ಸರಿಪಡಿಸೋದು ಇವಳೆ. ಮುಖ ನೋಡಿದ್ರೆ ಗೊತ್ತಾಗಲ್ವೇನಯ್ಯ ಎಂಥ ಚೂಟಿಯಾದ ಹುಡುಗಿ ಅಂತ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೋ ಏನೋ. ಇವಳಿ ತಕ್ಕ ಗಂಡನ ನೋಡಿ ವರನ ಪಾದ ತೊಳೆದು ಕನ್ಯಾದಾನ ಮಾಡಿಕೊಟ್ರೆ ನಮ್ ಜನ್ಮ ಸಾರ್ಥಕವಾದ ಕಣೋ. ಹಾ, ಮಣೆ ಹಾಕಿ ಬೆಳ್ಳಿ ಚೆಂಬಲ್ಲಿ ನೀರ್ ತುಂಬಿಕೊಂಡು ರೆಡಿಯಾಗಿ ನಿಂತಿರು. ನನ್ನ ಮಗನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಕಾಲ್ ತೊಳೆದು ಪುಣ್ಯ ಕಟ್ಕೊಳ್ಳುವಂತೆ. ಮಾಧು, ನಿನ್ ಬಾಯಿಂದ ಈ ಮಾತು ಕೇಳಿ ನಮ್ಗೆ ಎಷ್ಟು ಆನಂದವಾಯ್ತು ಗೊತ್ತಾ? ಆನಂದ ಆಗ್ತದೆ ನಿನಗಲ್ವೋ? ನನಗೆ. ನೀನು ಈ ಕ್ಷೀರಸಾಗರದ ಯಜಮಾನ, ಈ ಮಹಾಲಕ್ಷ್ಮಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನೋ. ಎಷ್ಟಾದ್ರೂ ಹೆಣ್ಮಗು ಅಲ್ವಾ ಜಾನಕಿ? ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆಗೀತು. ಲಕ್ಷಣವಾಗಿ ಗಸಗಸೆ ಪಾಯಸ ಮಾಡಿಬಿಡು, ಸಂತೋಷವಾಗಿ ಊಟ ಮಾಡೋಣ. ಬಂದಿ ಅಮ್ಮ? ನಾನೇ ಬಂದೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಬಾಬಾ? ದಿವ್ಯ ದರ್ಶನಕ್ಕೆ ಹೊರಗಿನ ಕಣ್ಣು ಬೇಕಿಲ್ಲಮ್ಮ, ಒಳಗಿನ ಕಣ್ಣೇ ಸಾಕು. ಹೃದಯನೇ ಹೇಳುತ್ತೆ ಯಾರು ಬಂದ್ರು ಅಂತ. ತಗೊಳಮ್ಮ, ಪ್ರಸಾದ ತಗೋ. ದೇವ್ರು ನಿನ್ನ 100 ಕಾಲ ಸುಖವಾಗಿ ಇಟ್ಟಿರ್ಲಮ್ಮ. ಬಾಬಾ ನಾನು ಬರ್ತೀನಿ. ಏನಯ್ಯ ವೇಣು, ಬೃಂದಾವನದಲ್ಲಿ ಕೃಷ್ಣನ್ಗೋಸ್ಕರ ಆ ರಾಧೆ ಕೂತಿದೆಯಲ್ಲಯ್ಯ, ಇವತ್ತು ನಿನಗೆ ಹೆಣ್ಣು ನೋಡಕ್ ಹೋಗ್ಬೇಕು ಅನ್ನೋದನ್ನ ಮರ್ತ್ಬಿಟ್ಯಾ? ನಾನ್ ಮರೆತು ನೀವು ಸುಮ್ಮನೆ ಇರ್ತೀರಾ? ಮದುವೆ ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ನೀವೆಲ್ಲ ಕೇಳ್ತೀರಾ? ಮದುವೆ ಬೇಡ ಬೇಡ ಅನ್ನೋರ ಮನಸ್ಸಿನಲ್ಲಿ ಎಷ್ಟೊಂದು ಒದ್ದಾಟ ಆಗ್ತಿರುತ್ತೆ ಅಂತ ನಾನು ಗೊತ್ತು ಕಣಯ್ಯ. ನೀನು ಒಂದು ಸಲ ಬಂದು ಹುಡುಗಿ ನೋಡು, ಆಮೇಲೆ ನಾನೇ ಬೇಡ ಅಂದ್ರು ನೀನ್ ಬಿಡಲ್ಲ. ಸರ್, ನಿಮ್ಮಿಷ್ಟ. ಹೌದೌದು, ಅಲ್ಲಿ ಹೋಗೋವರೆಗೂ ನಮ್ಮಿಷ್ಟ, ಹೋದ್ಮೇಲೆ ನಿನ್ನಿಷ್ಟ. ಇವಳು ಇನ್ನೂ ರೆಡಿ ಆಗಿಲ್ವಲ್ಲಪ್ಪ ಲೇ ಶಾರದಾ, ಎಷ್ಟೊತ್ತೇ ನಿನ್ನ ಅಲಂಕಾರ, ಇನ್ನೂ ರೆಡಿ ಆಗಿಲ್ವೇನೆ? ಅಬ್ಬಬ್ಬಬ್ಬಬ್ಬಬ್ಬ, ಅಯ್ಯಯ್ಯೋ ಅಯ್ಯೋ ಆಯ್ತು ರೀ, ಒಳ್ಳೆ 3 ತಿಂಗಳು ಹುಡ್ದವ್ರ ತರ ಆಡ್ತಿರಲ್ಲ, ನನಗೆ ಅಲಂಕಾರ ಮಾಡ್ಕೊಳಕ್ ಅಷ್ಟು ಟೈಮ್ ಬೇಡವಾ? ಶಾರದಾ, ನೀನ್ ನನ್ನ ಕಣ್ಣಿಗೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೀಯ ಕಡೆ. ಈ ವಿಷಯ ಹೇಳಕ್ಕೆ ಇಷ್ಟು ದಿವಸ ಬೇಕಾಯ್ತೇನೋ? ನಡೀರಿ. ಏನಮ್ಮ ಜ್ಯೋತಿ, ಕಾಫಿ ನೀನೇ ತಯಾರು ಮಾಡಿದ್ದು? ಹೌದು. ಬೇಷ್ ಬೇಷ್, ಅಮೃತ ಅಮೃತ ಇದ್ದಾಗಿದೆ ಕಣಯ್ಯ. ಶ್ರೀಧರ, ನಿನ್ನ ಮಗಳನ್ನ ನನ್ನ ಮಗ ಮದುವೆ ಮಾಡ್ಕೊಳ್ಳೋದಿಕ್ಕೆ ಪುಣ್ಯ ಮಾಡಿದ್ದ ಕಣಯ್ಯ, ಪುಣ್ಯ ಮಾಡಿದ್ದ. ಏನಯ್ಯ ನಾವ್ ನಾವೇ ಮಾತಾಡ್ತಾ ಇದೀವಿ, ನಿನ್ನ ಮಗಳಿಗೂ ಮಾತಾಡೋದಕ್ಕೆ ಚಾನ್ಸ್ ಕೊಡು. ಏನಪ್ಪ ನನ್ನ ಮಗಳು ನಿನಗೆ ಇಷ್ಟನಾ? ಏನಪ್ಪ ವೇಣು, ಇಷ್ಟ ಇಲ್ದಿದ್ರೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡು, ಅದಕ್ಕೆ ಮುಂಚೆ ಒಂದ್ಸಲ ಕಣ್ ತುಂಬಾ ನೋಡ್ಬಿಡು. ಈಗೇನ್ ನೋಡೋದು, ನಾನು ಕಾಲೇಜಲ್ಲಿ ಆಗ್ಲೇ ನೋಡಿದ್ದೆ. ನೋಡಿದ್ದಾಗಿದ್ಯಾ? ಅಯ್ಯೋ, ನಿನ್ನ ನೋಡಿದ್ದು ಆಯ್ತು, ನಂಗೆ 100% ಒಪ್ಪಿಗೆ. ಒಪ್ಪಿಗೆನಾ? ವೇಣು ನಿನ್ನನ್ನು ಒಪ್ಕೊಂಡಿದ್ದಾನೆ, ನಿನಗೂ ಒಪ್ಪಿಗೆನಾ? ಹೆಣ್ಣು ನಾಚಿಕೊಂಡ್ರೆ ಒಪ್ಪಿಗೆ ಅಂತ ತಾನೇ ಅರ್ಥ. ಸರಿ, ಮತ್ತೆ ಶುಭಸ್ಯ ಶೀಘ್ರಂ, ಆದಷ್ಟು ಬೇಗ ವಾಲ್ಗ ಓದಿಸ್ಬಿಟ್ರೆ ಆಯ್ತು. ಏನಪ್ಪ ಮಧುಮಗಳೇ ಮಧುಮಗಳೇ ಬಾಬಾ, ಸಿಹಿ ಊಟ ಸಿಹಿ ಊಟ ತಾತ, ಬರುಷದಲ್ಲಿ ತೊಟ್ಟಿಲಲ್ಲಿ. ನಿಲ್ಸಿ, ಈ ಹುಡುಗಾಟ ಎಲ್ಲ ನಂಗೆ ಹಿಡ್ಸಲ್ಲ. ನ್ಯಾಯನೇ, ಕೈ ಹಿಡಿಯೋರು ಬಂದು ಚಕ್ಕಂದ ಆಡೋ ಹೊತ್ತಿನಲ್ಲಿ ನಮ್ ತಮಾಷೆ ನಿನ್ಗೆಲ್ಲಮ್ಮ ಹಿಡ್ಸುತ್ತೆ. ಏನೇ ಲಕ್ಷ್ಮಿ, ಲವ್ ಮ್ಯಾರೇಜಾ? ಎಷ್ಟು 1000 ಲವ್ ಲೆಟರ್ಸ್ ಬಂದಿದ್ಯೆ? ಇಷ್ಟು 1000. ಜ್ಯೋತಿ ಜ್ಯೋತಿ ಜ್ಯೋತಿ. ಶಾರದಾ ಬೇ ಶಾರದಾ, ಏನ್ರಿ ಅದು? ನೋಡ್ದೇನೆ ನಿನ್ನ ಮಗನ್ನ. ಜ್ಯೋತಿ ಮದುವೆ ಬೇಡ ಅಂದ, ಹೆಣ್ಣೋಡಕ್ ಬರಲ್ಲ ಅಂದ, ಈಗ ಜ್ಯೋತಿ ಜ್ಯೋತಿ ಅಂತ ಹ್ಯಾಕ್ ಕನ್ನಡ್ಸ್ಕೊತೀಯ ಬಡ್ಡಿ ಆಯ್ದ. ಇನ್ ನಾವು ನಿಧಾನ ಮಾಡಿದ್ರೆ ಕಷ್ಟ ರೀ. ಕಷ್ಟ ಕಷ್ಟ, ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡ್ಬೇಡ. ಹಾ, ಹಾಯ್ ಸ್ವೀಟಿ. ಇಂಗ್ಲಿಷಲ್ಲಿ ಕರೆದ್ರೆ ಇಷ್ಟ ಆಗಲ್ಲ ಅಂತ ಕಾಣುತ್ತೆ. ಅಲಲೇ ನನ್ನ ರಸಗುಲ್ಲ, ನಿನ್ನೆ ನಾನ್ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಹೋದ್ರು ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ನನ್ ದಾರಿ ಗಡ್ಡ ಬರೋ ಧೈರ್ಯ ಮಾಡ್ತಿರ್ಲಿಲ್ಲ. ಧೈರ್ಯ ನನ್ನ ಹುಟ್ಟು ಗುಣ, ಸಾಹಸ ನಾನು ಕಲಿತ ಗುಣ, ಹುಡುಗಿರ್ನ ನೋಡೋದು ನನ್ನ ವಯಸ್ಸಿನ ಗುಣ, ಹುಡುಗಿರ್ನ ಮಾತಾಡಿಸೋದು ಚಿಲುಮೆ ಹಾಗೂ ಹೋಗ್ತಾ ಇರೋ ನನ್ನ ಯೌವನದ ಗುಣ. ನಿಮ್ಮಂಥವರಿಗೆ ಸರಿಯಾದ ಬುದ್ಧಿ ಕಲಿಸೋದು ನನ್ನ ಗುಣ. ಅರರ, ಎಷ್ಟು ಬೇಗ ನನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ನನ್ನ ಜಿಲೇಬಿ. ನಾನು ಬುದ್ಧಿ ಇಲ್ದಿರೋ ಮನುಷ್ಯ ಅಲ್ಲ, ಯುವಕ ರಸಿಕ, ಸೌಂದರ್ಯ ದೇವತೆಯ ಆರಾಧಕ. ನನ್ನಂತೊಂದು ರಸ್ತೆಯಲ್ಲಿ ನಿಂತ್ಕೊಂಡು ನಿನ್ನ ಹತ್ರ ಮಾತಾಡೋದು ಚೆನ್ನಾಗಿರಲ್ಲ. ಕಾರಿದೆ, ಕೂತ್ಕೋ, ಹಾಯಾಗೆಲ್ಲಾದ್ರೂ ಹೋಗೋಣ. ಕಾರಿದ್ರೆ ಶಿಕಾರಿಗೆ ಹೋಗು, ಕಣ್ ಕಣ್ ಹೆಣ್ಣಿಂದ ಸುತ್ತಬೇಡ. ವಾ 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 ವಾ, ಕಾರಿದ್ರೆ ಶಿಕಾರ್ಗೆ ಹೋಗು. ಶಿ ಪ್ಲಸ್ ಕಾರ್, ಶಿಕಾರ್. ನನ್ನ ಹತ್ರ ಕಾರಿದೆ, ಶಿ ಬಂದ್ರೆ ಶಿಕಾರೇನು, ಹನಿಮೂನು ಮಾಡ್ಕೊಂಡು ಬರೋಣ. ಹೆಣ್ಣು ಅಂದ್ರೆ ಆದಿಶಕ್ತಿ ಕಣೋ, ಅವಳನ್ನು ಕೆಣಕಿದ ರಾಕ್ಷಸರೇ ಉಳಿಲಿಲ್ಲ. ಇನ್ ನೀನ್ ಯಾವ ಲೆಕ್ಕ? ದೀಪಕ್ ಸಿಕ್ಕದ ಹುಳ ಆಗಿ ಹೋಗ್ತೀಯ, ಹುಷಾರ್. ಮಿಸ್ಟೇಕ್ ಮಾಡ್ಕೊಂಡೆ, ಇವಳು ಹೂನಲ್ಲಿರೋ ಮಧು ಅಲ್ಲ, ಜೇನು ಗೂಡ್ನಲ್ಲಿರೋ ಜೇನು. ಹುಷಾರ ತುಪ್ಪ ಸವಿಬೇಕು. ಸವಿತೀನಿ. श्रीकांताकुचकुंभकुंकुममिळत्कस्तूरिकानिस्तुला श्रीमत्कौस्तुभदीप्तसंगतमहाशुभ्रेतरा प्रप्रभः शय्याभूतपणीन्द्र सत्पणमणिभ्राजत्किरीटोज्ज्वला श्रीमान्यो भगवान् प्राणवृष कुर्यात् सदा मङ्गलम् निश्चितार्थताम्बूलं स्वीकरिष्ये। ತಂದೆ ಒಲವ ತುಂಬಿರಲು ನೀನು ನನ್ನಲ್ಲಿ ನನ್ನಾಸೆಯಾಗಿ ಬಾಳಲಿ ಬಂದೆ ನ ಕಾಣದಂತ ಆನಂದ ತಂದೆ ಒಲವ ತುಂಬಿರಲು ನೀನು ನನ್ನಲ್ಲಿ ಮನ ಕುಣಿದಾಡಿದೆ ಗಿರಿನವಿಲಾಗಿದೆ ಮನ ಕುಣಿದಾಡಿದೆ ಗಿರಿನವಿಲಾಗಿದೆ ನೀನು ನನ್ನಲ್ಲಿ ಕನಸಿನ ರಾಣಿಯ ಎದುರಿಗೆ ಕಂಡಾಗ ಎದೆಯಲ್ಲಿ ವೀಣೆಯು ಮಿಡಿಯಿತು ಆಗ ಕನಸಿನ ರಾಣಿಯ ಎದುರಿಗೆ ಕಂಡಾಗ ಎದೆಯಲ್ಲಿ ವೀಣೆಯು ಮಿಡಿಯಿತು ಆಗ ಗಗನದ ಚಂದಿರ ನಗುತ್ತಲಿ ಬಂದಾಗ ಹೃದಯದ ಕೋಗಿಲೆ ಹಾಡಿತು ರಾಗ ಕಿರುನಗೆ ಮೂಡಲು ನಿನ್ನ ತುಟಿಯಾಚಲೆ ತನುವೆ ತೂಗುತ್ತಿದೆ ಆಗಿ ಉಯ್ಯಾಲೆ ತನುವೆ ತೂಗುತ್ತಿದೆ ಆಗಿ ಉಯ್ಯಾಲೆ ನನ್ನ ಆಸೆಯಾಗಿ ಬಾಳಲ್ಲಿ ಬಂದೆ ನಾ ಕಾಣದಂತ ಆನಂದ ತಂದೆ ಒಲವ ತುಂಬಿರಲು ನೀನು ನನ್ನಲ್ಲಿ ಬಂದೆ ನಾ ಕಾಣದಂತ ಆನಂದ ತಂದೆ हेलो सर बैंक अटैक हत्र ओब्ब हुड़गिन बिड़ी कार किडनैप माड्ता इद्दाने कार नंबर गोत्तेनु KA01M737 ಹೌದು ನಾನೇ ಶ್ರೀಧರ ಮಾತಾಡೋದು. ನಿಮ್ಮ ಮಗಳು ಜ್ಯೋತಿ ಇದ್ದಾರಲ್ಲ, ಏನಾಯ್ತು? ಸದಾಶಿವ ನಗರದ ಗೆಸ್ಟ್ ಹೌಸ್ ನಲ್ಲಿ ಆಕೆ ಮೇಲೆ ಅತ್ಯಾಚಾರ ನಡೆದಿದೆ. ಆರಾಹು ಬಂದಾಗ ಬಾರನ್ನೆ ತಿಂದಾಗ ಚಂದಿರನು ಎಲ್ಲೋಡುವ ಕಲ್ನಾಗ್ ನಿಂತು ಬಿಟ್ರಿ. ನಾನು ಕಲ್ನಾಗ್ ನಿಲ್ದು ಏನೇ ಮಾಡಕ್ಕಾಗತ್ತೆ? ಓದ್ತಾ ಇರೋ ಕಾಲಚಕ್ರ ಒಂದು ಕ್ಷಣ ನಿಂತು ಈ ಅನ್ಯಾಯ ಯಾಕೆ ನಡೀತು ಅಂತ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಮಗ್ ಧೈರ್ಯ ಹೇಳ್ಬೇಕಾದ್ರೆ ನೀವೇ ಹೀಗೆ ಸಂಕಟಪಟ್ರೆ ಹೇಗ್ರಿ ತಡ್ಕೊಳ್ಳೋದು? ನಮ್ಮ ಮುಂದೆ ಗಿಳಿ ಆಗ್ಬೇಡದ ಮಗಳನ್ನ ಪ್ರಾಣ ಹೊದ್ದು ಬಂದು ಭೇಟಿ ಆಗ್ಬಿಡ್ತಲ್ಲೇ. ಅಮೃತದ ಹಾಗಿದ್ದವಳ ಬಾಳದಲ್ಲಿ ವಿಷ ಬೆರೆಸ್ಬಿಡ್ತಲ್ಲೇ. ಅದಕ್ಕೆ ಔಷಧಿ ಏನು ಅಂತ ಹುಡುಕ್ಬೇಕು. ಕಾಲಕೂಟ ವಿಷಕ್ಕಾದ್ರೂ ಔಷಧಿ ಇರುತ್ತೆ. ಆದ್ರೆ ಕಾಮಾಂಧ್ರ ನೀಚತನಕ್ಕೆ ಈ ಸೃಷ್ಟಿಲೇ ಔಷಧಿ ಇಲ್ಲ ಕಣೆ. ನಮ್ ಜ್ಯೋತಿಗತಿ ಏನ್ರಿ? ಯಾವ ತಪ್ಪನ್ನು ಮಾಡಿದೆ? ಅಪನಿಂದೆ ಗುರಿ ಆಗ್ಬಿಟ್ಲಲ್ರಿ. ಅಪನಿಂದೆ? ನನ್ನ ಮಗಳ ಬಾಳಿನಲ್ಲಿ ಅಪನಿಂದೆ ಇಲ್ಲ. ನಾನು ಅವನು ಸುಮ್ಮನೆ ಬಿಡಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತೀನಿ ಅಂತ ಹೇಳೋವರೆಗೂ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಬೆಳಗಾಗೋ ಹೊತ್ತಿಗೆ ನಮ್ಮ ಮಧುನ ಬಿಡುಗಡೆ ಮಾಡಿಸ್ಲೇಬೇಕು. ಲಕ್ಷ ಅಲ್ಲ, ಕೋಟಿ ಖರ್ಚು ಮಾಡಿದ್ರು ಅವನ್ನ ಸ್ಟೇಷನ್ನಿಂದ ಬಿಡ್ಸೋಕೆ ಸಾಧ್ಯನೇ ಇಲ್ಲ. ಯಾಕಳಿ ಅಂದ್ರೆ ಹಾಗಂತೀರಾ? ಯಾಕಂದ್ರೆ ಅವನು ಬರೀ ತಪ್ಪು ಮಾಡಿಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಆ ಭಗವಂತನೇ ಭೂಮಿಗೆ ಇಳಿದು ಬಂದ್ರು ಅವನು ಬಿಡಿಸೋಕೆ ಆಗಲ್ಲ. ಆ ಸ್ಟೇಷನ್ ಅಲ್ಲಿ ಮಾತಾಡೋದು ನೋಡಿದ್ರೆ ನಮ್ಮನ್ನೇ ಒದ್ದು ಒಳಗಡೆ ಆಗೋ ತರ ಮಾತಾಡ್ತಾರೆ. ರೀ ಯಾರ್ರೀ ಯಾರ್ರೀ ನೀವು? ಒಳ್ಳೆ ಕಬ್ಬಿನ ಗದ್ದೆಗೆ ಆನೆ ನುಗ್ದಾಗ ನುಗ್ತಿದ್ದೀರಾ? ನೋಡಿ, ಇದು ಮನೆ, ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದೆ? ನಿಮ್ಮ ಮಾನ ಮರ್ಯಾದೆಗೆ ಬೆಂಕಿ ಹಚ್ಚಿ. ನಿಮ್ಮಿಂದ ಮರ್ಯಾದೆ ಕಲಿಬೇಕಾ ನಾನು? ಯಾರ್ರೀ ನೀವು? ಯಾರು ನೋಡಿ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿ, ನಾನು ಶ್ರೀಧರಾವ್ ಅಂತ. ಒಂದು ಹೆಣ್ಣನ್ನು ಹೆತ್ತು ಕಣ್ಣೀರು ಸೂರಿಸ್ತಿರೋ ನತದೃಷ್ಟ. ನಿಮ್ಮ ಕಣ್ಣೀರಿಗೂ ನಮಗೂ ಏನ್ರೀ ಸಂಬಂಧ? ನಿಮ್ಮ ಮಗ ಮಾಡಿರೋ ಅನ್ಯಾಯ ನಿಮಗೆ ಗೊತ್ತಿಲ್ವೇ? ನನ್ನ ಮಗನ? ಅವನೇನು ಅನ್ಯಾಯ ಮಾಡ್ದ? ಎಷ್ಟು ಜನ ನಾಟಕ ಆಡ್ತೀರಾ? ಆ ದುಷ್ಟ ನನ್ನ ಮಗಳ ಬಾಳನ್ನೇ ಸುಟ್ಟು ಬೂದಿ ಮಾಡ್ದ. ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರಿಗೆಲ್ಲ ಇದೊಂದು ಆಟ ಆಗೋಗ್ಬಿಟ್ಟಿದೆ. ಕೋಟ್ಯಾಧೀಶ್ವರ ಮಕ್ಕಳನ್ನ ಬುಟ್ಟಿ ಹಾಕೋಬೇಕು ಅಂತ ವಯಸ್ಸಿ ಬಂದ ಹೆಣ್ಮಕ್ಳನ್ನ ಹಿಂದೆ ಬಿಡೋದು, ವಯಸ್ಸಿ ಬಂದ ಹುಡುಗ ತಿಳಿದೇ ಕೈ ತಗಲಿಸಿದ್ರೆ ಮಾನ ಹೋಯ್ತು ಅಂತ ಬೊಬ್ಬೆ ಇಡೋದು. ನೋಡ್ರಿ, ನಿಮ್ಮ ಬೂಟಾಟಿಗೆ ನಾಟಕಕ್ಕೆಲ್ಲ ಈ ಭಾಗೀರಥಿ ಬೆದರೋದಿಲ್ಲ. ರೇ ಮಿಸ್ಟರ್, ನಮ್ಮತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ ಅಂದ್ರೆ ಏನನ್ಕೊಂಡಿದ್ದೀರಾ? ಬೆಂಕಿ, ಬೆಂಕಿ ಜ್ವಾಲೆ ಇದ್ದ ಹಾಗೆ. ಅಮ್ಮ, ನಿಮ್ಮ ಮಗನ ಮುದ್ದು ಮಾಡಿ, ಆದ್ರೆ ಅವನ ದುಷ್ಟನನ್ನು ಮಾತ್ರ ಮುದ್ದು ಮಾಡಬೇಡಿ. ಮನುಷ್ಯತ್ವನೇ ಮರೆತು ಮೃಗದಾಗಿ ನಡ್ಕೊಂಡಿರೋ ಅವನಿಗೆ ಬುದ್ಧಿ ಹೇಳಿ ಸರಿ ಮಾಡಿ. ವಯಸ್ಸಿ ಬಂದ ಹೆಣ್ಮಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕನ್ನೋ ಜ್ಞಾನ ಇಲ್ದಿರೋ ನೀನು ನನಗೆ ಬುದ್ಧಿವಾದ ಹೇಳ್ತೀನಯ್ಯ? ಅಮ್ಮ, ನೀವು ಒಂದು ಹೆಣ್ಣು, ಒಂದು ಹೆಣ್ಣು ಮಗುವಿನ ತಾಯಿ. ನೀವೇ ಹೀಗೆ ಮಾತಾಡಿದ್ರೆ ನನ್ನ ಮಗಳ ಗತಿ ಏನು? ನಿನ್ನ ಮಗಳು ಮಾಡಿ ತಪ್ಪಿಗೆ ನಾನೇನಯ್ಯ ಮಾಡ್ಲಿ? ತಪ್ಪು ಮಾಡಿರೋದು ನಿಮ್ಮ ಮಗ ತಾನೆ? ಇರಬಹುದು, ಅವನು ಗಂಡಸು, ಬೇಕಾದ್ ಮಾಡ್ತಾನೆ. ಆದ್ರೆ ನಿನ್ನ ಮಗಳಿಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಭಾಗ್ಯರಥಮ್ಮ, ಭಾಗ್ಯರಥಮ್ಮ, ನಾವು ಹೆಣ್ಣು ಹೆತ್ತೋರು, ವಾದ ಮಾಡೋಕ್ ಶಕ್ತಿ ಇಲ್ಲದೆ ಇರೋರು. ನಿಮಗೆ ಕೈ ಮುಗಿತೀನಿ. ಹೆಣ್ಣಿನ ಜೀವನ ಮೃದುವಾದ ಬಾಳೆ ಎಲೆ ಇದ್ದ ಹಾಗೆ. ಮುಳ್ಳು ಎಲೆ ಮೇಲೆ ಬಿದ್ರೂ ಸರಿ, ಎಲೆ ಮುಳ್ಳಿನ ಕಡೆ ವಾಲಿದ್ರೂ ಸರಿ, ಹೊರದು ಹೋಗೋದು ಎಲೆನಿ. ನನ್ನ ಮಗಳು ನಿಮ್ಮ ಮಗನ ಅತ್ಯಾಚಾರಕ್ಕೆ ಸಿಕ್ಕಿ ನೊಂದು ನಲಿಗೆ ಹೋಗಿದ್ದಾಳೆ. ಈಗ ಅವಳ ಸಾವು ಬದುಕು ನಿಮ್ಮ ಕೈಲಿದೆ. ನಿಮಗೆ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಅವಳನ್ನ ಸೊಸೆ ಮಾಡಿಕೊಂಡು ಉದ್ಧಾರ ಮಾಡಿ. ರೇ, ಊರ್ನವ್ರನ್ನೆಲ್ಲ ಉದ್ಧಾರ ಮಾಡೋಕಲ್ರಿ ನಮ್ಮ ಅತ್ತೆ ಹುಟ್ಟಿರೋದು. ನಮ್ ಚಿಂತೆನೆ ನಮ್ಗೆ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿದೆ. ನನ್ನ ತಲೆಲೇನು ಸಗಣಿ ತುಂಬಿಕೊಂಡಿಲ್ಲ. ಕಾಲ್ ಜಾರಿರೋ ಹೆಣ್ಣುಗಳನ್ನೆಲ್ಲ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ. ನನ್ನ ಮಗಳ ವಿಷಯ ಬಿಡಿ, ಜೈಲಲ್ಲಿರೋ ನಿಮ್ಮ ಮಗಳ ಗತಿಯನ್ನು ನೋಡಿ. ಅಯ್ಯ, ನನ್ನ ಮಗನ ಚಿಂತೆ ನಿನಗೆ ಯಾಕಯ್ಯ? ತಲೆ ಏನ್ ತೆಗಿಯೋಲ್ವಲ್ಲ, ಅವ್ನು ಗಂಡಸು, 4 ದಿವಸ ಜೈಲು ಒಳಗಡೆ ಇರ್ತಾನೆ, ಆಮೇಲೆ ಹೊರಗಡೆ ಬರ್ತಾನೆ. ದಯವಿಟ್ಟು ಅಷ್ಟು ಕಟುವಾಗಿ ಮಾತಾಡಬೇಡಿ, ದೊಡ್ಡ ಮನಸ್ಸು ಮಾಡಿ ತಾಯಿ. ಪರವಾಗಿಲ್ಲ ಕಣಯ್ಯ, ನೀನು ಬಗ್ಗಿದ್ರೆ ಜುಟ್ಟು ಹಿಡಿತೀಯ, ಎದ್ರೆ ಕಾಲು ಹಿಡಿತೀಯ. ಮರ್ಯಾದೆಯಿಂದ ಆಚೆ ಹೋಗ್ತೀಯೋ ಇಲ್ಲ ಕತ್ತಿ ಕೈ ಹಾಕಿ ಆಚೆ ತರಿಸ್ಲೋ? ಶ್ರೀಮಂತಿಗೆ ನಿಮ್ಮ ಕಣ್ಣನ್ನು ಕುರುಡು ಮಾಡಿದೆ, ಅಹಂಕಾರ ನಿಮ್ಮ ಹೆಣ್ಣತನ ಮರೆಸಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಈಗ ನನಗೆ ಅರ್ಥವಾಯಿತು. ನಿಮ್ಮ ಮನಸ್ಸು ಪವಿತ್ರವಲ್ಲ, ನಿಮ್ಮ ಸುತ್ತ ಇರೋರು ಯಾರು ನಿಮ್ಮಿಂದ ಉದ್ಧಾರವಾಗಲ್ಲ. ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಹೆಣ್ಣಿನ ಕಣ್ಣೀರಿನ ಶಕ್ತಿ ನಿಮಗೆ ಗೊತ್ತಿಲ್ಲ. ಅದು ಉರಿಯುವ ಜ್ವಾಲೆ, ನಿಮ್ಮನ್ನ ನಿಮ್ಮ ಕುಟುಂಬನ ಸುಟ್ಟು ಭಸ್ಮ ಮಾಡುತ್ತೆ. ಮುದುಗುಬೆ, ನಡೆಯೋ ಹೊರಗೆ, ನಡೆಯೋ, ನಡಿ. ಅವ್ರು ನೋಡಿದ್ರ, ಮಾತಾಡಿದ್ರ, ಏನಂದ್ರು? ಬೇಟೆಗಾರನೇ ಕರುಣೆ ಇರುತ್ತೇನೆ, ಜಿಂಕೆ ಮರಿನ ಯಾಕೆ ಬಂದಿ ಅಂತ ಕೇಳಿದ್ರೆ ತಪ್ಪಾಯ್ತು ಅಂತಾನ? ತನ್ನ ಬೇಟೆ ಬಗ್ಗೆ ಗರ್ವ ಪಡ್ತಾನೆ. ಅವ್ರು ಏನಂದ್ರಿ? ಏನೇ ಅಂತಾರೆ, ಮಗಳನ್ನ ಅಂಕೇಲಿಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು, ಕೆಟ್ಟ ಹೋದ್ ಹುಡುಗಿನ ಸೊಸೆ ಮಾಡ್ಕೊಳಕ್ ಆಗಲ್ಲ ಅಂದ್ರು. ಕೊನೆ ಕಾಲಿಡ್ಕೊಳಕ್ ಹೋದೆ, ಕುದಿಯ ಕೈ ಹಾಕಿ ಆಚೆಗೆ ತಪ್ಪಿದ್ರು. ಅಯ್ಯೋ, ಈಗೇನ್ರಿ ಮಾಡೋದು? ಹಗ್ಗ ತರೋದು, ಏನ್ ಹಾಕೊಂಡು ಸಾಯೋದು. ನನ್ನ ಮಗಳ ಹುಟ್ಟಿದ್ದು ಸಾವು ತರೋಕಲ್ಲ. ಏನ್ ಮಾಡಕ್ಕಾಗತ್ತಮ್ಮ, ದೇವ್ರೆ ನಮ್ಮನ್ನು ಕೈ ಬಿಟ್ಟ ಮೇಲೆ ಮನುಷ್ಯ ಕಾಪಾಡ್ತಾನ? ದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲಪ್ಪ, ನಮಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಎಷ್ಟೇ ಕಷ್ಟವಾದ ಸಮಸ್ಯೆ ಇದ್ರು ಪರಿಹಾರ ಇದ್ದೇ ಇರುತ್ತೆ. ನಾನು ಸೋಲನ್ನು ಒಪ್ಕೊಳ್ಳೋಕೆ ಅಷ್ಟೇ ಹೇಳಿ ಅಲ್ಲ. ಸಾಹೇಬ್ರೆ, ಸಾಹೇಬ್ರೆ, ಲಾಯರ್ ಸಾಹೇಬ್ರೆ, ಸಾಹೇಬ್ ತೋರೆ, ಜಾವ್ ದೀಪ ಉರಿತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೀಯಾ? ಜಾವ್ ಜಾವ್ ವಾಚ್ಮನ್ ಜಿತಾಬ್ ಅವ್ರು ಹೋಗಿ ಕಳಿಸು. ಅಜಾದಾವ್ ನಮಸ್ಕಾರ ಸರ್. ಸರ್, ನಾನು ಬಾಳು ಕತ್ಲಾಗಿದೆ. ಬೆಳಕನ್ನು ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ ಏನಾಯ್ತು? ಇವತ್ತು ನಡೆದ ಘೋರ ಅನ್ಯಾಯ ಗೊತ್ತೇ ಇದೆ. ಅದಕ್ಕೆ ಬಲಿಯಾದವಳು ನಾನು. ಆವೇಶ ಪಡಬೇಡಮ್ಮ. ಕೋರ್ಟ್ನಲ್ಲಿ ನನಗೆ ಖಂಡಿತ ಅನ್ಯಾಯ ಆಗೋಲ್ಲ. ಅಪರಾಧಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅದಾಗಬಾರ್ದು ಅಂತ ಕೇಳ್ಕೊಳ್ಳೋಕೆ ನೀನು ಬಂದಿರೋದು. ನಿನ್ನ ಮಾತು ವಿಚಿತ್ರವಾಗಿದೆಯೇ? ಅಪರಾಧಿಗೆ ಶಿಕ್ಷೆ ಕೊಡೋದ್ರಿಂದ ನನಗೆ ನ್ಯಾಯ ಸಿಕ್ಕದಾಗುತ್ತೇನು? ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡೋದು ಕಾನೂನಿನ ಧ್ಯೇಯ, ಅದೇ ನ್ಯಾಯ. ಈ ಪ್ರಬಂಧದಲ್ಲಿರೋ ಎಲ್ಲ ನ್ಯಾಯಾಲಯಗಳು ಅದನ್ನೇ ಮಾಡ್ತಿರೋದು. ಅದನ್ನೇ ಆಕ್ಷೇಪಣೆ ಮಾಡೋಣ ನಾನು ಇವತ್ತು ನೋಡ್ತಾ ಇದ್ದೇನೆ. ಆಕ್ಷೇಪಣೆ ಮಾಡ್ತಿಲ್ಲ ಸರ್, ನನಗೆ ತಿಳಿದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮಾಡೋ ಅಪರಾಧಗಳೆಲ್ಲ ಒಂದೇ ರೀತಿ ಇಲ್ಲದೆ ಇದ್ರು ವಿಧಿಸೋ ದಂಡನೆ ಮಾತ್ರ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಯಾರಾದ್ರೂ ಕಳ್ತನ ಮಾಡಿದ್ರೆ ಕಳ್ಳನ್ನ ಜೈಲಿಗೆ ಕಳಿಸ್ತೀರಾ? ಕಳ್ಳದ ವಸ್ತುನ ಕಳ್ಕೊಂಡವ್ರಿಗೆ ವಾಪಸ್ ಕೊಡಿಸ್ತೀರಾ? ಆದ್ರೆ ನನ್ನ ಕೇಸ್ನಲ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿಸ್ಬೋದೇ ಹೊರತು ಸರ್ವಸ್ವನು ಕಳ್ಕೊಂಡಿರೋ ನನಗೆ ಏನು ಕೊಡಿಸ್ತೀರಾ ಸರ್? ಅಂದ್ರೆ ನೀನು ಪರಿಹಾರ ಕೇಳ್ತಾ ಇದೀಯಾ? ತಪ್ಪೇನಿಲ್ಲ, ನಾನು ಪ್ರಯತ್ನ ಪಡ್ತೇನೆ. ಕ್ಷಮಿಸಿ, ನಾನು ಪರಿಹಾರ ಕೇಳಕ್ ಬಂದಿಲ್ಲ. ಅಕಸ್ಮಾತ್ ಕೇಳಿದ್ರು ನಾನು ಕಳ್ಕೊಂಡಿರೋದ್ರ ಬೆಲೆನ ಈ ಪ್ರಪಂಚದಲ್ಲಿರೋ ಎಲ್ಲ ನ್ಯಾಯಾಧೀಶರು ಸೇರಿದ್ರು ನಿರ್ಧಾರ ಮಾಡಕ್ಕಾಗಲ್ಲ. ಅಂದ್ರೆ ನನ್ನ ಉದ್ದೇಶ ಕೋಹಿನೂರ್ ವಜ್ರ ಕೂಡ ಬೆಲೆ ಕಟ್ಟಬಹುದು, ಆದ್ರೆ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟೋ ಮನುಷ್ಯನ ತೀವ್ರನ್ನು ಸೃಷ್ಟಿ ಮಾಡಿಲ್ಲ ಸರ್. ನಾನು ಹೇಳೋ ಮಾತನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮಗೋಸ್ಕರ ಕಾನೂನೇ ಹೊರತು ಕಾನೂನಿಗೋಸ್ಕರ ನಾವಲ್ಲ. ಅಪರಾಧಿನ ಶಿಕ್ಷಿಸೋದೇ ಅದ್ರ ಗುರಿಯಾಗಿರಬಾರ್ದು. ಅಪರಾಧಿಯಿಂದ ನಮ್ಮವರಿಗೂ ಕೂಡ ರಕ್ಷಣೆ ಕೂಡ ಶಕ್ತಿ ಆಗಿರಬೇಕು. ಮದುವೆ ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಹೊಂಗನಸು. ಅದು ನನಸಾಗದೆ ಕನಸಿನಲ್ಲೇ ಕರಗಿ ಬಾಳಿನ ಭವಿಷ್ಯ ಎಲ್ಲ ಬೆಂದು ಬೂದಿಯಾಗಿ ಪತಿತೆ ಅಂತ ಜೀವನ ಇಡೀ ನಿಟ್ಟಸರಲ್ಲೇ ಬಿದ್ದಿರ್ಬೇಕಾ? ಇಲ್ಲ, ಅವಮಾನ ತಡಿಲಾರದೆ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕಾ? ಹೇಳಿ ಸರ್. ನನ್ನ ಪರಿಸ್ಥಿತಿ ಅನುಕಂಪ ತೋರಿಸ್ ಬಿಟ್ಟು ಬೇರೆ ಯಾವ ರೀತಿಲೂ ನಾನು ಸಹಾಯ ಮಾಡಲ್ಲ. ನಾನು ನಂಬಲ್ಲ. ಸಹಾಯ ಮಾಡೋ ಹಕ್ಕಿದೆ, ಅವಕಾಶ ಇದೆ. ನೀನು ಮನಸ್ಸು ಮಾಡಬೇಕು ಅಷ್ಟೇ. ಈಗೇನ್ ಮಾಡಲಿ? ನನ್ನೊಂದ್ಸಲ ಅಪರಾಧ ಹತ್ರ ಕರ್ಕೊಂಡು ಹೋಗಿ ಬೇಡ ಸರ್. ದುರ್ಗಾಳಿಗೆ ಸಿಕ್ಕಿದ ಬಳ್ಳಿ ಹಾಗೆ ಕತ್ತರಿಸ್ತಾ ಇರೋ ನನ್ನ ಜೀವನನ ಮತ್ತೆ ಭದ್ರವಾಗಿ ನಿಲ್ಸೋ ಕೊನೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಿ ಪ್ಲೀಸ್ ಸರ್. ನಿನ್ಗೇನ್ ಮಾಡಿದ್ದೆ? ನಾನು ಯಾಕೆ ಹೀಗೆ ಸರ್ವನಾಶ ಮಾಡಿದೆ? ಇದಕ್ಕಿಂತ ನಾನು ಕುತ್ತಿಗೆ ಹಿಸ್ಕಿ ಸಾಯಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ಮಣ್ಣಲ್ಲಿ ಮಣ್ಣಾದ್ರೂ ಮಾಸ್ ಹೋಗದೆ ಇರೋಂಥ ಕಳಂಕ ತಂದೆಯಲ್ಲ. ಯಾಕೆ ನಾನು ಯಾವ ತಪ್ಪಿಗೆ ಶಿಕ್ಷೆ? ನನ್ನ ಬಾಳಿನಲ್ಲಿ ಚೆಲ್ಲಾಟ ಆಡಿ ನೀನೇನ್ ಸಾಧಿಸ್ದೆ? ನಾಳೆ 10 ಜನರ ಮುಂದೆ ಅಪರಾಧಿಯಾಗಿ ನಿಂತ್ಕೋತೀಯ, ಜೈಲ್ ಪಾಲಾಗ್ತೀಯಾ, ಮರ್ಯಾದೆ ಕಳ್ಕೋತೀಯಾ? I don't care. But you have to care for yourself. ನಿನಗೋಸ್ಕರ, ನೀನು ಬದುಕೋಕ್ಕೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ನೀನು ಕೇರ್ ಮಾಡಲೇಬೇಕು. ನೀನು ಹೀಗೆ ದುರಹಂಕಾರದಿಂದ ನಾಳೆ ಕೋರ್ಟ್ನಲ್ಲಿ ನಡ್ಕೊಂಡ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತೇನು? ಶಿಕ್ಷೆ. ಅದು 5 ವರ್ಷ ಆಗಬಹುದು, 10 ವರ್ಷ ಆಗಬಹುದು. ಅದು ನನಗೆ ಗೊತ್ತು. ಖಂಡಿತ ನಿನಗೆ ಗೊತ್ತಿಲ್ಲ. ಜೈಲಿನಲ್ಲಿ ನೀನು ಪಡಬೇಕಾದ ನರಕ ಯಾತನೆ ಅನುಭವ ನಿನಗಿಲ್ಲ. ಅರಮನೆ ಅಂಥ ಮನೆಯಲ್ಲಿ ಸಂತೋಷವಾಗಿ ಕಳಿಬೇಕಾಗಿರೋ ವಯಸ್ಸನ್ನ ಸೆರೆಮನೆಯಲ್ಲಿ ಕಳಿಬೇಕಾಗುತ್ತೆ. ಶಿಕ್ಷೆ ಪೂರ್ತಿಯಾಗಿ ಹೊರಗೆ ಬರೋ ಹೊತ್ತಿಗೆ ನೀನು ಮನುಷ್ಯನಾಗಿರೋಲ್ಲ, ಮೃಗವಾಗಿರ್ತೀಯ. ಇವತ್ತು ನಿನ್ನ ಸುತ್ತಲೂ ಸುತ್ತಾ ಇರೋರು ನಿನಗೆ ಚೀಮಾರಿ ಹಾಕ್ತಾರೆ. 4 ಜನರ ಮಧ್ಯೆ ತಲೆ ಎತ್ಕೊಂಡು ತಿರುಗೋಕ್ಕಾಗದೆ, ಒಂಟಿಯಾಗಿ ಬದುಕೋಕ್ಕಾಗದೆ ನಿನ್ನೆ ನರಕ ನೋಡ್ಬೇಕಾಗತ್ತೆ. ಏನ್ ನನ್ನ ಹೆದರಿಸ್ತಾ ಇದೀಯಾ? ಇಲ್ಲ, ನಿನ್ನ ಜೈಲ್ ಶಿಕ್ಷೆನ ಜೊತೆಯಾಗಿ ನೆರಳಾಗಿರೋಣ ಅಂತ ಬಂದಿದ್ದೇನೆ. ನನ್ನ ಮದುವೆ ಆಗು. ನಿನ್ನನ್ನ? ಹೌದು, ನಿನ್ನಿಂದ ಬಂದ ಕಳಂಕನ ನನ್ನ ತಾಳಿ ಕಟ್ಟಿ ನಿನ್ನ ಕೈಯಿಂದಾನೇ ಅಳಿಸ್ಬಿಡು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಆಗ ನಾನೊಬ್ಬ ಗಂಡನಿಗೆ ಹೆಂಡತಿ ಆಗ್ತೀನಿ, ಒಂದು ಮನೆ ಸೊಸೆ ಆಗ್ತೀನಿ, ಲೋಕದಲ್ಲಿ ತಲೆಗೆತ್ಕೊಂಡು ತಿರುಗ್ತೀನಿ. ನೀನ್ ಸೋತೋದೆ ಅಂತ ತಿಳ್ಕೋಬೇಡ. ನಮ್ಮಿಬ್ಬರ ಮನಸ್ಸು ಒಂದಾಗದೆ ಹೋದ್ರು ಮಂಗಲ್ಯ ಭಾಗ್ಯ ಪಡೆದವಳಾಗ್ತೀನಿ. ಆಮೇಲೆ ಏನ್ ನಡೆದ್ರು ನಾನು ಹಣೆ ಬರಹ ಅಂತ ತಿಳ್ಕೋತೀನಿ. ನಮ್ಮಿಬ್ಬರ ಬದುಕು ವ್ಯರ್ಥ ಆಗದೆ ಇರೋಕೆ ಇದೊಂದೇ ದಾರಿ. ಆಗಲ್ಲ ಅನ್ಬೇಡ, ನೀನ್ ಮದುವೆ ಆಗು. ಸರಿ, दीर्घायुष्मान हो। यशोभिवृद्धिरस्तु। ಅಪ್ಪ, ಅಮ್ಮ, ಶ್ರೀಧರ, ಸಮಾಧಾನ ಮಾಡ್ಕೋ. ಹೀಗಾಗತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರಲ್ಲ ಕಣೋ. ನಮ್ಮ ಕೈಲಿ ಏನಿದೆ, ಎಲ್ಲ ಶಿವನ ಇಚ್ಛೆ. ನನ್ನ ಮನೆ ಹೊಸಲು ತುಳಿಯಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ನನ್ನ ಮಗನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಅವನ ಕೈಲಿ ಬಲಾತ್ಕಾರವಾಗಿ ತಾಳಿ ಕಟ್ಸ್ಕೊಂಡಿದ್ದೇನೆ. ಮಾನ್ಗೆಟ್ಟವಳೆ. ಏನೇ ಈ ದರಿದ್ರದೊಳಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತಾ ಇದೀಯಾ? ಅವಳು ಈ ಮನೆ ಸೊಸೆ. ಮುಚ್ಚೆ ಬಾಯಿ. ಕಾಗೆ ಗೂಬೆಗಳನ್ನೆಲ್ಲ ನಾನು ಸೊಸೆ ಅಂತೇನೆ ಹಾಕ್ತಿದ್ದಾಳು. ಏನೇ ಏನೇ ಹಾಗೆ ನೋಡ್ತಾ ಇದೀಯಾ? ನಡಿ ಆಚೆಗೆ, ನಿನಗೆ ಹೇಳ್ತಾ ಇರೋದು. ಇನ್ನ ಹುಷಾರ್. ನಾನು ಈ ಮನೆ ಸೊಸೆ, ನಿಮ್ಮ ಮಗ ನನಗೆ ತಾಳಿ ಕಟ್ಟಿದ್ದಾರೆ. ಈ ಮನೇಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ. ಈ ಗೃಹ ಪ್ರವೇಶ ತಡೆಯೋ ಶಕ್ತಿ ನಿಮಗಿಲ್ಲ. ಮನೆಗೆ ಬರೋ ಸೊಸೆನ ಎಲ್ಲರೂ ಆರತಿ ಮಾಡಿ ಒಳಗ್ ಬರ್ಮಾಡ್ಕೋತಾರೆ. ನೀನು ನಿನ್ನ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಿಸ್ಕೊಂಡು ಒಳಗ್ ಬರ್ಮಾಡ್ಕೋತಾ ಇದ್ದೀಯ. ಇದು ಒಂಥರ ಒಳ್ಳೇದಕ್ಕೆ ಬಿಡು. ಕಾಫಿ? ಥ್ಯಾಂಕ್ಸ್ ಅಮ್ಮ. ಯಾಕೆ? ಏನಿಲ್ಲಮ್ಮ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಹೇಳಿದೆ. ಅದು ಸರಿ, ನೀನ್ ಯಾಕಮ್ಮ ಈ ತೊಂದರೆ ತಗೊಳಕೋದೆ? ಮದುವೆ ಆಗೋಕ್ ಮುಂಚೆ ಹೆತ್ತವ್ರ ಸೇವೆ ಮಾಡೋದು, ಮದುವೆ ಆದ್ಮೇಲೆ ಅತ್ತೆ ಮಾವನ ಸೇವೆ ಮಾಡೋದು ಹೆಣ್ಣಿನ ಧರ್ಮ. ಸುಶೀಲಾ, ಕಾಫಿ ತಗೋ. ಅಯ್ಯೋ, ಏನ್ ಯಾಕೆ ಮಾಡ್ದೆ ಕಾಫಿ? ಅದು ನನ್ ಡ್ಯೂಟಿ. ಇನ್ಮೇಲೆ ನಮ್ಮಿಬ್ಬರು ಡ್ಯೂಟಿ. ನಾವಿಬ್ರು ಈ ಮನೆ ಸೊಸೆಯರು, ಅಕ್ಕ ತಂಗಿರ ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಮೊದ್ಲು ಕಾಫಿ ಕುಡಿ, ಆಮೇಲೆ ಹೋಗಲವಂತೆ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಅತ್ತೆ ಕಾಫಿ ಕುಡಿದೆ ಬೇರೆ ಯಾರಾದ್ರೂ ಬಾಯಿ ಚಪ್ಪರಿಸಿದ್ರೆ ಈ ಮನೆ ಕುರುಕ್ಷೇತ್ರ ಆಗ್ಬಿಡುತ್ತೆ. ಆದ್ರೇನು, ಕುರುಕ್ಷೇತ್ರದಲ್ಲಿ ಧರ್ಮಕ್ಕೆ ತಾನೇ ಗೆಲುವು. ನೀನ್ ಕಾಫಿ ಕುಡಿ, ಅತ್ತೆ ನಾನ್ ವಿಚಾರಿಸ್ಕೋತೀನಿ. ನೋಡಮ್ಮ, ಎಷ್ಟು ದಿನ ನಾವು ಸೂತ್ರ ಕಡದ ಬೊಂಬೆಗಳಾಗಿದ್ವಿ. ಇನ್ ಮುಂದೆ ನಮಗೂ ಚಲನೆ ಸಿಗುತ್ತೆ ಅನ್ನೋ ಆಸೆ ಚಿಗುರ್ತಾ ಇದೆ. ತಗೊಳ್ಳಿ. ಥ್ಯಾಂಕ್ ಯು. ನಿನ್ಯಾರ ತಗೊಂಬಂದಿದ್ದು? ಆ ಮಾರಿಗೆ ಏನಾಗಿದೆ ರೋಗ? ನಿನ್ ಕೈಲಿ ಯಾಕೆ ಕೊಟ್ಟು ಕಳಿಸಿದ್ಲು? ನಾನೇ ತಗೊಂಡ್ ಬಂದೆ. ಅವ್ರಿವ್ರು ಮುಟ್ಟಿದ ಕಾಫಿ ನಾನ್ ಕುಡಿಯಲ್ಲ. ಏನೇ ಹಾಗೆ ನೋಡ್ತಾ ಇದೀಯಾ ನೀನು? ದುರ್ಗುಟ್ಕೊಂಡು ನೋಡಿದ ತಕ್ಷಣ ನಾನು ಹೆದರ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನಿನ್ನ? ಕಾಫಿ ತಗೊಳ್ಳಿ. ಕಾಫಿನ? ಕಾಫಿ ಕೊಡೋಕೆ ಮನೇಲಿ ಬೇರೆ ಜನ ಇದ್ದಾರೆ. ನಿನ್ನ ಕೈಯಲ್ಲಿ ಕಾಫಿ ಕುಡಿಯೋ ಗ್ರಾಚಾರ ನನಗೆ ಬೇಕಾಗಿಲ್ಲ. ನೀವು ಗ್ರಾಚಾರ ಅನ್ಕೋತೀರಿ, ನಾನು ಕರ್ತವ್ಯ ಅನ್ಕೋತೀನಿ. ಗಂಡನಿಗೆ ಕಾಫಿ ಕೊಡೋದು ಹೆಂಡತಿ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯಾ? ಕಾನೂನಿನ ಸಹಾಯ ಪಡೆದು ನನ್ನ ಕೈಯಲ್ಲಿ ಬಲವಂತಾಗಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬರೋ ಹಕ್ಕು ಪಡೆದೆ. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸಬಹುದು ಅನ್ಕೊಂಡಿದ್ಯಾ? ಕೇಳೆ, ನೀನ್ ಸುತ್ತಲೂ ಒಂದು ಗೆರೆ ಎಳೆದಿದ್ದೀನಿ. ಬೇಕಾದ್ರೆ ಲಕ್ಷ್ಮಣ ರೇಖೆ ಅನ್ಕೋ. ಅದನ್ನ ದಾಟಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಔಟ್, ಗೆಟ್ ಔಟ್. ಎಲ್ಲ ಇವಳ ಬೈದ್ರು ನಗ್ತಾಳೆ. ಅಮ್ಮ ಹೇಳಿದ್ ಕರೆಕ್ಟ್. ಅಳೋ ಗಂಡಸ್ನ ನಗೋ ಹೆಂಗಸನ್ ನಂಬಾರ್ದು. ಏಯ್, ನಿನ್ನೆ ನಿನ್ನೆ ಕೂಗಿದ್ದು ನನ್ನ ಹೆಸರು ಏ ಅಲ್ಲ, ಜ್ಯೋತಿ. ಜ್ಯೋತಿನೋ ಪ್ರೇತಿನೋ ನನಗ್ ಗೊತ್ತಿಲ್ಲ. ದೊಡ್ಡ ಸೊಸೆ ಇನ್ನೂ ಎದ್ದಿಲ್ವಾ? ಗಂಟೆ ಹೆಂಟಾಯ್ತು. ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ ಹೆಂಡತಿ? ಎದ್ದಿಲ್ವಾ? ಅವಳ ಹತ್ರ ಕಾಫಿ ತರ್ಸ್ಕೊಂಡು ಕುಡೀರಿ. ಎಷ್ಟೇ ಕೊಬ್ಬು ನಿನಗೆ? ನನ್ ಗಂಡನಿಗೆ ಎದುರು ವಾದಿಸ್ತೀಯ? ಜ್ಞಾಪಕ ಇಟ್ಕೋ, ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನಗೂ ನನ್ ಗಂಡನ್ಗೂ ಬೆಡ್ ಕಾಫಿ ತಂದ್ಕೊಡ್ಬೇಕು. ನೀನು ಒಂದ್ ಹೆಣ್ತಾನೆ, ಕೈಕಾಲು ಗಟ್ಟಿಯಾಗಿದೆ. ಅಡಿಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ತಗೊಂಡ್ ಹೋಗು. ನಿನಗೂ ನಿನ್ ಗಂಡನಿಗೂ ಸೇವೆ ಮಾಡಕ್ ಇಲ್ಲಿ ಯಾರು ಆಳುಗಳಿಲ್ಲ. ನಮ್ಮನೆಗೆ ಬಂದು ನನ್ ಮೇಲೆ ಜೋರ್ ಮಾಡ್ತೀನಿ. ಇದು ನಿನ್ ತವ್ರ ಮನೆ, ನಿನ್ನ ಮನೆ, ನಿನ್ ಗಂಡನ ಮನೆ. ಮದುವೆ ಆದ್ಮೇಲೆ ಭಂಡತನದಿಂದ ಬಿದ್ದಿರೋರಿಗೆ ಏನ್ ಗೊತ್ತಾಗುತ್ತೆ ತವ್ರ ಮನೆ ಯಾವ್ದು ಅತ್ತೆ ಮನೆ ಯಾವ್ದು ಅಂತ? ಕೇಳಿದ್ರ ಕೇಳಿದ್ರ ಎಂತ ಮಾತಂದ್ಲ ಅವಳು? ಕೇಳಿದೆ ಚಿನ್ನ, ಆದ್ರೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನನಗಿಷ್ಟ ಅವಮಾನ ಆಗ್ತಿದ್ರು ನಿಮ್ಗೊಂದು ಇರ್ಬೇಕು ಅಷ್ಟಷ್ಟು ನೋವಾಗ್ಲಿಲ್ವೇನ್ರಿ? ನೋಡು, ಕೇಳಿ ಕಚ್ಚಿದಷ್ಟು ನೋವಾಗ್ತಿದೆ. ಆದ್ರೆ ಸುಖ ಬೇಕು ಅಂದ್ರೆ ಇಂಥ ಮುಳ್ಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯೋಚನೆ ಮಾಡ್ಬೇಡ ಚಿನ್ನ. ಹುಲಿ ಅಂತಿರೋ ನಿಮ್ಮಪ್ಪನೇ ಅಡಗಿಸಿಟ್ಟಿರೋ ಆ ನಿಮ್ಮಮ್ಮ, ಐ ಮೀನ್ ನನ್ನ ಅತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ, ಇವಳನ್ನ ಬಗ್ಗಿಸದೆ ಇರ್ತಾರಾ? ಶಾಂತಿ, ಈ ಬಿಸ್ಕೆಟ್ ತಿಂದು ಹಾಲು ಕುಡಿದು ಸ್ಕೂಲ್ಗೆ ಹೋಗು. ಅಯ್ಯೋ, ಬಿಸ್ಕೆಟ ಚಿಕ್ಕಮ್ಮ? ಅಜ್ಜಿ ನೋಡಿದ್ರೆ ನನ್ನನ್ನ ಹೊಡೆದು ಸಾಯ್ಸಾಕ್ ಬಿಡ್ತಾಳೆ ಚಿಕ್ಕಮ್ಮ. ಯಾಕೆ? ಇದನ್ನೆಲ್ಲ ರಾಜ ಮಾತ್ರ ತಿನ್ಬೇಕು ಚಿಕ್ಕಮ್ಮ. ಪರವಾಗಿಲ್ಲ, ನಾನಿದ್ದೀನಿ, ತಿನ್ನು. ಅಜ್ಜಿ ಅಜ್ಜಿ ನೋಡಜ್ಜಿ, ಈ ರಾಕ್ಷಸಿ ನನ್ ಬಿಸ್ಕೆಟ್ ಎಲ್ಲ ತಿಂತಾ ಇದ್ದಾಳೆ. ನಿನಗೂ ಬೇಕಾದಷ್ಟಿದೆ ತಗೋಪ. ಇದು ನನ್ ರಾಜನಿಗೆ ತನ್ನ ಬಿಸ್ಕೆಟು, ಈ ಭಿಕಾರಿ ತಿನ್ಲಿ ಅಂತ ಅಲ್ಲ. ನೀನು ಒಂದು ಮಗುವಿನ ತಾಯಿಯಾಗಿ ಇನ್ನೊಂದು ಮಗು ಹತ್ರ ಕಿತ್ಕೋತಿಯಲ್ಲ, ನಿನಗ್ ನಾಚಿ ಆಗಲ್ಲ? ಏನೇ ನನ್ ಮಗಳನ್ನ ಆಕ್ಷೇಪಣೆ ಮಾಡ್ತಾ ಇದೀಯಾ? ಅಯ್ಯೋ ಪಾಪ ಹೋಗ್ಲಿ ಅಂತ ಮನೆ ಒಳಗಡೆ ಬಿಟ್ರೆ ಕಣ್ಕಂಡವ್ರಿಗೆಲ್ಲ ಸಂತರ್ಪಣೆ ಮಾಡ್ತಾ ಇದೀಯಾ? ನಿಮಗೆ ಮಗಳ ಮಗುನು ಒಂದೇ, ಮಗನ್ ಮಗುನು ಒಂದೇ. ಇವರಿಬ್ರು ನಿಮ್ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವ್ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋರು ಅಂತ ನನಗ್ ಗೊತ್ತಿರ್ಲಿಲ್ಲ. ಎಲ್ಲಾ ಮಿಟ್ಕಲಾಡಿ ಕಾಗೇನು ಕೋಗಿಲೇನು ಒಂದೇ ಏನೇ? ಈ ದೆವ್ವನು ನನ್ನ ಮಗನು ಒಂದೇ ಆದ್ರೆ ಈ ಮನೆಯಲ್ಲಿ ಏನು ಗೌರವ ಇರುತ್ತೆ? ಅಮ್ಮ ಈ ಕುಲಿಗೆ ತೋಡ್ ಬಂದು ನನ್ ತವ್ರ ಮನೆಯನ್ನ ಅತ್ತೆ ಮನೆ ಮಾಡ್ಬಿಟ್ಲು. ಇವಳೆ ಅವಳೆ ಮಾಡಕ್ಕೆ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮನೆಯಲ್ಲಿ ಯಾರನ್ನ ಯಾರು ಬದಲಾಯಿಸೋಕ್ ಸಾಧ್ಯ ಇಲ್ಲ. ಈ ಮನೆ ನಂದು. ನಿಮ್ಮನೆ ಮಾತ್ರ ಅಲ್ಲ, ನನ್ಗೂ ಮನೇನೆ. ಒಂದು ಕಾಲದಲ್ಲಿ ನೀವು ನನ್ನ ಹಾಗೆ ಈ ಮನೆ ಸೊಸೆಯಾಗಿ ಬಂದಿರೋದನ್ನ ಮರಿಬೇಡಿ. ಬಾಮ ಶಾಂತಿ, ದುಷ್ಟನ್ ಕಂಡ್ರೆ ದೂರ ಇರಬೇಕು. ಈ ದಿನ ಬಿಡುಗಡೆ, ಅತ್ತಿಗೆ ಬುದ್ಧಿ ಕಲಿಸಿದ ಸೊಸೆ. ಈ ಸಿನಿಮಾದ ಹೆಸರಿಡಕ್ಕೂ ಬರಲ್ಲ, ಅತ್ತೆಗೆ ಸೊಸೆ ಏನು ಬುದ್ಧಿ ಕಲಿಸ್ತಾಳೆ. ಅತ್ತೆ ಸ್ವಲ್ಪ ಹೇಳಿ. ಯಾಕಪ್ಪ? ಸ್ವಲ್ಪ ಹೇಳಿ ಅತ್ತೆ. ಯಾಕಪ್ಪ? ಹೇಳ್ತೀನಿ ಹೇಳಿ ಅತ್ತೆ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ಏನಪ್ಪ ಇದು? ಅತ್ತೆ ಅತ್ತೆ ಸ್ವಾತಿ ಮುತ್ತೆ ಹರ್ಸಿ ನನ್ನ ಮತ್ತೆ ಮತ್ತೆ ಅತ್ತೆ 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 ನನಗೆ ಆಶೀರ್ವಾದ ಮಾಡಿ ಅತ್ತೆ. ಆಶೀರ್ವಾದ ಮಾಡಿ ಹೇಳ್ಮೇಲೆ ಹೇಳಪ್ಪ. ಎಷ್ಟೊಂದು ನಯ ವಿನಯ, ಎಷ್ಟೊಂದು ಭಯ ಭಕ್ತಿ. ನಿಜವಾಗೂ ನನ್ನ ಪೂರ್ವ ಜನ್ಮದ ಪುಣ್ಯನಪ್ಪ ನಿನ್ನಂಥ ಅಳಿಯ ಸಿಕ್ಕಿರೋದು. ತಪ್ಪು ಅತ್ತೆ ತಪ್ಪು. ನೀವು ಗಂಗಾ ಭಾಗೀರಥಿ, ಆ ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡಿದವರೆಲ್ಲ ಹೇಗೆ ಪುಣ್ಯವಂತರಾಗ್ತಾರೋ ಹಾಗೆ ನಿಮ್ಮ ನೆರಳು ಬಿದ್ದ ನಾವೆಲ್ಲ ಪುಣ್ಯವಂತರಾಗಿದ್ದೀವಿ ಅತ್ತೆ. ಪ್ರಸಾದ ತಗೊಳ್ಳಿ. ಏನಪ್ಪ ಇದು? ದೇವಿ ಪ್ರಸಾದ. ನಾನು ಹೊಸ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಸಿಕ್ತು, ಅದಕ್ಕೆ ಗುಡಿಗೋಗಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಸದ್ಯ ನಿಮ್ಮ ತಂದೆ ನಿನಗೆ ರಾಮದಾಸ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತಪ್ಪ. ಎಷ್ಟೊಂದು ಭಯ ಭಕ್ತಿ. ರಾಜಾ ರಾಜಾ. ಏನಜ್ಜಿ? ನೋಡು ಮರಿ, ಆ ಗೊಂಬೆ ಕೊಡು. ನೋಡು, ಈ ಹಣ್ಣನ್ನ ಭಯ ಭಕ್ತಿಯಿಂದ ಕಣ್ಣಿಗೊತ್ತುಕೊಂಡು ತಿನ್ನ ಮರಿ, ತಿನ್ನ ರಾಜಾ ತಿನ್ನು. ಅದೇನೇ ಹಾಗೆ ನೋಡ್ತಾ ಇದೀಯಾ ಕೊಳ್ಳಿ ದೇವತರ? ಶಾಂತಿ ಶಾಂತಿ. ಅಮ್ಮ ನೀನ್ ಯಾಕಮ್ಮ ಇಲ್ಲಿದ್ಯಾ? ನಾನು ಏನೂ ಕೇಳಿಲ್ಲ ಅಮ್ಮ. ನನಗೆ ಗೊತ್ತಮ್ಮ ನೀನೇನು ಕೇಳಲ್ಲ ಅಂತ. ಅತ್ತೆ ನಂದೊಂದೇ ಒಂದು ಕೊರಗು. ಏನಪ್ಪ ಹೇಳು. ದೇವಿಗೆ ಅರ್ಚನೆ ಏನೋ ಮಾಡಿಸ್ದೆ. ನನ್ನ ಕೆಲಸ ಸುಗಮವಾಗಾದ್ರೆ ದೇವಿ ಕುತ್ತಿಗೆಗೆ ಒಂದು ಚಿನ್ನ ಸರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದೇನಾದ್ರೂ ಲೇಟ್ ಆದ್ರೆ ಎಲ್ಲಿ ನನ್ನ ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿ ಲೇಟ್ ಆಗುತ್ತೋ ಅನ್ನೋದು ಒಂದೇ ಭಯ ಅತ್ತೆ. ಹರಕೆ ಅಂದ್ಮೇಲೆ ಸಲ್ಲಿಸಲೇಬೇಕು. ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ರೆ ಶೋಭಾ ಕುತ್ಕಲಿರೋ ಚಿನ್ನ ಸರ ತಗೊಂಡೋಗಿ ದೇವಿ ಕುತ್ತಿಗೆಗೆ ಹಾಕೋಣ ಅಂತ. ನಾನು ಸತ್ರು ಕೊಡಲ್ಲ. ಅವಳು ಕೊಡ್ತೀನಂದ್ರು ನಾನು ಒಪ್ಪಲ್ಲ. ಶುಕ್ರವಾರ ಮುತ್ತೈದೆ ಕುತ್ತಿಗೆಯಿಂದ ಬಂಗಾರ ಸರ ತೆಗಿತಾರ. ಹೌದಲ್ವಾ? ಅಯ್ಯೋ ಏನ್ ಮಾಡೋದೀಗ? ಅತ್ತೆ ನಿಮ್ ಸೊಸೆ ಕುತ್ತಿಗೆಲೂ ಒಂದ್ ಸರ ಇದೆಯಲ್ಲ. ನಾನ್ ನೋಡ್ಲೇ ಇಲ್ವೇ? ಸಮಯಕ್ಕೆ ಸರಿಯಾಗಿ ಜ್ಞಾಪಿಸ್ತೀಯಪ್ಪ. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತೀಯಾ? ಬಿಚ್ಕೊಡ ಸರನ. ಇದು ನಮ್ಮ ಅಮ್ಮಂದು. ತೆಗೆದು ಕೊಟ್ಟ ಅಂದ್ರೆ ನೋಡು ಅಮ್ಮಂದಂತೆ. ಅಮ್ಮಂದು ನನ್ ಮೇಲಿನ ಕೋಪಕ್ಕೆ ಆ ಮಗುನ್ ಯಾಕಂತೀನಿ? ನಾನು ಯಾರಿಗ್ ಬೇಕಾದ್ರೂ ಅಂತೀನಿ, ಏನಾದ್ರೂ ಮಾಡ್ತೀನಿ. ಬಿಚ್ಕೊಡ ಸರನ. ನಾನ್ ಕೊಡೋದಿಲ್ಲ. ಯಾಕೆ? ನನ್ ತಾಯಿಗ್ ನಕ್ಕಕ್ಕಿರೋದು ಇದೊಂದೇ. ನಿಮ್ಮ ತಾಯಿನೇ ನೆಗದು ಬಿದ್ದು ಹೋದ್ಮೇಲೆ ಆ ಸರಕ್ಕೆ ಯಾಕೆ ಹೇಳ್ತೀಯಾ? ತಕೊಡು. ಬೇಕಾದ್ರೆ ನನ್ ಪ್ರಾಣ ತಗೊಳ್ಳಿ, ಈ ಸರ ಮಾತ್ರ ಕೊಡೋದಿಲ್ಲ. ಅಯ್ಯ ರೂಪಾಯಿಗೂ ಬೆಲೆ ಬಾಳ್ದಿರೋ ನಿನ್ನ ಪ್ರಾಣ ಯಾವಳಿಗೆ ಬೇಕು? ಕೊಡೆ ತಗೊಳ್ಳಿ ಹೇಳಿ ಅಂದ್ರೆ ಇದನ್ನ ತಗೊಂಡೋಗಿ ನಿಮ್ ಕಾರ್ಯನ ನಿರ್ವಿಘ್ನವಾಗಿ ನೆರವೇರಿಸಿ. ಅತ್ತೆ ಅತ್ತೆ ನಿಜವಾಗ್ಲೂ ಕರುಣಾಮಯಿ ಅತ್ತೆ. ನಾನು ಈಗಲೇ ಈ ಸರನ್ ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ. ಬರ್ತೀನಿ ಅತ್ತೆ. ದೇವಿ ಡಾರ್ಲಿಂಗ್. ನಮ್ ತಾತ ವೆಂಕಟದಾಸ, ನಮ್ಮ ಅಪ್ಪ ಗೋಪಾಲ್ ದಾಸ, ನಾನು ಆಶಾ ದಾಸ. ಸಾಕ್ ಸುಮ್ನೆ ರೀ. ದಾಸ ಅಂತೆ ದಾಸ, ಬರೀ ಮೋಸ. ಡಾರ್ಲಿಂಗ್ ಚಿನ್ನ ಸರ ಹಾಕಿದ್ಮೇಲೆ ಈ ತರ ಮಾತಾಡ್ತಿದ್ಯಲ್ಲ, ನ್ಯಾಯನಾ? ಬಾರಿ ಸರ. ಇವತ್ ಚಿನ್ನದ ಸರ ಹಾಕಿದ್ದೀನಿ, ನಾಳೆ ಚಿನ್ನದ ಹಾರ ಹಾಕ್ತೀನಿ. ಚಿನ್ನ ನಾಳೆ, ಇವತ್ತು ನನಗೆ ಜ್ವರ. ಜೋಕ್ ಮಾಡ್ತಿದ್ಯಾ ಚಿನ್ನ? ನೋಡು ಈಗ ತಾನೇ ನಮ್ಮ ಅತ್ತೆ ಟ್ರೆಸರಿಗೆ ಕನ್ನ ಹಾಕಿದ್ದೀನಿ. ಇನ್ನೊಂದು ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ. ನಮ್ಮ ಅತ್ತೆ ಕೈಗೆ ಚಿಪ್ಪು ಕೊಡ್ತೀನಿ. ಖಂಡಿತವಾಗ್ಲೂ ನಿನ್ನಾಣೆಗೂ ಆಶಾ. ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನಿನ್ನ ಬೆಡ್ರೂಮ್ ಕನೆಕ್ಷನ್ ಕೊಟ್ಬಿಡ್ತೀನಿ. ಓಕೆ? ಮತ್ಯಾಕ್ ತಡ. ಥ್ಯಾಂಕ್ ಯು ವೆರಿ ಮಚ್. ಬೆಡ್ರೂಮ್ ಹೋಗೋಣ ಪೊಲಿ. ಏನೇ ಇದು? ತೋವೆ ಉಪ್ಪೆ ಹಾಕಿಲ್ವಲ್ಲೇ? ಅಡಿಗೆ ಮಾಡಿದ್ದು ನಾನು, ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ. ಈ ಊಟನ ನಾಯಿ ಕೂಡ ಮುಟ್ಟಲ್ಲ. ನೀವ್ ತಿಂತಾ ಇದ್ದೀರಲ್ಲ, ನಮ್ಮ ಕರ್ಮ. ಈ ಗಯ್ಯಾಳಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು. ಸುಶೀಲಾ, ನೀನ್ ಊಟ ಮಾಡು. ಯಾಕೆ ಹೆದರ್ಕೋತೀಯಾ? ಅತ್ತೆ ಏನ್ ಹುಲಿನ? ನೀನ್ ಕೂತ್ಕೋ. ನೀನು ಕೂತ್ಕೊಂಡ ತಕ್ಷಣ ಅವಳು ಕೂತ್ ಬಿಡ್ತಾಳ? ನಮ್ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ ಅವಳಿಗೆ. ನಿನಗಂತೂ ನರವಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯ. ಆದ್ರೆ ಅವಳಿಗ ಧೈರ್ಯ ಇರ್ಬೇಕಲ್ಲ. ಹೆದರ್ಕೊಳ್ಳೋರ್ಗೆ ಧೈರ್ಯ ತುಂಬೋಕೆ ನಾನ್ ಬಂದಿರೋದು. ನೀನ್ ಕೂತ್ಕೋ ಸುಶೀಲಾ. ದೊಡ್ಡವ್ರು ಊಟ ಮಾಡ್ಲಿ ಬಿಡು. ಅಲ್ಲಿ ತನಕ ಕಾದ್ರೆ ಅಡಿಗೆ ಎಲ್ಲ ಆರ್ ಹೋಗುತ್ತೆ. ನೀನ್ ಕೂತ್ಕೋ. ಕೋತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅಂತ ಅವಳು ಹೇಳೋದು, ನೀನ್ ಕೇಳೋದು. ಹೇಳ ಮೇಲೆ ಸುಶೀಲಾ. ಎದ್ದೇಳ ಮೇಲೆ. ಹೆದರ್ಕೋಬೇಡ ಸುಶೀಲಾ, ನೀನ್ ಕೂತ್ಕೋ. ನಾನ್ ಹೇಳ್ತಾ ಇದ್ದೀನಿ ಹೇಳ ಮೇಲೆ. ನೀನ್ ಈ ಮನೆ ಆಳಲ್ಲ. ನಿಂದು ಅತಿ ಆಯ್ತು. ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರ್ಬೇಕು. ಏನಂದೆ? ಸುಶೀಲಾ, ತವೆಗೆ ಉಪ್ಪು ಸರಿಯಾಗಿದೆ. ಪಲ್ಲಿ ಖಾರ ಹಾ ಸರಿಯಾಗಿದೆ. ಯಾವಾಗ್ಲೂ ಬೈಯೋ ನಾಲ್ಗೆಗೆ ರುಚಿ ಏನ್ ಗೊತ್ತಾಗುತ್ತೆ? ಬನ್ನಿ ಊಟ ಮಾಡೋಣ. ಊಟ ಮೇಲೆ ತಗೊಂಬಾ. ಹಿಡ್ಕೊಳ. ಏನೇ ಯಾಕೆ ನಿಂತ್ಬಿಟ್ಟೆ? ಸುಷ್ಟಾಗೈತಾ? ಬಾ ಒಳಗೆ. ರೂಮ್ ಒಳಗಡೆ ಕಾಲಿಡ್ಬೇಡ ಅಂತ ಹೇಳಿದ್ರಿ. ನೀವು ಹೋಗೋ ಅಂದಾಗ ಹೋಗೋಕೆ, ಬಾ ಅಂದಾಗ ಬರೋಕೆ. ನಾನು ನಿನ್ ಸೂತ್ರದ ಗೊಂಬೆ ಅನ್ಕೊಂಡ್ರ? ನಾನು ನಿಮ್ ಹೆಂಡ್ತಿ. ತಾಲಿ ಕಟ್ಟೋರ್ಗು ತಲೆ ಬಗಸ್ಕೊಂಡು ಕೂತಿದ್ದು ಈಗ ಮೆಲ್ಲಿಗೆ ತಲೆ ಎತ್ತಿ ಹೆಡೆ ಆಡಿಸ್ತೀಯ? ಎಲ್ಲ ಹೆಣ್ಮಕ್ಳು ಹಸೆ ಮನೆ ಮೇಲೆ ತಲೆ ತಗ್ಸಿ ಕೂತ್ಕೊಳ್ಳೋ ಸಹಜ. ಆದ್ರೆ ನಾನ್ ಯಾಕೆ ನಿಮಗ್ ತಲೆ ತಗಿಸ್ತೇ ಗೊತ್ತಾ? ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರದಾಡ್ತಾ ಬಂದು ನನ್ನ ಬೇಡ್ಕೊಂಡಿದ್ದು. ಅಷ್ಟು ಮಾತ್ರಕ್ಕೆ ನನ್ನ ನಿಮ್ ಗುಲಾಮ್ಳು ಅನ್ಕೊಂಡ್ರಾ? ಅನ್ಕೋಬೇಕಾಗಿಲ್ವೇ, ಇರೋದೇ ಹಾಗೆ. ನಿಂದು ಹೆಣ್ಣು ಜಾತಿ, ಗಂಡನ ಚರಣದಾಸಿ. ದಟ್ಸ್ ವೈ ಯು ಆರ್ ಮೈ ಪಾದದಾಸಿ. ಅದು ಹಳೆ ಕಾಲದ ಮಾತು. ಗಂಡ ತನ್ನ ಸರ್ವಾಧಿಕಾರ ಚಲಾಯಿಸೋದಕ್ಕೆ ಮಾಡ್ಕೊಂಡಿರೋ ತತ್ವ. ವಿಷ್ಣು ತನ್ನ ಹೆಂಡತಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟ, ಈಶ್ವರ ಪಾರ್ವತಿಗೆ ಅರ್ಧ ದೇಹದಲ್ಲಿ ಸ್ಥಾನ ಕೊಟ್ಟ. ಹೆಂಡತಿಗೆ ಗಂಡ ಎಷ್ಟು ಪ್ರೀತಿ ಗೌರವ ತೋರಿಸ್ಬೇಕು ಅನ್ನೋಕೆ ಆ ಹರಿಹರರೇ ಸಾಕ್ಷಿ. ನೀವು ನನ್ನ ತಲೆ ಮೇಲೆ ಇಟ್ಕೊಳ್ತಿದ್ರು ಪರವಾಗಿಲ್ಲ, ನಾನು ನಿಮ್ ಬಾಳ ಸಂಗಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಕಟ್ಕೊಂಡ್ ಗಂಡ ಎಷ್ಟೇ ದುಷ್ಟನಾಗಿದ್ರು ಹೆಂಡತಿಗೆ ತನ್ನ ಗಂಡ ಒಳ್ಳೆಯವನಾಗ್ಬೇಕು, ಶ್ರೀರಾಮಚಂದ್ರನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಆ ಬದಲಾವಣೆ ನಿಮ್ಮಲ್ಲಾಗಬೇಕು. ನಾನು ಅದನ್ನ ನೋಡ್ಬೇಕು. ಏನೂ ಅರ್ಥ ಆಗಿಲ್ಲ. ಜ್ಯೋತಿ ಅಮ್ಮ, ಜ್ಯೋತಿ. ಚೆನ್ನಾಗಿದೀಯ ಅಮ್ಮ? ಚೆನ್ನಾಗಿದ್ದೀನಪ್ಪ. ನೀನು ಮನೇಲಿ ಆಗಿರ್ತೀಯೋ ಅಂತ ಹೆದರ್ಕೊಂಡಿದ್ನಮ್ಮ. ಯಾಕಪ್ಪ ಹೆದರಿಕೆ? ನಾನಿಲ್ಲಿ ಎಷ್ಟು ಸುಖವಾಗಿದ್ದೀನಿ ಗೊತ್ತಾ? ನಿಜ ಹೇಳಬೇಕು ಅಂದ್ರೆ ನನಗೆ ತವ್ರ ಮನೆ ತನಕ ಕೂಡ ಬರ್ತಿಲ್ಲ. ಹೌದಾ ಅಮ್ಮ? ಹಾಗಾದ್ರೆ ನಿಮ್ಮ ಅತ್ತೆ? ಅವ್ರ ಅತ್ತೆ ಅಲ್ಲಪ್ಪ, ಅಮ್ಮ. ಹೆತ್ತ ತಾಯಿ ಹಾಗೆ ನೋಡ್ಕೋತಾರೆ. ನಿನ್ ಗಂಡ? ಅವರಿಗೆ ಕೈ ಎತ್ತಿ ಮುಗಿಬೇಕು. ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡು ಕುಣಿಯೋ ಹಾಗೆ ಕುಣಿತಾರೆ. ನಿನ್ನ ಬಾಯಿಂದ ಈ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯ್ತು. ಕೂತ್ಕೊಳ್ಳಪ್ಪ. ಏನೇ ನಿಮ್ಮ ಅಪ್ಪನ ಮುಂದೆ ನಾನು ನಮ್ಮ ಅಮ್ಮನ ಹೊಗಳಿ ಅಟ್ಟಕ್ಕೆ ಎರಿಸ್ತಾ ಇದೀಯಾ? ಈ ಮನೆಯಲ್ಲಿ ನೀನು ಸುಖವಾಗಿದ್ದೀಯಾ? ಇಲ್ಲದೆ ಏನು, ನಾನು ನಿಮಗೆ ಹಿಡಿಸ್ತಾ ಇರಬಹುದು, ಅದಕ್ಕೆ ನೀವು ಹೀಯಾಳಿಸ್ತೀರಾ. ಅದು ನಿಮ್ಮ ಒಳ್ಳೆತನ. ಓಹೋ, ಈ ಬದುಕೆ ನಿನಗೆ ಹಾಯಾಗಿದೆ. ನಿಮ್ಮ ನೆರಳಲ್ಲಿರೋ ತನಕ ಹಾಯಾಗೇ ಇರುತ್ತೆ. ಹೀಗೆ ಸುಳ್ಳು ಸುಳ್ಳು ಹೊಗಳಿಬಿಟ್ರೆ ಮರಳಾಗಿ ನಿನ್ನ ಮುದ್ದಾಡ್ತೀನಿ ಅಂತ ಆಸೆ ಇಟ್ಕೋಬೇಡ. ಆಸೆ ಅನ್ನೋದು ಪ್ರಾಣಕ್ಕೆ ಸಮಾನ ರೀ. ಅದಿಲ್ಲದೆ ಹೋದ್ರೆ ಪ್ರಪಂಚನೇ ಶೂನ್ಯ. ಓ, ವೇದಾಂತ ಬೇರೆ. ದೊಡ್ಡವ್ರು ಹೇಳ್ತಾರೆ ಕಹಿಯಾದ ಸತ್ಯನ ಹೇಳ್ಬಾರ್ದು ಅಂತ. ಗಂಡನ ಮನೆ ಗೌರವನ ತವ್ರ ಮನೇಲಿ, ತವ್ರ ಮನೆ ಗೌರವನ ಗಂಡನ ಮನೇಲಿ ಕಾಪಾಡಬೇಕಾದ್ದು ಹೆಣ್ಣಿನ ಧರ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿರೋ ಹೊತ್ತಿಗೆ ಲಕ್ಷಣವಾಗಿ ಓಡಾಡ್ಕೊಂಡಿರೋದು. ನೀವೇನು ಇಷ್ಟು ದೂರ ಬಂದದ್ದು? ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಬಂದ್ರಾ? ಹೌದು, ಹಬ್ಬಕ್ಕೆ ನೀವಿಬ್ರು ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ನಿಜಾನೇ ಹೇಳೋದು. ನಂಗೆ ನಿಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ. ನಿಮ್ಮ ಮಗಳು ಸುಖವಾಗಿಲ್ಲ, ಅವಳು ಹೇಳಿದಲ್ಲ ಸುಳ್ಳು. ಅವಳನ್ನ ಬೇಕಾದ್ರೆ ಕರ್ಕೊಂಡೋಗಿ. ಯಾಕಪ್ಪ ಹೀಗಂತೀಯ? ಕೆಲದಿಂದ ಇಲ್ಲಿಗೆ ಬಂದ್ಲು, ಎಷ್ಟು ದಿನ ಇರೋಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಆ ಮನೆಗೆ ಹೋಗ್ಲೇಬೇಕಲ್ಲ. ನೀವಾಗೆ ಕರ್ಕೊಂಡು ಹೋದ್ರೆ ತುಂಬಾ ಸಂತೋಷ. ಅಷ್ಟು ಸುಲಭವಾಗಿ ನನ್ನಿಂದ ಬಿಡುಗಡೆ ಮಾಡ್ಕೊಳಕ್ಕಾಗಲ್ಲ. ಕೊನೆವರೆಗೂ ಉರಿಯೋ ಕೆಂಡನ ಎದೆ ಮೇಲೆ ಇಟ್ಕೊಂಡ್ರು ಅಂತೀಯ? ಬೇರೆ ದಾರಿನೇ ಇಲ್ಲ. ಅದೇ ಮದುವೆ ಮಂತ್ರಗಳಲ್ಲಿರೋ ಅರ್ಥ, ಜೀವನದ ಪರಮಾರ್ಥ. ಹಾಗಾದ್ರೆ ನೀನು ಮನೆಯಿಂದ ಹೋಗಲ್ಲ? ಹೆಣ್ಣು ಎರಡೇ ಸಲ ಮನೆಯಿಂದ ಹೊರಗಡೆ ಹೋಗೋದು. ಒಂದು ತವ್ರ ಮನೆಯಿಂದ ಗಂಡನ ಮನೆಗೆ, ಇನ್ನೊಂದು ಗಂಡನ ಮನೆಯಿಂದ ಸ್ಮಶಾನಕ್ಕೆ. ಯಾಕಮ್ಮ ಹೀಗೆ ಮಾತಾಡ್ತೀಯಾ? ಮಾತಾಡೋ ರೀತಿ ನೀವು ಕಲ್ಸಿರೋದು ಹೀಗೆ ರೀ. ಇವಳಿ ಮನೆಯಲ್ಲಿ ಬಾಳ್ತಾ ಇರೋದು ಹೀಗೆ. ನನಗೆ ತಿಳಿದಿರೋದನ್ನ ಹೇಳಿದ್ದೀನಿ. ಇನ್ ನಿಮ್ಮಿಷ್ಟ, ನಿಮ್ಮ ಮಗಳಿಷ್ಟ. ಏನಮ್ಮ ಇದು ಜೀವನಪ್ಪ, ಜೀವನ. ಈ ನರಕದಲ್ಲಿ ಹೇಗಮ್ಮ ಬಾಳ್ತೀಯಾ? ನರಕನ ಸ್ವರ್ಗ ಮಾಡೋದು, ಸ್ವರ್ಗನ ನರಕ ಮಾಡೋದು ಹೆಣ್ಣಿನ ಕೈಲಿದೆಪ್ಪ. ಇದು ನಾನು ಆರಿಸ್ಕೊಂಡು ಬದುಕು. ಇಲ್ಲಿ ಕಷ್ಟನೇ ಇಷ್ಟವಾಗುತ್ತೆ, ಕಣ್ಣೀರೇ ಪನ್ನೀರಾಗುತ್ತೆ. ನೀನು ಯೋಚನೆ ಮಾಡಬೇಡಪ್ಪ. ನಿನ್ನ ತಿಳುವಳಿಕೆ ನನಗೆ ಬರಲಿಲ್ಲಮ್ಮ. ಬರ್ತೀನಿ ಅಪ್ಪ. ಅಮ್ಮ, ಒಂದೇ ಒಂದು ಮಾತು, ಇಲ್ಲಿ ನಡೆದ ವಿಷಯನ ಅಮ್ಮನಿಗೆ ಹೇಳ್ಬೇಡಪ್ಪ. ಏ, ಈ ಗೊಂಬೆ ಎಷ್ಟು ಚೆನ್ನಾಗಿದೆ. ಇದು ನಂದು, ನಂಗೆ ಚಿಕ್ಕಮ್ಮ ಕೊಡ್ಸಿದ್ದು. ಈ ಮನೇಲಿ ಏನಿದ್ರು ನಾನು ಆಡಿದ್ಮೇಲೆ ನೀನ್ ಆಡ್ಬೇಕು. ಕೊಡೆ. ಕೊಡಲ್ಲ ಕಣೋ. ಏ ಕೊಡೆ. ನಾನು ಕೊಡಲ್ಲ ಕಣೋ. ಬಿಡ. ಏನ್ ಗಲಾಟೆ? ನೋಡಜ್ಜಿ, ಶಾಂತಿ ನನ್ಗೆ ಗೊಂಬೆ ಕೊಡ್ತಾ ಇಲ್ಲ. ಏಯ್ ಕೊಡೆ ಅದನ್ನ. ಇದ್ ನಂದು, ನಾನ್ ಕೊಡಲ್ಲ. ಯಾಕೆ? ನಿಂದು ಅಂತ ಅದ್ರ ಮೇಲೆ ಹೆಸರು ಬರ್ದಿದ್ದೇನೋ? ಕೊಡು. ನಾನ್ ಕೊಡಲ್ಲ. ಕೊಡಲ್ಲ ಅಂತೇನೆ? ಏನಂತ ಅತ್ತೆ, ಇಷ್ಟು ದೊಡ್ಡವರಾಗಿ ಚಿಕ್ಕ ಮಗುನ ಹೊಡೆಯಕ್ಕೆ ಹೇಗ್ ಮನಸ್ಸು ಬರುತ್ತೆ ನಿಮ್ಗೆ? ಈಗಿಂದ ಹೊಡೆದು ಬಡದು ಮಾಡಿದ್ರೇನೆ ಬುದ್ಧಿ ಬರೋದು. ನೀನ್ ನಡಿಯಮ್ಮ, ನೀನ್ ಆಡ್ಕೋ. ನಾವ್ ಈ ಮನೇಲೆ ಇದ್ರೆ ನಮ್ಮನ್ನ ಅಜ್ಜಿ ಸಾಸ್ ಬಿಡ್ತಾಳೆ. ನಾವ್ ಬೇರೆ ಮನೆಗೆ ಹೋಗೋಣ. ಅಮ್ಮ ಶಾಂತಿ, ಅಳ್ಬಾರ್ದಮ್ಮ. ಇದೇ ನಮ್ಮನೆ. ಎಷ್ಟೇ ಕಷ್ಟ ಬಂದ್ರು ನಾವಿನಿಂದ ಹೋಗ್ಬಾರ್ದು. ನಮಗ್ ಕಷ್ಟ ಕೊಡೋರ್ಗೆ ಬುದ್ಧಿ ಕಲಿಸ್ಬೇಕು. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೂರಾರು ರೂಪಾಯಿ ಲಾಭ ಸಂಪಾದಿಸದೇ ಇರೋ ಈ ಕಾಲದಲ್ಲಿ ಒಂದೆರಡು ಮೂರು ಸುಳ್ಳು ಹೇಳಿ ಲಕ್ಷ ಲಕ್ಷ ಸಂಪಾದಿಸ್ಬೋದು. ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಹಾರ ಬಾರ. ಅಯ್ಯೋ 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 ಅಯ್ಯೋ, ಯಾರೇ ಹಾರ ಹಾಕಿದ್ದು? ಇದು HM, ಇದು FM, ಇದು CM. ಯಾರಿ ಅದು? CM, FM, HM? ಇದು ಹೋಮ್ ಮಿನಿಸ್ಟ್ರು, ಇದು ಫೈನಾನ್ಸ್ ಮಿನಿಸ್ಟ್ರು, ಇದು ಚೀಫ್ ಮಿನಿಸ್ಟರ್. ಕಡೆ ತೆಗಿಬೇಡ್ರಿ, ನಮ್ಮಅಮ್ಮ ಬರೋರ್ಗು ಹಾಕೊಂಡೇ ಇರಿ. ಲೇ, ನಾನೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ಏನೇ? ಭಕ್ತರು ಬರೋವರೆಗೂ ಹಾರ ಹಾಕೊಂಡು ಹಾಗೇ ನಿಂತಿರೋಕೆ? ನಿಜವಾಗ್ಲೂ ನನ್ ಕಣ್ಣಿ ನೀವು ಹಾಗೆ ಕಾಣ್ತಾ ಇದ್ದೀರಪ್ಪ. ದೊಡ್ಡದಾಗಿ ಮೂರು ನಾಮ ಹಾಕಿಬಿಟ್ರೆ ಥೇಟ್ ಬಾಲಾಜಿನೇ. ನಾಮ ನಾನು ನಿನ್ನ ಅಳಿಯ ಆಗಿರೋದೇ ನಿನಗೆ ನಾಮ ಹಾಕೋಕೆ ನಾನು ಹಾಕಿಸ್ಕೊತೀನಾ? ಅತ್ತೆ, ಇವತ್ತು ನನ್ನ ಫ್ಯಾಕ್ಟರಿ ಶಂಕುಸ್ಥಾಪನೆ ಎಷ್ಟು ಅದ್ದೂರಿಯಾಗಿ ನಡೀತು ಗೊತ್ತಾ? ಮುಖ್ಯಮಂತ್ರಿಗಳು ಕೇಳಿದ್ರು, ಫೈನಾನ್ಸ್ ಮಿನಿಸ್ಟ್ರು ಕೇಳಿದ್ರು, ಹೋಮ್ ಮಿನಿಸ್ಟ್ರು ಕೇಳಿದ್ರು, ನಿಮ್ಗೆ ಈ ಫ್ಯಾಕ್ಟ್ರಿ ಐಡಿಯಾ ಹೇಗ್ ಬಂತು ಅಂತ. ನಾನು ಏನು ಹೇಳಿದೆ ಗೊತ್ತಾ ಅತ್ತೆ? ಅತ್ತೆ, ನಮ್ಮತ್ತೆ. ಅಳಿಯಂದ್ರೆ ನಾನು ಕಂಡ್ರೆ ನಿಮ್ಗೆ ಎಷ್ಟೊಂದು ಪ್ರೀತಿಯಪ್ಪ. ಬಾಗೇಪಲ್ಲಿ ಭಾಗೀರಥಮ್ಮ, ನನ್ನ ಭಾಗಕ್ಕೆ ಭಾಗ್ಯದ ಲಕ್ಷ್ಮಿ. ಅತ್ತೆ, ಈ ಹಾರದ ಕಣಕಣವು ಏನು ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೀರಿ ಅತ್ತೆ? ಅತ್ತೆ, ಬಂಗಾರದತ್ತೆ, ನನ್ ಕೈಯ ಬಿಟ್ರೆ ಅಳಿಯಾನ ಸತ್ತೆ. ಎಂತ ಮಾತಾಡ್ತೀರಾ? ಆ ದೇವ್ರ ಕೈ ಬಿಟ್ರು ನಮ್ಮಮ್ಮ ಕೈ ಬಿಡಲ್ಲ ಗೊತ್ತಾ? ನೀವ್ ಆಡ್ತಿರೋ ಮಾತು ನಿಜಾನ ಚಿನ್ನ? ನಿಜವಾಗಲೂ ಸತ್ಯ. ಅತ್ತೆ, ನಾನೀಗೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇಕ್ಕಟ್ಟು? ಏನಪ್ಪ ಇಕ್ಕಟ್ಟು? ನನ್ ಪಾರ್ಟ್ನರ್ಸ್ ಎಲ್ಲ ಕೋಟ್ಯಾಧೀಶರು ಅತ್ತೆ. ಅವ್ರೀಗ ಒಬ್ಬ ಅಲ್ಜೇರಿಯಾ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಬುಲ್ಗೇರಿಯಾ, ಒಬ್ಬ ಸೈಬೀರಿಯಾ, ಒಬ್ಬ ಮಲೇರಿಯಾ, ಹೀಗೆ ಒಂದೊಂದು ದೇಶಕ್ಕೂ ಒಬ್ಬೊಬ್ರು ಹೊರಟೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನನ್ನ ಕೈಗೆ ಚೆಕ್ ಬುಕ್ ಸಿಗೋ ಹಾಗಿಲ್ಲ, ಚೆಕ್ ಬುಕ್ ಸಿಗೋವರೆಗೂ ನಾನು ಕ್ಯಾಶ್ ಡ್ರಾ ಮಾಡೋ ಹಾಗಿಲ್ಲ, ಕ್ಯಾಶ್ ಡ್ರಾ ಮಾಡದೇ ಇದ್ರೆ ನಾನು ಪಾಯ ಹಾಕ್ಸೋಕ್ಕಾಗಲ್ಲ. ಈ ಕೆಲಸ ನಿಂತೋಗುತ್ತಲ್ಲ ಅಂತಾನೆ. ಕೆಲಸ ನಿಲ್ಸ್ಬೇಡಿ, ಬೇಕಾದ್ರೆ ಒಂದು 50,000 ತಗೊಳ್ಳಿ ಅತ್ತೆ. 50,000ಕ್ಕೆ 10,000 ಇಟ್ಟಿಗೆ ಬರೋಲ್ಲ ಅತ್ತೆ. 1,00,000 ತಗೊಳ್ಳಿ. ತಗೋಬಹುದು, ಆದ್ರೆ ನಿಮ್ಮ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಯೋಚನೆ ಅಷ್ಟೇ. ಹೋಗ್ಲಿ, ಒಂದು 3,00,000 ತಗೊಳ್ಳಿ. 3,00,000? 3,00,000 ಅತ್ತೆ, ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ನಿಮ್ಮ ಮಾತು ಮೀರೋಕ್ಕಾಗುತ್ತೀಯ? ನೀವು ಕೊಡ್ತೀರಿ ಅಂದ್ಮೇಲೆ ಯಾರು ಬೇಡ ಅಂತಾರೆ? ನಾನ್ ಬೇಡ ಅಂತೀನಿ. ನೀನೇ ಅವಳೆ ಬೇಡ ಅನ್ನಕ್ಕೆ. ಇದು ನನ್ನ ಹಣ, ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರಿಗೂ ಸೇರಿತು. ಕೊಡೋ ಅಧಿಕಾರ ನಿಮಗಿದ್ರು, ತಗೊಳ್ಳೋ ಯೋಗ್ಯತೆ ಅವ್ರಿಗಿರ್ಬೇಡ್ವಾ? ಏನೇ, ನನ್ನ ಗಂಡನಿಗೆ ಯೋಗ್ಯತೆ ಇಲ್ವಾ? ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಳ್ತನ. ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ, ಪುಣ್ಯನಾದ್ರೂ ಬರುತ್ತೆ. ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ? ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೋತೀರಾ? ನೀವು ಅವರಿಗಿಂತ ನೀಚರು. ನಮ್ಮನ್ನ ಅನ್ಬಾರದಂತೇನೆ. ಈಗ ನಾನಂತ ಇದ್ದೀನಿ, ನಾಳೆ ದೊಡ್ಡವರಾದ್ಮೇಲೆ ನಿಮ್ ಮಕ್ಕಳೇ ಅಂತಾರೆ. ನೀವಿಬ್ರು ದಂಡ ಪಿಂಡಗಳು ಅಂತ. ನನಗೆ ಈ ಮನೇಲಿ ತಿನ್ನೋ ಅಧಿಕಾರ ಇದೆ. ನಾನು ಈ ಮನೆ ಅಳಿಯ. ಅಳಿಯ ಅಲ್ಲ, ಈ ಮನೆ ತೊಳಿಯ. ನೀವು ಬಂಧುಗಳಲ್ಲ, ಪ್ರಾಣ ಹದ್ದುಗಳು. ಅತ್ತೆ ಆಸ್ತಿ ಹೊಡೆಯೋ ಕಾದಿರೋ ಗುಳ್ಳೆ ನರಿಗಳು. ಹೆಣ್ಣಿನ ಹಣಕ್ಕೋಸ್ಕರ ಹಲ್ಗಿಲ್ತಾ ಇರೋ ನಿಮ್ಮಂಥ ಮನೆ ಹಳ್ರ ಜೊತೆ ಮಾತಾಡೋಕೆ ನನ್ಗೆ ಹೇಸಿಗೆ ಆಗುತ್ತೆ. ಒದ್ದ ಅಂದ್ರೆ ನೋಡು, ಏನೇ ನನ್ ಮಗಳು ಅಳಿಯನ್ನ ಕಸ ಅಂತೇನೆ? ಅದಕ್ಕಿಂತ ಕಡೆ ಕಸನ ಗುಡಿಸಿ ಹೊರಗಡೆ ಹಾಕ್ಬೋದು, ಆದ್ರೆ ಇವರು ರಕ್ತನ ಹೀರೋ ಜಿಗಣೆಗಳು. ಅತ್ತೆ, ಮಗಳ ಮೇಲಿನ ಮಮತೆ ನಿಮ್ ಕಣ್ಣು ಕುರುಡು ಮಾಡಿದೆ. ಅಳಿಯ ಎಂಥವನೇ ಆದ್ರೂ ನಾಳೆ ನೀವು ಸತ್ತ ಮೇಲೆ ನಿಮ್ಮ ಕೊಳ್ಳೆ ಇಡೋದು ನಿಮ್ ಮಗ. ಅವ್ರನ್ನ ಸರಿಯಾದ ದಾರಿಗೆ ತರದೆ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆಯಲ್ಲಿ ಕೂರಿಸಿ ಮನೆಗೆ ಬಂದ ಸೊಸೆಯರ್ನ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ. ನಿಮಗ್ ಮನಸ್ಸಾಕ್ಷಿ ಅನ್ನೋದು ಒಂದಿದ್ರೆ, ಒಂದು ಕ್ಷಣ ಒಬ್ಬರೇ ಕೂತು ಯೋಚನೆ ಮಾಡಿ, ನೀವು ಹೆತ್ತ ಮಗ ದಿನ ದಿನಕ್ಕೂ ಹೇಗ್ ಪಾತಾಳ ಕೇಳಿದು ಹೋಗ್ತಿದ್ದಾರೆ ಅಂತ. ನಿಮ್ ಮಳಿಯನ್ನು ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಸಂಸಾರದಲ್ಲಿ ಸುಖವನ್ನು ಹುಡುಕೋದು, ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯ ಹಿಂದೆ ಹೋದ ಹಾಗೆ. ಮೂರ್ಖ, ನಾನು ನಾನು ಎನ್ನುವೆಯಲ್ಲ, ಹೆಂಡತಿ ಮಕ್ಕಳು ನಿನ್ನವರಲ್ಲ, ನಿನ್ನವರು ಇಲ್ಲಿ ಯಾರೂ ಇಲ್ಲ. ಈ ನಿಜ ತಿಳಿದರೆ ದುಃಖವೇ ಇಲ್ಲ. ನಿಲ್ಸ್ರಿ, ಎಲ್ಲದಕ್ಕೂ ಪುಸ್ತಕ ಪುಸ್ತಕ ಪುಸ್ತಕ. ನೀವು ಈ ಮನೆ ಯಜಮಾನರು ಕಣ್ರಿ. ಅದ್ನಿನ್ಗೆ ಯಾವಾಗ ಜ್ಞಾಪಕಕ್ಕೆ ಬಂತೆ? ಎಲ್ಲದಕ್ಕೂ ಹಾಸ್ಯ ಮಾಡ್ಬೇಡಿ. ಒಂದ್ ಹೆಣ್ಣಿನ ಮಾನ ಹೋಗ್ತಾ ಇದ್ರು ಸಂಬಂಧ ಇಲ್ಲದೆ ಇರೋರ್ ಹಾಗೆ ಕೂತಿದ್ದೀರಾ. ಯಾವ ಹೆಣ್ಣೆ? ನಾನು ಒಂದ್ ಹೆಣ್ಣಲ್ವೇನು? ಮತ್ತೆ ಹೋಗ್ಬಿಟ್ಟಿದ್ದೆ, ಸದ್ಯ ನಿನ್ ಜ್ಞಾಪಿಸ್ತೀಯಲ್ಲ. ಹಾಗಾದ್ರೆ ಜೊತೆನಲ್ಲಿ ಇಬ್ರು ಸಿನಿಮಾಕ್ ಹೋಗೋಣ ನಡಿ. ಮೊದ್ಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ. ಈ ಮನೇಲಿ ಯಾವ್ದೇ ಸಿನಿಮಾ ನಡೀತಾ ಇದೆ? ಬಂದಿದ್ದಾಳಲ್ಲ ಮಾನ್ಗೇಟ್ ಸೊಸೆ, ಅವಳು ನನ್ನೇ ಹೆದರ್ತಾಳಲ್ರಿ. ಆಶ್ಚರ್ಯವಾಗಿದೆಯೇ, ನಾನೇ ನಿನ್ಗೆ ಹೆದರ್ಕೋತೀನಿ. ಅಲ್ವೇ ಜಿಂಕೆ ನೋಡಿ ಹುಲಿ ಎಲ್ಲಾದರೂ ಹೆದರ್ಕೊಳ್ಳುತ್ತೇನೆ ರೀ ಸಾಕ್ ನಿಲ್ಸಿ ನಿಮ್ಮ ಕವಿತ್ವನ ಅಲ್ಲ ನನ್ನ ಅಳಿಯಿಂದ ನಾನು ಒಂದು ಚೆಕ್ ಬರೆದು ಕೊಟ್ರೆ ಅದನ್ನ ಹರಿದು ಹಾಕೋದಾ ತಪ್ಪು ತಪ್ಪು ಚೆಕ್ ಏನು ನಮ್ಮ ಸರ್ವಸ್ವವನ್ನು ನೀನು ಬರೆದು ಕೊಟ್ಟರು ನಿನ್ನನ್ನು ಕೇಳೋ ಹಕ್ಕು ಯಾರಿಗೂ ಇರೋದಿಲ್ಲ ತಲಾಗೊಂದೊಂದು ಚಮಿ ಹಿಡ್ಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಹೋದ್ರಾಯ್ತು ಅಲ್ಲ ಆ ಕೃಷ್ಣ ಪರಮಾತ್ಮ ನಿನ್ನ ಕೆಲಸಕ್ಕೆ ಚಕ್ರನ ಯಾಕೆ ಅಡ್ಡ ಬಿಟ್ಟ ಅಯ್ಯೋ ರಾಮ ನಿನ್ನ ಕೈಲಿ ಮಾತಾಡೋದು ಆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ ಬಿ ನಾನು ನಿಮ್ಮ ಹೆಂಡತಿ ಕಣ್ರಿ ಅದನ್ನು ಮರೆಯೋಕ್ಕಾಗುತ್ತೇನೆ ಕಣ್ಣು ಮುಚ್ಚಿಕೊಂಡ್ರೆ ನಿನ್ನ ಮುಖ ಕಣ್ಣು ಬಿಟ್ಟರೆ ನಿನ್ನ ಮುಖ ಕಾಂಪೌಂಡ್ನಲ್ಲಿ ನಿನ್ನ ಕೂಗಾಟ ರೂಮ್ನಲ್ಲಿ ನಿನ್ನ ಹಾರಾಟ ಎಲ್ಲಿಂದ್ರಲ್ಲಿ ಯಾವಾಗಂದ್ರೆ ಅವಾಗ ನಿನ್ನ ಕಾಟ ಇದ್ದೇ ಇರುತ್ತಲ್ಲೇ ಸಾಕು ನಿಲ್ಸ್ರಿ ನೋಡಿ ನೀವು ಮೊದಲು ಆ ಜ್ಯೋತಿನ ಹೊರಗಡೆ ಆಡ್ತೀರಾ ಇಲ್ವಾ ಯೋಚನೆ ಮಾಡ್ತೀನಿ ನೀವು ಯೋಚನೆ ಮಾಡುವಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ ಈಗೇನು ಹುಡುಗಿ ಆಗಿದ್ದೀಯಾ ಹೋಗಿ ಮುಖಾನ ನೀನೇ ಕನ್ನಡದಲ್ಲಿ ನೋಡ್ಕೋ ಕರ್ಮ ಅವರವ್ರು ಮಾಡಿದ ಕರ್ಮನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ ನಮ್ಮ ಸಂಸಾರದ ವಿಷಯನಮ್ಮ ಪ್ರವಾಹಕ್ಕೆ ಎದುರಾಗಿ ಈಜೋದು ಅಪಾಯ ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡೆಯೋದು ತಪ್ಪಮ್ಮ ಹೇಳ್ತಾ ಇದ್ದೀರಾ ಏನಿಲ್ಲ ನಿಮ್ಮ ಅತ್ತೆ ಬರೋ ಚೆಕ್ಕನ್ನ ನೀನು ಅರ್ಧ ಬಿಸಾಕಿದ ವಿಷಯ ಮನೆಯ ತುಂಬಾ ಮೋಸ ಮಾಡ್ತಿದ್ದಾರೆ ಹೀಗೆ ಬಿಟ್ರೆ ನಾಳೆ ಸಂಸಾರದ ಗತಿ ಏನು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದೀರಾ ಪ್ರಯೋಜನ ಇಲ್ಲ ಅಂತ ಸುಮ್ಮನಿದ್ದೀನಮ್ಮ ನನ್ನ ಹೆಂಡತಿ ಮೂರ್ಖಳು ಮಗಳು ಅವಿವೇಕಿ ಅಳಿಯ ಮನೆಹಾಳ ಒಬ್ಬ ಮಗ ಕುಡುಕ ಇನ್ನೊಬ್ಬ ಮಗ ಸೊಸೆ ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕಿಂತ ಕೈಲಾಗದವ್ರು ಇಂಥವ್ರ ಮಧ್ಯೆ ಪಾಪ ಅವನು ಏನ್ ಮಾಡ್ತಾನೆ ಹಾಗಂತ ತಾವರೆ ಎಲೆ ಮೇಲಿರೋ ನೀರಿನ ಹನಿ ಹಾಗೆ ನೀವೇ ಸುಮ್ಮನಿದ್ರೆ ಈ ಮನೆ ತಳಪ ಏನೇ ಕುಸ್ತು ಹೋಗುತ್ತೆ ಸಂಸಾರ ಅನ್ನೋ ರಥಕ್ಕೆ ಬಲವಾದ ಸಾರ್ಥಿ ಬೇಕು ಮೊದಲು ಮೊದಲು ಎಲ್ರಿಗೂ ಸಲಿಗೆ ಕೊಟ್ಬಿಟ್ನಮ್ಮ ಈಗ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇದಕ್ಕಿದ್ದ ಹಾಗೆ ಎಲ್ಲರನ್ನು ನನ್ನ ಹತೋಟಿಗೆ ತಗೊಂಡ್ರೆ ಸಂಸಾರ ಅನ್ನೋದ್ರಲ್ಲಿ ಅಶಾಂತಿ ಹೆಚ್ಚಾಗಿ ಅಲ್ಲೋಲ್ ಕಲ್ಲೋಲವಾಗ್ಬಿಡುತ್ತೆ ನೀನು ಜಾಣೆ ಬುದ್ಧಿವಂತೆ ಆತರ ಪಡದೆ ಅವಸರ ಪಡದೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮುಂದುವರಿಯೋದು ಒಳ್ಳೇದಮ್ಮ ಮಗುಗೆ ದಿಪ್ತೇರಿಯಾ ಮಗುನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಆದಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ ಡೋಂಟ್ ನೆಗ್ಲೆಕ್ಟ್ ಇಟ್ ಯಾಕೆ ಕೂತ್ಕೊಂಡ್ಬಿಟ್ರಿ ಮಗುನ ಇಟ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗೋಣ ಹೇಗೆ ಕರ್ಕೊಂಡು ಹೋಗೋದು ಟ್ಯಾಕ್ಸಿಲಿ ಆಸ್ಪತ್ರೆಗೆ ಟ್ಯಾಕ್ಸಿಗೆ ದುಡ್ಡು ಯಾರು ಕೊಡ್ತಾರೆ ಶ್ರೀಪತಿ ರಾಯರ ಮಗನಾಗಿರೋ ನೀವು ಹಣಕ್ಕೆ ಯೋಚನೆ ಮಾಡ್ತೀರಾ ಮನೇಲಿ ದಂಡಕ್ಕೆ ಬಿದ್ದಿರೋ ಕಾಗೆ ಗೂಬೆಗಳು ತಿಂದು ತೇಗ್ತಾ ಇರೋವಾಗ ಮಗು ಔಷಧಿಗೆ ದುಡ್ಡು ಕೊಡಲ್ಲ ಅಂತಾರ ಅತ್ತೆ ನಿಮ್ಮನ್ನು ಹೇಗೆ ಕೇಳಬೇಕು ಅಂತಾನೆ ತೋಚ್ತಿಲ್ಲ ನನಗೆ ಅರ್ಜೆಂಟಾಗಿ ಒಂದು 20,000 ರೂಪಾಯಿ ಬೇಕಾಗಿತ್ತು ಏನು ಹೇಳಿ ಅಂದ್ರೆ ನೀವು 20,000 ರೂಪಾಯಿನ ಜುಜುಬಿ 20,000 ರೂಪಾಯಿ ಕೇಳಕ್ಕೆ ಇಷ್ಟೊಂದು ಸಂಕೋಚ ಪಟ್ಕೋಬೇಕಾ ಮಗಳು ಅಳಿಯಂದ್ರೆ ಇಲ್ದಿದ್ಮೇಲೆ ಹಣ ಇನ್ಯಾತಕ್ಕೆ ಥ್ಯಾಂಕ್ ಯು ಅತ್ತೆ ಶಾಂತಿ ತುಂಬಾ ಹುಷಾರಿಲ್ಲ ತಕ್ಷಣ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ನ ಯಾರೇ ಕರೆಸಿದ್ದು ನಾನೇ ಫೋನ್ ಮಾಡಿ ಕರೆಸ್ದೆ ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು ಅರ್ಜೆಂಟಾಗಿ ಒಂದು 1,000 ರೂಪಾಯಿ ಬೇಕಾಗಿತ್ತಪ್ಪ ಶುಂಠಿ ಕಷಾಯ ಕೊಡಿಸಿದ್ರೆ ತಾನೇ ವಾಸಿ ಆಗುತ್ತೆ ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಇಂಗ್ಲಿಷ್ ಮೆಡಿಸನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು ಫ್ರೀಯಾಗಿ ಕೊಡ್ತಾರೆ ಧರ್ಮದ ಆಸ್ಪತ್ರೆ ಇರೋದು ಬಡವರಿಗೆ ಭಾಗಿರಥ ಮನ್ ಮೊಮ್ಮಗಳಿಗಲ್ಲ ಆ ದರಿದ್ರ ಮನೆಯದನ್ನ ನಾನು ಮೊಮ್ಮಗಳ ಅಂದ್ಕೊಳಗೆ ನಾನು ಒಪ್ಪಲ್ಲ ನೀವು ಒಪ್ಕೊಳ್ಳಿ ಬಿಡಿ ಅವಳು ನಿಮ್ಮ ಮೊಮ್ಮಗಳನ್ನು ಸುಳ್ಳಲ್ಲ ಹಣ ಕೊಡಿಯತ್ತೆ ಅವಳಿಗೆ ದಿಫ್ತೀರಿಯಾ ಬಂದು ನರಳ್ತಾ ಇದ್ದಾಳೆ ನಮ್ಮ ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ ದಯವಿಟ್ಟು ನನ್ನ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಹಣ ಕೊಡಿಯತ್ತೆ ಕೊಡಲ್ಲ 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 ನೀವು ಕೊಡದೆ ಇದ್ರೆ ನಾನು ಬಿಡಲ್ಲ ಏನೇ ಮಾಡ್ತೀಯಾ ನಾನೊಂದು 1000 ರೂಪಾಯಿ ತಗೊಂಡಿದ್ದೀನಿ. ನಿನ್ನ ಹೋಗ್ಲಿ ಬಿಡಿಯತ್ತೆ. 1000 ರೂಪಾಯಿನ ದಾರಿಲೋಗೋ ಭಿಕ್ಷಕನಿಗೆ ದಾನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ 1000 ರೂಪಾಯಿ ಕೊಡ್ಲೇಬೇಕಾಗಿತ್ತಲ್ಲ. ಮೈಲ್ ಹುಷಾರಿಲ್ದೇ ಇರೋ ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ರೆ ಅಮಂಗಳದ್ದು ಮಾತಾಡ್ತೀಯಾ? ನೀನು ಮನುಷ್ಯ ಅಲ್ಲ ಮೃಗ. ಇಷ್ಟ ಅವಮಾನ ಆದ್ಮೇಲೆ ನಾನು ಈ ಮನೇಲಿ ಇರಲ್ಲ. ಸೊಸೆ ಅಧಿಕಾರ ನಡೆಯೋ ಈ ಮನೇಲಿ ನಮ್ಮಂತ ಮರ್ಯಾದ ಹತ್ರ ಇರಬಾರ್ದು. ನಡೀರಿ ಹೋಗೋಣ. ಲೇ, ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ಬಂದ ಕಷ್ಟಗಳನ್ನೆಲ್ಲ ತಡ್ಕೊಳ್ಳೋದೆ ದೊಡ್ಡತನ ಕಣೆ. ನಿಮ್ ದೊಡ್ಡತನ ಬೇಕಾಗಿಲ್ಲ, ನಡೀರಿ. ಇಲ್ಲ, ಖಂಡಿತ ನಾನು ಈ ಮನೆ ಬಿಟ್ಟು ಬರೋದಿಲ್ಲ. ಹಾಗಾದ್ರೆ ಆ ರಾಕ್ಷಸಿ ಕೈಲಿ ಉಗಿಸ್ಕೊಂಡು ಇಲ್ಲೇ ಬಿದ್ದೀರಿ? ಲೇ, ಉಗಿಯೋದಲ್ವೇ, ಅವಳು ನನಗೆ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ಈ ಮನೆ ಬಿಟ್ಟು ಹೊರಗೋಗಲ್ಲ. ಯಾಕೆ ಅಂತ ಕೇಳು. ನಿಮ್ಮದು ಬಂಡವಾಳು, ಅದಕ್ಕೆ. ಅಯ್ಯೋ ಅವಿವೇಕಿ, ಬಿರುಗಾಳಿ ಬಂತು ಅಂತ ಪೂಜಾರಿ ದೇವಿ ಪೂಜೆ ಮಾಡೋದು ಬಿಟ್ಬಿಡ್ತಾನೆ. ನಮ್ಮತ್ತೆ ಯಾರು ಸಾಕ್ಷಾತ್ ಗಂಗಾ ಭಾಗೀರಥಿ. ನಮಗ್ ಕಷ್ಟ ಬಂತು ಅಂತ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋದ್ರಲ್ಲಿ ನ್ಯಾಯ ಇದೆಯಾ? ನೋಡು, ನಾವಿರೋವಾಗ್ಲೇ ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ, ಅವಮಾನ ಮಾಡ್ತಾರೆ. ನಾವು ಅವ್ರನ್ನ ಇಲ್ಲಿ ಬಿಟ್ಟು ಹೋದ್ರೆ ಅವ್ರನ್ನ ಬದುಕೋಗ್ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀವ್ ಹೇಳೋದ್ ನಿಜ ಅಳಿ. ಅಂದ್ರೆ ನಿಮ್ಗಿರೋ ಅಷ್ಟು ವಿವೇಕ ಬುದ್ಧಿ ಇವಳಿಗೆಲ್ಲಿ ಬರ್ಬೇಕು? ನಮ್ ಪೂರ್ವ ಜನದ ಪುಣ್ಯ ನಿಮ್ಮಂತ ಅಳಿಯ ಸಿಕ್ಕಿರೋದು. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಆ ಭೂತನ ಮನೆ ಬಿಟ್ಟು ಓಡಿಸಿ. ಭೂತ? ಅತ್ತೆ, ಕೃತಯುಗದಲ್ಲಿ ಕಮಲಾದಾಸನ್ಗೂ ಹೊಳಿಲಿಲ್ಲ, ತ್ರೇತಾಯುಗದಲ್ಲಿ ತಾರಾದಾಸನ್ಗೂ ಹೊಳಿಲಿಲ್ಲ, ದ್ವಾಪರ ಯುಗದಲ್ಲಿ ದಮಯಂತಿದಾಸನ್ಗೂ ಹೊಳಿಲಿಲ್ಲ. ಆದ್ರೆ ಕಲಿಯುಗದಲ್ಲಿ ಈ ರಾಮದಾಸನ್ಗೂ ಹೊಳೆದಿದೆ ಒಂದು ಅದ್ಭುತವಾದ ಉಪಾಯ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ. ನಮ್ಮಮ್ಮ ಧೈರ್ಯ ಲಕ್ಷ್ಮಿ. ಅತ್ತೆ, ಸ್ವಲ್ಪ ಮೇಲ್ ನೋಡಿ, ಸ್ವಲ್ಪ ನಿಮ್ ಕಿವಿ ಈ ಕಡೆ ಕೊಡಿ. ಧೈರ್ಯ ತಗೊಳ್ಳಿ, ಮನ್ಸು ಮಾಡಿ. ಧೈರ್ಯ ಸಾಹಸೇ ಲಕ್ಷ್ಮಿ. ಸದ್ಯ ಮಗುನ ಕರೆಕ್ಟ್ ಟೈಮ್ ಕರ್ಕೊಂಡು ಬಂದ್ರಿ, ಇನ್ನೇನು ಭಯ ಇಲ್ಲ. ಈ ಮೆಷಿನ್ ತರಿಸಿ. ಸರಿ ಡಾಕ್ಟರ್. ಅದೇ ಈ ಸತ್ತ ಹಲ್ಲಿನ ಈ ಪಾಯಸದಲ್ಲಿ ಹಾಕಿದ್ರೆ ಅವಳ ಕತೆ ಫಿನಿಶ್. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅತ್ತೆ, ಒಳ್ಳೆ ಕೆಲಸ ಮಾಡುವಾಗ ಯಾವಾಗ್ಲೂ ಹೀಗೇನೆ, ಮೊದಲು ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅತ್ತೆ ಹಾಕಿ, ಅತ್ತೆ ಹಾಕಿ. ಹಾಕಮ್ಮ, ಹಾಕು. ಇರ್ಲಿ, ತಿರುಗಿಸಿ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ಸಾಕು ಅತ್ತೆ, ಎಲ್ಲ ಮುಗಿದೋಯ್ತು. ಈ ಪಾಯಸದಲ್ಲಿ ಹಲ್ಲಿ ಹೆಣ, ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಅವಳು ಹೆಣ. ಬಾಮ್ಮ ಜ್ಯೋತಿ, ಹೇಗಿದ್ದಾಳಮ್ಮ ಶಾಂತಿ? ನಾನು ಕೋಪದ ಭರದಲ್ಲಿ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ. ಎಷ್ಟೇ ಆದ್ರೂ ಅವಳು ನನ್ನ ಮೊಮ್ಮಗಳೇ ತಾನೆ. ಹೇಗಿದ್ದಾಳಮ್ಮ? ಹುಷಾರಾಗಿದ್ದಾಳೆ. ನೋಡಮ್ಮ, ಪಾಪ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೋತಿದ್ಯಾ, ತುಂಬಾ ಸುಸ್ತಾದಂಗೆ ಕಾಣುತ್ತೆ. ಬಾಮ್ಮ, ತಿಂಡಿ ತಿನ್ನುವಂತ. ಬಾಮ್ಮ ಬಾ. ಬಾಮ್ಮ, ಕೂತ್ಕೋ ಕೂತ್ಕಮ್ಮ. ಏಯ್, ಏನೇ ನೋಡ್ತಾ ಇದೀಯಾ? ಬಡಿಸೆ. ಬಡಿಸ್ತೀನಮ್ಮ, ಬೇಗ ಬಡಿಸು. ಅಯ್ಯೋ, ತಣ್ಣಗಾಗಿದ್ಯಲ್ಲೇ, ಅಷ್ಟು ಗೊತ್ತಾಗಬಾರ್ದೆ ನಿಂಗೆ. ಅದನ್ನ ತೆಗೆದು ಪಾಯಸ ಬಡಿಸು. ಪಾಯಸ ಏನಕ್ಕೆ ವಿಶೇಷ? ಮಗು ಗುಣ ಆದ್ರೆ ಪಾಯಸ ನೈವೇದ್ಯ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಿನ್ ಕೈಗುಣದಿಂದ ಮಗುಗ್ ವಾಸಿ ಆಯ್ತಲ್ಲ, ಅದಕ್ಕೋಸ್ಕರ ಪಾಯಸ ಮಾಡಿದೆ. ಮಗು ಹಸ್ಕೊಂಡಿದೆ ಪಡ್ಸೋಣ ಅಂತ ಬಿಸಿ ಬಿಸಿ ಆ ಪಾಯಸ ಮಾಡಿದ್ರೆ ಅದು ಈಗಲೇ ಬಿಡ್ಬೇಕಾ? ಹೋಗಿ ಹೋಗಿ ಬಿಸಿ ಬೇಳೆ ಬಾತ್ ಮಾಡ್ಕೊಂಬಾ, ಹೋಗು ಬೇಗ. ನೋಡಮ್ಮ, ನೀನ್ ರೂಮ್ನಲ್ಲೇ ಕೂತ್ಕೊಂಡಿರು, ನಾನು ತಿಂಡಿನ ಅಲ್ಲಿಗೆ ಕಳಿಸ್ತೀನಿ, ನೀನು ಹೋಗಿ ರೆಸ್ಟ್ ತಗೋ. ಹೋಗಮ್ಮ, ಮಾಡ್ದೇನೆ. ನಾನು ಅವಳನ್ನ ಸಾಯಿಸೋಕೆ ಅಂತ ಒಂದಲ್ಲಿ ಸಾಯಿಸಿದ್ರೆ, ಇವಳನ್ನ ಬದುಕ್ಸೋಕೆ ಅಂತ ಇನ್ನೊಂದಲ್ಲಿ ಸಾಯೋದ? ಏನಪ್ಪ ನಿನ್ನ ಲೀಲೆ, ಯಾಕಯ್ಯ ಹಿಂಗ್ ಉಲ್ಟಾ ಹೊಡೆದೆ? ಶೋಭಾ, ಸುಶೀಲಾ, ಸುಶೀಲಾ, ನನ್ ಬೀಗ ಎಲ್ಲೋ ಕಾಣಿಸ್ತಾ ಇಲ್ಲ, ನೀನ್ ನೋಡ್ದೇನೋ? ಇಲ್ಲ ಅತ್ತೆ. ಸರಿ ಹೋಯ್ತು, ಎದ್ರಿಗಿದ್ದ ನೀನು ಕಾಣಿಸೋದಿಲ್ಲ, ಇನ್ನು ಬೀಗ ಹೇಗೆ ಕಾಣಿಸುತ್ತೆ? ಶೋಭಾ, ನೀನ್ ನೋಡ್ದೇನಮ್ಮ? ಇಲ್ಲಮ್ಮ. ಸರಿ, ಹಾಗಾದ್ರೆ ಆ ಬಜಾರಿನೇ ಕದ್ದಿರ್ಬೇಕು. ಯಾರಮ್ಮ ಆ ಜ್ಯೋತಿನ? ಮತ್ತಾರು, ಅವಳೆ. ನಾನ್ ತಗೊಂಡಿಲ್ಲ ಅತ್ತೆ. ಯಾರು ತಗೊಳ್ದಿರಾನೆ ರೆಕ್ಕೆ ಬಂದು ಹಾರ್ ಹೋಗುತ್ತಾ? ಹಾ ಕೇಳು ಡಾರ್ಲಿಂಗ್, ಈಗಿರೋ ಪರಿಸ್ಥಿತಿನಲ್ಲಿ ಈ ಮನೇಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಗ್ಗ ಹಾವಾಗ್ಬಹುದು, ಬೀಗದ ಕೈ ಮಾಯವಾಗಬಹುದು. ಮನೇಲೆ ಇರೋ ಕಳ್ಳರನ್ನ ಆ ಮಹಾದೇವರು ಹಿಡಿಯೋಕ್ ಸಾಧ್ಯ ಇಲ್ಲ. ಮಹಾದೇವನ ಕೈಲಿ ಆಗದೆ ಇರಬಹುದು, ಆದ್ರೆ ನನ್ ಕೈಲಾಗುತ್ತೆ. ಎಲ್ರು ನಿಮ್ ನಿಮ್ ಪೆಟ್ಗಳ ತಗೋಬನ್ನಿ, ಹೋಗಿ. ಅನುಮಾನ ಬಂದ್ಮೇಲೆ ಯಾರಾದ್ರೇನಂತೆ ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ನಂಬುದು ನೋಡಿ. ನಿನ್ ಪೆಟ್ಟಿಗೆಯಲ್ಲೇ? ನನ್ ಪೆಟ್ಟಿಗೆಗೆ ಬೀಗ ಹಾಕಿಲ್ಲ, ಬೇಕಾದ್ರೆ ಹೋಗಿ ನೋಡಬಹುದು. ಅತ್ತೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅತ್ತೆ, ಪ್ರತ್ಯಕ್ಷವಾಗಿ ನೋಡಿದ್ಮೇಲೆ ಹೇಳೋದೇನಿರುತ್ತೆ ಅದು ನಿಜ ಅನ್ನು. ಬೀಗದ ಕೈ ಯಾಕೆ ತಗೊಂಡೆ? ಮನೆ ದೋಚೋ ಆಸೆ ಇರುತ್ತೆ, ಇಲ್ಲ ನಿಮ್ ಸ್ಥಾನಕ್ಕೆ ಬಂದು ಎಲ್ರ ಮೇಲೂ ದಬ್ಬಾಳಿಕೆ ನಡೆಸಬೇಕು ಅನ್ನೋ ಆಸೆನೂ ಇರುತ್ತೆ. ಇರುತ್ತೆ ಇರುತ್ತೆ, ಮನಸ್ಸು ಆಸೆ ಹುತ್ತ, ಅದ್ರಲ್ಲಿ ಏನಿರುತ್ತೋ ಇರಲ್ವೋ ಏನಮ್ಮ. ಬೀಗದ ಕೈ ನಿನ್ ಪೆಟ್ಟಿಗೆನಲ್ಲಿ ಹೇಗಮ್ಮ ಬಂತು? ನನಗೆ ಗೊತ್ತಿಲ್ಲ ಮಾವ. ಕಳ್ಳ ಕಳ್ಳ ಅಂತ ಒಪ್ಕೋತಾನ, ಸುಳ್ಳ ಸುಳ್ಳ ಅಂತ ಒಪ್ಕೋತಾನ. ಮನೆ ಹಾಳ್ತನ ಮಾಡೋ ಪ್ರತಿಯೊಬ್ಬರಿಗೂ ಮಹರ್ಷಿ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅತ್ತೆ, ಬೀಗದ ಕೈ ವಿಷಯ ಬಿಡಿ, ಮೊದಲು ಬೀರು ವಿಷಯ ನೋಡಿ. ಅಯ್ಯೋ, ನನ್ ಮನೆ ಹಾಳು ಮಾಡ್ಬಿಟ್ರಲ್ಲಪ್ಪ, ಒಡವೆಗಳೆಲ್ಲ ಕದ್ಕೊಂಡು ಹೋದ್ರಲ್ಲಪ್ಪ. ಅಯ್ಯೋ, ನನ್ ಮನೆ ಹಾಳು ಮಾಡ್ಬಿಟ್ರಲ್ಲಪ್ಪ, ಮನೆ ಹಾಳಾಗ್ಲಿ. ಅಯ್ಯೋ, ಗುಡಿಸಿ ಗುಂಡಾಂತರ ಮಾಡ್ಬಿಟ್ರಲ್ಲಪ್ಪ, ಅವ್ರ ವಂಶ ನಿರ್ವಂಶ ಆಗ್ಲಿ. ಯಾಕೆ ಬಡ್ಕೋತಾ ಇದ್ದೀಯಾ? ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ಇನ್ನೀ ಒಡವೆ ಐಶ್ವರ್ಯ ಶಾಶ್ವತವಾಗಿರುತ್ತೇನೆ. ಹೋದ್ರೆ ಹೋಗುತ್ತೆ ಬಿಡೆ. ಸಾಕ್ ಸುಮ್ನಿರಿ, ಇಂತ ಹೊತ್ನಲ್ಲೂ ನಿಮ್ ಪುರಾಣ ಓದಿ ನಾನು ಹೊಟ್ಟೆ ಉಳಿಸ್ಬೇಡಿ. ಲೇ, ಎಲ್ಲಿಟ್ಟಿದ್ಯೆ ಕದ್ ಒಡವೆ ಹಣ? ಎಲ್ಲಿಟ್ಟಿದ್ ಬೊಗಳೇ? ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂದ ತಕ್ಷಣ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಬೀಗದ ಕೈ ಕದ್ದವಳು ಒಡವೆ ಕದ್ದಿರ್ದೇ ಇರ್ತೀಯ, ಎಲ್ಲಿಟ್ಟಿದ್ದೀ ಬೊಗಳೇ? ಮಾತಾಡಮ್ಮ, ಸುಮ್ಮನಿದ್ರೆ ನೀನೇ ಕಳ್ಳಿ ಅಂತ ನಿರ್ಧಾರ ಮಾಡ್ತಾರೆ. ನೀವು ಇವ್ರ ಮಾತು ನಂಬ್ತೀರಾ? ನಂಬೋದು ಬಿಡೋದು ಮುಖ್ಯ ಅಲ್ಲಮ್ಮ, ನಿನ್ನ ಮೇಲೆ ಎಲ್ರಿಗೂ ಸಂಶಯ ಬಂದಿದೆ, ನಿಜ ಏನು ಅಂತ ಹೇಳಮ್ಮ. ನಾನು ತಗೊಂಡಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ ಮಾವ? ವಿನಾಕಾರಣ ಅಪವಾದ ಹೊತ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಮಾವ, ನೀವ್ಯಾಕೆ ಸುಮ್ಮನೆ ಇವಳತ್ರ ಬೇಡ್ಕೋತೀರಾ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಪೊಲೀಸ್ನವ್ರನ್ನ ಕರೆಸಿದ್ರೆ ಅವರೇ ಇವಳು ಬಾಯಿ ಬಿಡಿಸ್ತಾರೆ. ಶೋಭಾ, ನನ್ನ ಎದೆ ಒಡೆದು ಹೋಗಕ್ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಮ್ಮ. ಫೋನ್ ಮಾಡ್ತೀನಿ, ನಿಜವಾದ ಕಳ್ಳನ್ನ ತೋರಿಸ್ತೀನಿ. ಯಾಕಮ್ಮ ಮನೆ ಕಳ್ಳ ಸಿಕ್ಬಿಡ್ತಾನೆ ಅಂತಾನ? ನಿಜ ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ಲ. ನೀನ್ ಸುಮ್ಮನೆ ಇರು. ನನಗೋಸ್ಕರ ಪ್ಲೀಸ್ ನೀನು ಕೆಲಸ ಕಟ್ಟಿ ಮಾಡಬೇಡ. ನನಗೆ ಫೋನ್ ಮಾಡೋದಕ್ಕೆ ಬಿಡು. ಇಲ್ಲ ಹಣ ಒಡವೆ ಏನಾಯ್ತು ಅಂತ ಹೇಳು. ನಿಮ್ಮ ಹತ್ರ ಇಂಥ ವಿಷಯ ಎಲ್ಲ ಹೇಳಬಾರ್ದು. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ಲ. ಈ ಮನೆ ಅಳಿಯ ಎಂಥವನು ಅಂತ ನಿಮಗ್ ಗೊತ್ತೇ ಇದೆ. ಅವನಿಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧನೂ ಇದೆ. ಮೊನ್ನೆ ದೇವಿ ಕೊಡ್ಬೇಕು ಅಂತ ಅತ್ತೆ ಹತ್ರ ಸುಳ್ಳು ಹೇಳಿ ಸುಶೀಲನ್ ಕುತ್ಕೇಳಿದ್ದ ಸರನ ಇಟ್ಕೊಂಡೋಳು ತಗೊಂಡು ಹೋಗ್ಕೊಟ್ಟಿದ್ದಾನೆ. ಅದ್ ನಿನಗೆ ಯಾಕೆ ಗೊತ್ತು? ಆ ಹೆಂಗ್ಸ್ನ ನಾನು ದೇವಿ ಗುಡಿಲಿ ನೋಡಿದೆ. ಅವಳ ಕುತ್ಕೇಲಿ ಸುಶೀಲನ್ ಸರ ಇತ್ತು. ನಮ್ಮ ಮಳೆಯನೇ ಒಡವೆ ಹಣನೆಲ್ಲ ಕದ್ದು ಅವಳು ಕೊಟ್ಟು ದೇವಿದ ಕೈನ ನನ್ನ ಸುಟ್ಕೇಸಲ್ಲಿ ಹಾಕಿರ್ಬೇಕು. ಈ ಸರದ ವಿಷಯ ಅವತ್ತೇ ನೀನು ನನಗೆ ಯಾಕೆ ಹೇಳಲಿಲ್ಲ? ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗದೆ ಇರಲಿ ಅಂತ. ನಿಜ ಹೇಳಿದ್ರೆ ನಿಮ್ಮ ಮಗಳು ಸಂತ ಪಡ್ತಾಳೆ ಅಂತ. ನೀವೀಗ ಪೊಲೀಸ್ನವ್ರನ್ನ ಕರೆಸಿದ್ರೆ ನಾನು ನಿಜ ಹೇಳಬೇಕಾಗತ್ತೆ. ಕಳ್ಳನಿಗೆ ಕೈಗೆ ಬೇಡಿ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಿಮ್ಮ ಮಗಳ ಗತಿಗೇನು? ಈ ಸಂಸಾರದ ಘನತೆ ಏನಾಗುತ್ತೆ? ಅದಕ್ಕೋಸ್ಕರ ಮಾಡದೇ ಇರೋ ಅಪವಾದನ ನಿನ್ನ ಮೇಲೆ ಒರೆಸ್ಕೋತೀಯಾ? ಪರವಾಗಿಲ್ಲ ಮಾವ, ನಾನು ಎಷ್ಟೋ ಅಪನಿಂದೆಗಳನ್ನ ಹೊತ್ತೋಳು. ಕಣ್ಣೀರು ನಿಮಗೆ ಇರಲಿ, ನಾನೇ ಮಗಳ ಕಣ್ಣಲ್ಲಿ ನೀರು ಬರೋದನ್ನ ನಾನು ಸಹಿಸಲ್ಲ. ನೀನು ಹೋಗಿ ವಿಚಾರಿಸಿದ್ರೇನೆ ನಿಜ ಹೊರಗೆ ಬರೋದು. ಹೋಗೋಣ. ಬೀರೋಲಿದ ಹಣ ಹೊಡೆವೆಲ್ಲ ಏನಾಯ್ತು? ನನಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲ? ಅಯ್ಯೋ ಪಾಪಿ, ಹೆಣ್ಣಿನ ಮೇಲೆ ಕೈ ಮಾಡ್ತೀಯ. ನೀನೇನು ಮನುಷ್ಯನೋ ಮೃಗಾನೋ? ಹೆಂಡತಿ ಗೌರವ ಕೊಡದೆ ಇರೋ ಗಂಡ ಅನಾಗರಿಕ ಕಣೋ. ನೀನು ಜೈಲು ಪಾಲಾಗೋದನ್ನ ತಪ್ಪಿಸಿ ನಮ್ಮ ವಂಶದ ಗೌರವ ಕಾಪಾಡಿರೋ ಈ ಹೆಣ್ಣು ಕಳ್ತನ ಮಾಡ್ತಾಳ? ಮನೆ ಮರೆತು, ನಿನ್ನ ಜವಾಬ್ದಾರಿನ ಮರೆತು, ಮಾನ ಮರ್ಯಾದನೆ ಬಿಟ್ಟು ಮೂರು ಹೊತ್ತು ಕುಡ್ಕೊಂಡು ಬಿದ್ದಿರೋ ನಿನಗೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರೂ ಗೊತ್ತೇನೋ? ನಿನ್ನ ಭಾವ ಸಭ್ಯನ ಹಾಗೆ ನಾಟಕ ಆಡಿ ಮನೆನ ಮುಳುಗಿಸ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮಮ್ಮ, ನಿನ್ ತಂಗಿ ಅವನ ಜೊತೆ ಅವನ ತಾಳಕ್ಕೆ ಕುಣಿತಾ ಇದ್ದಾರೆ. ಇದ್ರ ಪರಿಣಾಮ ಏನು? ಕಳ್ಳತನ. ಹಣ ಒಡವೆನ ಕದ್ದೋನು ನಿನ್ನ ಭಾವ. ನಿನ್ನ ತಂಗಿ ಸಂಸಾರ ಉಳಿಸೋಕೋಸ್ಕರ, ನಮ್ಮ ಕುಟುಂಬದ ಗೌರವನ ಕಾಪಾಡಕ್ಕೋಸ್ಕರ ಯಾರು ಏನೇಂದ್ರು ಮೌನವಾಗಿದ್ದ ನಿನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಲೇ ಲೇ, ನೀನ್ ಈಗಲಾದ್ರೂ ಅರ್ಥ ಮಾಡ್ಕೊಂಡು ನಿನ್ ರೀತಿ ನೀತಿನ ಬದಲಾಯಿಸ್ಕೊಳ್ಳದೆ ಹೋದ್ರೆ ಇವತ್ತಲ್ಲ ನಾಳೆ ಈ ಸಾಧ್ವಿ ಕಣ್ಣೀರಿನ ಒಂದೊಂದು ಹನಿಗೂ ನೀನು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಸಾರಿ. ಏನಮ್ಮ ಏಟ್ ತಿಂದ್ರು ನಗ್ತಾ ಇದೀಯಾ ನೀನು? ಹೊಡಿಲಿ ಬಿಡಿ, ಅವ್ರಿಗೆ ತಾನೇ ಅಧಿಕಾರ ಇರೋದು. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರಿಗ ಅನ್ಯಾಯ ಆಗ್ತಿದ್ಯೋ. ಬಿಸಿಲು ಕುದುರೆಯಲ್ಲಿ ನೀರು ಉಕ್ಕಲ್ಲ, ಕುಡ್ಕನ್ ಹೆಂಡತಿ ಕಣ್ಣಲ್ಲಿ ನೀರ್ ಬತ್ತಲ್ಲ. ಹೆಂಡತಿ ಇದ್ದು ಇಲ್ಲದೆ ಇರೋ ನನ್ನಂತವನ್ಗೆ ಚಿಂತೆನೇ ಇಲ್ಲ. ಈ ಪಾಠ ಯಾರು ಹೇಳ್ಕೊಟ್ರು? ನನ್ನಂತವನೇ ಇನ್ನೊಬ್ಬ ಕುಡ್ಕ. ಹೌದು, ಈ ಮನೆಯಲ್ಲಿ ನಿನಗೆ ತೊಂದರೆ ಇದೆಯಾ? ನೀವಿರುವಾಗ ನನಗೇನು ತೊಂದರೆ? ನಿಮ್ಮ ನೆರಳಲ್ಲಿ ಸಂತೋಷವಾಗಿದ್ದೀನಿ. ಸಂತೋಷ ಅಂದ್ರೆ ಏನಂತ ಗೊತ್ತಿದ್ಯಾ ನಿಂಗೆ? ಗೊತ್ತು. ಯಾವತ್ತಾದ್ರೂ ಕುಡ್ದಿದ್ಯಾ? ನಿಜವಾದ ಸಂತೋಷ ಕುಡ್ದಿರೋನ್ಗೆ ಗೊತ್ತು. ಡೋಂಟ್ ವರಿ, ನಾನ್ ಬೀಳಲ್ಲ. ಬೀಳೋಕೆ ನಾನು ಅವಕಾಶ ಕೊಡಲ್ಲ. ಹಿಡ್ಕೋತೀಯ? ಬೀಳದೆ ಇರೋ ಹಿಡ್ಕೋತೀಯ? ಇಂಪಾಸಿಬಲ್. ಸೂತ್ರ ಇಲ್ದೇ ಇರೋ ಗಾಳಿಪಟನ ಯಾರು ಹಿಡ್ಕೊಳಕ್ಕಾಗಲ್ಲ. ಸೂತ್ರ ಇಲ್ಲಿದೆ ರೀ. ನನ್ನಿಂದ ದೂರ ಹೋಗೋಕೆ ನಿಮ್ಮನ್ನ ಹೊತ್ತು ಬಿಡಲ್ಲ. ಬನ್ನಿ. ಯಾಕೆ ನಿಂತ್ಕೊಂಡೆ? ಒಳಗೆ ಬರಬೇಡ ಅಂತ ನೀವೇ ಹೇಳಿದಿರಲ್ಲ. ಓ ಯು ಸ್ಟಿಲ್ ರಿಮೆಂಬರ್. ಓಕೆ ಟೈಮ್ ವಿಲ್ ಕಮ್. ಗುಡ್ ನೈಟ್. ಏನ್ರಿ ಕರೆದ್ರಂತೆ? ನಾನಾ? ಯಾಕೆ ಕರೆದೆ? ಬೈಯೋದಕ್ಕೆ ಧೈರ್ಯ ಇಲ್ಲ, ಪ್ರೀತಿಸೋ ವಯಸ್ಸಲ್ಲ. ಏನಿಲ್ಲ ಕಣೆ, ನಾಳೆ ಕಾರ್ತಿಕ್ ಪೌರ್ಣಮಿ, ಸತ್ಯನಾರಾಯಣ ಪೂಜೆ ಇದೆ, ಜ್ಞಾಪಕ ಇದೆ ತಾನೆ? ಓಹೋ, ಅಂದ್ರೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಬೇಕು ಅಂತಾನಾ? ಅದಕ್ಕ ನೀವು ಕರೆದದ್ದು? ನಾನಾಗ್ಲೇ ಎಲ್ಲ ಏರ್ಪಾಡು ಮಾಡಿದ್ದೀನಿ, ಅಳಿಯಂದ್ರು ಕೂಡ ಮನೇಲೇ ಇರಕ್ಕೆ ಹೇಳಿದ್ದೀನಿ. ಅದೇ ಬಹಳ ಮುಖ್ಯ. ಪೂಜೆಗೆ ಶಾಸ್ತ್ರಗಳು ಬರ್ದೇ ಇದ್ರೂ ಪರವಾಗಿಲ್ಲ, ಹೊಳಿಮಯ್ಯ ಇರಲೇಬೇಕು. ಮದು, ನಾಳೆ ಸತ್ಯನಾರಾಯಣ ಪೂಜೆ ಇದೆ, ನೀನು ಮನೇಲೇ ಇರು. ನೀವೆಲ್ಲ ಇದಿರಲ್ಲ, ನಾನು ಯಾಕೆ? ನಾನು ಊಟ ಮಾಡಿದ್ರೆ ನೀನು ಊಟ ಮಾಡಿದಾಗ ಆಗುತ್ತೇನೋ? ನೀನು ನಿನ್ನ ಹೆಂಡತಿ ಜೊತೆನಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ಶ್ರೇಯಸ್ಸು. ನೀನು ಜ್ಯೋತಿ ಹಸೆ ಮಣೆ ಮೇಲೆ ಕೂತ್ಕೊಂಡಿದ್ದೀನಿ ನೋಡೋ ಭಾಗ್ಯವಂತೂ ನಮ್ಗಿಲ್ದಾಗಾಯ್ತು. ನಾಳೆ ಆದರೂ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನಿನಗೆ ನಂಬಿಕೆ ಇದೆಯೋ ಇಲ್ವೋ, ಇನ್ನೊಬ್ಬರು ನಂಬಿಕೆ ಗೌರವ ಕೊಡಬೇಕಾದ್ದು ನಾಗರಿಕತೆ. ನಾಳೆ ನಾನು, ನಿಮ್ಮಮ್ಮ, ನಿನ್ ತಂಗಿ ಗಂಡ, ಅಣ್ಣ ಅದಕ್ಕೆ ಜೊತೆನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀನಿದ್ದು ಆ ಪುಣ್ಯ ನನ್ಗಿಲ್ವಲ್ಲ ಅಂತ ಜ್ಯೋತಿ ಕೊರಗಬೇಕೇನೋ? ನಿನ್ನ ದೇವರೇ ಕಾಪಾಡಬೇಕು. ಓಂ ಪೂರ್ವಾಕ್ಷರದಾಯ ವಂಗುಣ ವಿಶೇಷ ವಿಶಿಷ್ಟಾಯ ಮಸ್ಯಾಂ ಶುಭತಿತೌ ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಸತ್ಯನಾರಾಯಣ ಸ್ವಾಂಬುದಾಂತಕೃಷ್ಣೇ ಮಹಾಗಣಪತೇ ನಮಃ, ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಗ್ರಜಾಯ ನಮಃ, ಶ್ರೀಮನ್ಮಹಾಗಣಪತಯೇ ನಮಃ. ಶಾಂತಾಕಾರಂ ಪತಿಕಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಶ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರ್ವೇಕ್ಷಣಂ ಚತುರ್ಭುಜಂ. ಎಲ್ಲಿ ನಿಮ್ಮ ಕಿರಿಮಗ? ಇನ್ನೂ ಬರಲಿಲ್ವಲ್ಲ? ಬರ್ತಾನೆ, ನೀವು ಪೂಜೆ ಮಾಡಿ ಕಂಕಣ ಕಟ್ಟಿ. ಓಂ ಪ್ರಕೃತೇನ ಭಾವಂ ಕೃತೇನ ಭಾವಂ ವಿದ್ಯಾಯನ ಭಾವಂ ಸರ್ವಭೂತದ ಪ್ರಧಾನ ಭಾವಂ ಶ್ರದ್ಧಾನ ಭಾವಂ ವಿಭೂತೇನ ಭಾವಂ ದ್ರವ್ಯೇನ ಭಾವಂ ಪರಮಾತ್ಮಿಕಾಯನ ಭಾವಂ ವಾಚೇನ ಭಾವಂ ಪದ್ಮಾಲಯಾನ ಭಾವಂ ಪದ್ಮಾನ ಭಾವಂ ಸುಖೇನ ಭಾವಂ ಕಲ್ಯಾಣ ಭಾವಂ ಹಿರಣ್ಯೇನ ಭಾವಂ ಲಕ್ಷ್ಮೀನ ಭಾವಂ ಸುಪ್ತಾನ ಭಾವಂ ವಿಭಾವರ್ಯೇನ ಭಾವಂ ಆದಿತ್ಯೇನ ಭಾವಂ ದೀಪ್ತೇನ ಭಾವಂ ದೀಪ್ತಾನ ಭಾವಂ ವಸುಧಾನ ಭಾವಂ ವಸುಧಾರಣ್ಯೇನ ಭಾವಂ ಕಮಲಾನ ಭಾವಂ ಕಾಂತಾನ ಭಾವಂ ಅನುಗ್ರಹ ಪ್ರಧಾನ ಭಾವಂ ಬುದ್ಧಯೇನ ಭಾವಂ ಅನಗಾನ ಭಾವಂ ಹರಿವಲ್ಲಭಾನ್ ಭಾವಂ ಅಶೋಕಾನ ಭಾವಂ ಅಮೃತಾನ ಭಾವಂ ದೀಪ್ತಾನ ಭಾವಂ ಲೋಕಶೋಕ ವಿನಾಶಿನೇನ ಭಾವಂ ಧರ್ಮನಿಲಯಾನ ಭಾವಂ ಕರುಣಾನ ಭಾವಂ ಲೋಕಮಾತ್ರೇನ ಭಾವಂ ಅಭಿಷ್ಟಾನ ಭಾವಂ ಚಂದ್ರವದನಾನ ಭಾವಂ ಚಂದ್ರಾನ ಭಾವಂ ಚಂದ್ರದೋ ಪಾನಕ ಕುಡಿ, ಆದ್ರೆ ಈ ಮನೇಲಿ ಪಾಯಸ ಮಾತ್ರ ಕುಡಿಬೇಡ. ಯಾಕೋ? ಅದ್ರಲ್ಲಿ ವಿಷ ಹಾಕಿರ್ತಾರೆ. ಯಾರೋ ಹೇಳಿದ್ ನಿಂಗೆ? ನಾನೇ ನೋಡ್ದೆ ಮಾವ. ಮೊನ್ನೆ ಅಮ್ಮ ಅಜ್ಜಿ ಚಿಕ್ಕತ್ತೆಗೆ ಪಾಯಸ ಕೊಟ್ರು, ಅದ್ರಲ್ಲಿ ಹಲ್ಲಿ ಹಾಕಿದ್ ನೋಡ್ದೆ. ಆಮೇಲೆ ಅಮ್ಮ ಅತ್ತೆಗ್ ಪಾಯಸ ಕೊಡಕ್ ಹೋದ್ರು, ಅದ್ರಲ್ಲಿ ಇನ್ನೊಂದ್ ಹಲ್ಲಿ ಬಿದ್ಬಿಡ್ತು. ಇದನ್ನ ನೋಡಿ ಅಜ್ಜಿನೂ ಅಮ್ಮನೂ ಅಲ್ಲೇ ಬಿಟ್ಬಿಟ್ಟು ಹೊರಟೋದ್ರು. ನವದುರ್ಗಾನ ಮಹಾಕಾಲನೇ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಅಷ್ಟೋತ್ತರ ನಾಮಾರ್ಚನಂ ಸಮರ್ಪಯಾಮಿ. ನೀನ್ ಪೂಜೆ ವ್ಯರ್ಥ ಆಗಿಲ್ಲಮ್ಮ. ಸತ್ಯನಾರಾಯಣ ಸ್ವಾಮಿ ನಿನಗೆ ವರ ಕೊಟ್ಬಿಟ್ಟ. ಜ್ಯೋತಿ, ನನಗೆ ಜ್ಞಾಪಕ ಇದೆಯಾ? ಆವತ್ತಿನ ರೂಮಿಗೆ ಬರಬೇಡ ಅಂದಿದ್ದೆ. ಆದರೆ ಇವತ್ತು ಹೃತ್ಪೂರ್ವಕವಾಗಿ ಕರಿತಾ ಇದ್ದೀನಿ. ಒಳಗೆ ಬಾ ಜ್ಯೋತಿ. ಪ್ರಸಾದ ತಗೊಳ್ಳಿ. ಒಳಗೆ ಬಂದು ಕೊಟ್ರೆ ಜ್ಯೋತಿ, ಚಿಕ್ಕ ವಯಸ್ಸಲ್ಲಿ ತಪ್ಪು ಹೆಜ್ಜೆ ಹಾಕಿದ್ರೆ ಕೈ ಹಿಡಿದು ನಡೆಸೋಕೆ ತಾಯಿ ಇರ್ತಾರೆ. ದೊಡ್ಡವರಾದ್ಮೇಲೆ ತಪ್ಪು ದಾರಿ ಹಿಡಿದ್ರೆ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಹೆಂಡತಿ ಇರ್ತಾರೆ. ನನಗೆ ಸರಿಯಾದ ದಾರಿಯಲ್ಲಿ ನಡೆಸೋ ತಾಯಿ ಸಿಕ್ತಿದ್ರು, ಅದಕ್ಕಿಂತ ಹೆಚ್ಚಾಗಿರೋ ನೀನು ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಮದುವೆ ಮಾಡಿಕೊಂಡು ನೀ ಎಷ್ಟು ಕಷ್ಟ ಪಡ್ತಾ ಇದೀಯ ಅಂತ ನಂಗೆ ಗೊತ್ತು. ಇನ್ಮೇಲೆ ನಿನ್ನ ಸುಖವಾಗಿ ನೋಡ್ಕೋತೀನಿ. ನನ್ನ ನಾನು ಎಂಥ ಅದೃಷ್ಟವಂತೆ. ನಮ್ ಜ್ಯೋತಿ ಈಗಲೇ ಏನು ಹೇಳಕ್ಕಾಗಲ್ಲ. ತಲೆ ಮೇಲೆ ಬಲವಾದ ಪೆಟ್ಟು ಬಿದ್ದಿದೆ, ಸ್ಕ್ಯಾನಿಂಗ್ ಮಾಡಬೇಕು. ಅತ್ತೆ, ಈ ಸಾರಿ ಅವಳು ಖಂಡಿತ ಉಳಿಯೋದಿಲ್ಲ. ಎಷ್ಟೇ ವಿಘ್ನಗಳು ಬಂದ್ರು ಅವಳು ಆಸ್ಪತ್ರೆಯಿಂದ ಡೈರೆಕ್ಟ್ ಸುಡುಗಾಡಿಗೆ ಹೋಗೋದು. ಅಳಿಯಂದ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮನುಷ್ಯ ನೀವು ಕಣ ಹತ್ತುಗಳು. ಏನೇ ಅವಳು ಬೆಂಬಲ ಇದೆ ಅಂತ ನೀನು ಕುಣಿತಾ ಇದೀಯಾ? ಸಹವಾಸ ದೋಷ ಅತ್ತೆ. ಈ ಸೊಸೆಯರೇ ಹೀಗೆ ಬೆತ್ತಿಗಿದ್ರೆ ತಲೆ ಬೆಲೆ ಇರ್ಬಿಡ್ತಾರೆ. ನಿಮ್ ದುರ್ಗತಿಗೆ ಇಷ್ಟು ಬೆಂಕಿ ಹಾಕ? ನಿಮ್ ಒಳ್ಳೇದಕ್ಕೆ ದುಡಿತಿದ್ದ ಹೆಣ್ಣಿಗೆ ಸಾವು ಬಯಸ್ತೀರಾ? ನಾವು ನಿಮ್ಗೆ ಏನ್ ಅಪಕಾರ ಮಾಡಿದೀವಿ ಅಂತ? ಜ್ಯೋತಿ ಈ ಮನೆ ಮಹಾಲಕ್ಷ್ಮಿ, ಅವಳಿ ಮನೆ ಗೌರವ ಕಾಪಾಡಕ್ ಬಂದವಳು. ಎಲ್ಲ ನಿನ್ನೆ ತನಕ ಮಣ್ಣಿನ ಮುದ್ದೆ ಹಾಕಿ ಬಿದ್ದಿದ್ದೆ, ಈಗ ಎಷ್ಟೇ ಕೊಬ್ಬು ನಿಂಗೆ ಹಾಕ್ತೀನಿ ನೋಡು. ಹಾಕಿ ನೋಡೋಣ ನಿನ್ನೋ. ಅನ್ಕೋಬೇಡಿ ಅತ್ತೆ, ಸಮಯಕ್ಕೆ ತಕ್ಕ ಹಾಗೆ ನಡ್ಕೊಂಡು ಹೋದ್ರೆ ನೆಟ್ಟಿಗಿರ್ತೀರಾ. ಚಿತೆ ಮೇಲೆ ಹೋಗೋವರೆಗೂ ಹೀಗೆ ಇರೋದಾದ್ರೆ ಕೆಟ್ಟ ಹೋಗ್ತೀರಾ. ಸಿಸ್ಟರ್, ಇಂಜೆಕ್ಷನ್ ಕೊಡಿ. ಫಾಲೋ ದಿ ಪ್ರಿಸ್ಕ್ರಿಪ್ಷನ್. ಓಕೆ ಡಾಕ್ಟರ್. ಡಾಕ್ಟ್ರೆ, ಶಿ ಈಸ್ ಆಲ್ ರೈಟ್. ಆದರೆ ಜ್ಞಾನ ಯಾವಾಗ ಬರುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಜೀವಮಾನವಿಡಿ ನನ್ನ ಮಗಳು ಹೀಗೆ ಹಾಸಿಗೆ ಮೇಲೆ ಮುಖ್ಯವಾಗಿ ಬಿದ್ದಿರಬೇಕಾ? ಈಗ ನಾವು ಏನು ಮಾಡಬೇಕು ಡಾಕ್ಟರ್? ನಾವು ಮಾಡಬೇಕಾದೆಲ್ಲ ಮಾಡಿದ್ದೀವಿ. ಶಿ ರಿಕ್ವೆಸ್ಟ್ ಬೆಡ್ ರೆಸ್ಟ್. ಬೇಕಾದ್ರೆ ಇಲ್ಲೇ ಇರಬಹುದು ಅಥವಾ ಮನೆಗೂ ಕರ್ಕೊಂಡು ಹೋಗಬಹುದು. ಥ್ಯಾಂಕ್ ಯು ಡಾಕ್ಟರ್. ಅಪ್ಪ, ಜ್ಯೋತಿನ ಮನೆಗೆ ಕರ್ಕೊಂಡು ಹೋಗೋಣ. ಸಾಕಪ್ಪ ಸಾಕು, ಇದುವರೆಗೂ ನನ್ನ ಮಗಳು ಅನುಭವಿಸಿ ನರಕೆ ಆತನೇ ಸಾಕು. ನಾನು ಅವಳ ಮನೆ ಕರ್ಕೊಂಡು ಹೋಗ್ತೀನಿ. ಮಾವ, ನಿಮ್ಮ ಸಂಕಟ ನಂಗೆ ಅರ್ಥ ಆಗುತ್ತೆ, ಆದ್ರೆ ಜ್ಯೋತಿನ ನನ್ನಿಂದ ದೂರ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಬೇಡಪ್ಪ, ಇಷ್ಟಾದ್ಮೇಲೆ ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ನಾನು ಸಿದ್ಧನಿಲ್ಲ. ಅವತ್ತು ನೀವು ಅವಳನ್ನ ಮನೆ ಕರ್ಕೊಂಡು ಹೋಗಂತ ಹೇಳಿದಾಗಲೇ ನಾನು ಕರ್ಕೊಂಡು ಹೋಗಿದ್ರೆ ಈ ಅನರ್ಥವೇ ಆಗ್ತಿದ್ದಿಲ್ಲ. ಆಗ ಮಾಡಿದ ತಪ್ಪನ್ನ ಈಗ ತಿದ್ಕೋತೀನಿ. ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಮಾವ, ಹೆತ್ತು ಬೆಳೆಸಿದವ್ರು ನೀವೇ, ಆದ್ರೂ ಜ್ಯೋತಿ ನನ್ನ ಹೆಂಡತಿ. ನನ್ನ ಮಾತನ್ನು ಮೀರಿ ಅವಳನ್ನ ಕರ್ಕೊಂಡೋಗೋ ಅಧಿಕಾರ ಯಾರಿಗೂ ಇಲ್ಲ. ಶ್ರೀಧರ್ ರಾಯ್ರೆ, ಹೌದು, ಈಗ ಅವನು ಮೊದಲನಾಗಲ್ಲ, ತುಂಬಾ ಬದಲಾಗಿದ್ದಾನೆ. ಪಶ್ಚಾತ್ತಾಪನೂ ಪಡ್ತಾ ಇದ್ದಾನೆ. ಜ್ಯೋತಿನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕ್ತಾನೆ ಅನ್ನೋ ನಂಬಿಕೆ ನನಗಿದೆ. ಈಗಲಾದ್ರೂ ಒಬ್ರಿಗೊಬ್ರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ. ಆಯ್ತು. ಯಾಕೆ ಹೇಳ್ತಿದ್ದೀರಾ? ಇದಕ್ಕಿಂತ ಹೆಚ್ಚಿನ ಶಕ್ತಿ ನನಗಿಲ್ಲ ಸುಶೀಲಾ. ದೇವತೆ ಎಂತ ಜ್ಯೋತಿಗೆ ದೇವ್ರ ಎಂತ ಕಷ್ಟ ಕೊಟ್ಬಿಟ್ಟ ನೋಡಿದ್ಯಾ. ಗಂಡನ್ ಪ್ರೀತಿ ಮುಂದೆ ಈ ಕಷ್ಟ ತೃಣ ಸಮಾನ. ದೇವ್ರು ಅವಳು ಬಯಸಿದ ಭಾಗ್ಯ ಕೊಟ್ನಲ್ಲ. ನಿಜ ಸುಶೀಲಾ, ಅದನ್ನ ಅನುಭವಿಸಕ್ಕೆ ಆದಷ್ಟು ಬೇಗ ಆ ದೇವ್ರ ಅವಳನ್ನ ಗುಣಪಡಿಸ್ಬೇಕು. ಕರಹಿಡಿದಿರಲು ಕಡೆವಾ ದೇವತೆಯಂತೆ ಕರುಣೆಯ ತೋರಲು ಬಂದಿರುವೆ. ನಿನ್ನ ಸೇರಿ ನನ್ನ ಭ್ರಾಂತಿ ಹೋಯಿತಮ್ಮ, ನಿನ್ನ ಕಂಡ ಮೇಲೆ ಶಾಂತಿ ಕಂಡೆನಮ್ಮ. ಬದುಕಿನ ಬೆಲೆಯ ನಾ ತಿಳಿದೆ, ನೀ ಕರುಣೆಯಲ್ಲಿ ಕರಗಿಡಿದಿರಲು ಜ್ಯೋತಿ ಬೆಳಗಿತು, ಪ್ರೀತಿ ಅರಳಿತು. ನನ್ನ ಬಾಳಿನಲ್ಲಿ ಇರುಳಾಗಿರಲು ನನ್ನ ಕಣ್ಣುಗಳೇ ಕುರುಡಾಗಿರಲು ನೀ ಕರುಣೆಯಲ್ಲಿ ಕರಹಿಡಿದಿರಲು. ಜ್ಯೋತಿ, ಇದ್ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಕಣ್ಣೀರಲ್ಲ ರೀ, ಸಂತೋಷದಲ್ಲಿ ಸುರಿತಾ ಇರೋ ಆನಂದ ಬಾಷ್ಪ. ನಾನೆಲ್ಲಿ ನಿನ್ನ ಸಂತೋಷವಾಗಿ ಇಟ್ಟಿದ್ದೀನಿ? ನಿನ್ನ ಕೊಡಬಾರ್ದು ಕಷ್ಟ ಕೊಟ್ಟಿದ್ದೀನಿ. ಹಾಗನ್ಬೇಡಿ, ಆವತ್ತು ನನ್ನ ಸರ್ವಸ್ವನು ನಾನು ಕಳ್ಕೊಂಡಾಗ ಸಂತಪಟ್ಟೆ. ಆದ್ರೆ ನನ್ನ ಜೀವನದಲ್ಲಿ ಎಂಥ ಅದೃಷ್ಟ ಬರುತ್ತೆ ಅಂತ ನಾನು ತಿಳಿದಿರ್ಲಿಲ್ಲ. ಇದನ್ನ ಅದೃಷ್ಟ ಅಂತೀಯ? ಅಲ್ದೇ ಏನು, ಗಂಡನ ಪ್ರೀತಿ ಎಲ್ರಿಗೂ ಸಿಗಬಹುದು, ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ? ಪುರೋಹಿತರೆ, ಜ್ಯೋತಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ನಕ್ಷತ್ರ ಗೋತ್ರ ರೋಹಿಣಿ ನಕ್ಷತ್ರ, ಭಾರದ್ವಾಜ ಗೋತ್ರ. ಓಂ ಶ್ರೀ ಓಂ ಶ್ರೀ ನಮಃ ಮೃತೋದ್ಭವಾಯ ನಮಃ ಕಮಲಾಯ ನಮಃ ಚಂದ್ರಶೋಭಿನ್ಯೇ ನಮಃ ವಿಷ್ಣುಪತ್ಯೇ ನಮಃ ವೈಷ್ಣವೇ ನಮಃ ವರಾರೋಹಾಯ ನಮಃ ಹರಿವಲ್ಲಭಾಯ ನಮಃ ಸಾರ್ಗಣ್ಯೇ ನಮಃ ದೇವದೇವಿಕಾಯ ನಮಃ ಮಹಾಲಕ್ಷ್ಮೇ ನಮಃ ನಿತ್ಯಾಗತಾಯ ನಮಃ ಅನಂತ ನಿತ್ಯಾಯ ನಮಃ ನಂದಿನ್ಯೇ ನಮಃ ಜನರಂಜನ್ಯೇ ನಮಃ ನಿತ್ಯಪ್ರಕಾಶನ್ಯೇ ನಮಃ ಸುಪ್ರಕಾಶ ಸ್ವರೂಪ. ಅರೆ ಆಶಾ, ನಾನು ನೋಡೇ ಇರಲಿಲ್ಲ. ಕೈ ಚಳಕ ತುಂಬಾ ಚೆನ್ನಾಗಿದೆ. ಎಲ್ಲ ಮಾಡ್ತಿದ್ರು? ಎಲ್ಲಿ ಮಾಡ್ಸಿದ್ರೋ ಗೊತ್ತಿಲ್ಲ, ನಮ್ಮ ಯಜಮಾನ್ರು ತಂದ್ಕೊಟ್ರು. ಯಜಮಾನ್ರಾ? ಯಾವ ಯಜಮಾನ್ರು? ಬಿಗ್ ಬಿಸ್ನೆಸ್ ಮ್ಯಾನ್ ರಾಮದಾಸ್ ಅಂತ. ಮತ್ತೆ ಎಸ್ ಎಲ್ ಅಂತ ಇದೆ ಸರದ ಮೇಲೆ. ಎಸ್ ಎಲ್ ಅಂದ್ರೆ ಸುಶೀಲಾ ಅಂತ ನಮ್ಮ ಅತ್ತೆ ಹೆಸರು. ನಮ್ಮ ಯಜಮಾನ್ರಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ. ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಯಾರಮ್ಮ ಮನೆಯಲ್ಲಿ? ಓ, ಈ ಮನೆ ನಿಂದೇನಾ? ಗುಡ್, ಮನೆ ತುಂಬಾ ಚೆನ್ನಾಗಿದೆ. ನೀನು ಇನ್ನೂ ಚೆನ್ನಾಗಿದ್ದೀಯ. ನಮ್ ರಾಮದಾಸ್ ಒಂದು ಒಳ್ಳೆ ಟೇಸ್ಟ್. ಯಾರ್ರಿ ನೀವು? ನಾನಾ, ನೀನು ನಂಬ್ಕೊಂಡ್ರೆ ರಾಮದಾಸ ಇದಾನಲ್ಲ, ಆ ಅಯೋಗ್ಯನಿಗೆ ಹೆಣ್ಣು ಕೊಟ್ಟ ನಾತದೃಷ್ಟ ನಮ್ಮ. ಅವನ್ ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದ್ದಿಲ್ಲ, ಅಥವಾ ಅವನ್ನ ಬಿಟ್ಬಿಡು ಅಂತ ಬಲವಂತ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದ್ದಿಲ್ಲ. ಆ ನೀತಿಗೆಟ್ಟ ನಾಯಿ ಜೊತೆ ನೀನ್ ಸಾಯಿ. ಆದ್ರೆ ಅವನು ನಿನಗೆ ಕೊಟ್ಟಿರೋ ಹಣ ಒಡವೆನ ನನಗೆ ಕೊಟ್ಬಿಡು. ಯಾವ ರಾಮದಾಸ, ಯಾವ ಒಡವೆ? ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ್ರು ನಂಬುವಾಗ ಹೇಳ್ಬೇಕಮ್ಮ. ನೋಡಮ್ಮ, ನಿನ್ನ ಕುತ್ತಿಗೆನಲ್ಲಿ ಇದೆಯಲ್ಲ ಸರ, ಅದು ನಮ್ಮ ದೊಡ್ಡ ಸೊಸೆ. ಇದು ಅದರ ಮೇಲೆ ಅವಳ ಹೆಸರಿದೆ, ಬೇಕಾದ್ರೂ ನೋಡ್ಕೊ. ಈ ವಿಷಯನ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ಗೆ, ಪೊಲೀಸ್ನವ್ರು ಬರ್ತಾರೆ, ಕೈ ಕೋಳ ಹಾಕ್ತಾರೆ, ಜೈಲ್ಗೆ ಹಾಕ್ತಾರೆ, ಕಂಬಿ ಹೆಣಸುವಾಗ ಮಾಡ್ತಾರೆ. ಅದು ಕಳ್ತನ ಹೊಡೆದನಾ? ಇಲ್ಲ, ನಿನ್ ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡಿಸ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ? ಹೊಚ್ಚು ಹುಡುಗಿ, ಮರ್ಯಾದೆ ಹೋಗಿ ಹಣನೂ ಒಡವೆನೂ ತಂದ್ಕೊಡು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು. ತಗೊಳ್ಳಿ ಸರ್, ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳ್ಬೇಡಿ ಸರ್. ಎಲ್ಲ ಇದೆಯಾ? ಇದೆ ಸರ್. ಸರ ದೇವಿ ನಮ್ಮ ಅಳಿಯಂದ್ರೆ ಬಂದ್ಬಿಟ್ರು. ತಾವಿಲ್ಲಿವರೆಗೂ ಬಂದ ವಿಚಾರ ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ. ನಿಮ್ಮನ್ನ ನೋಡ್ದೆ, ನೀವು ಒಳಗ್ ಬಂದ್ರಿ, ಡೌಟ್ ಬಂತು, ಹಿಂದೆನೆ ಬಂದೆ ಅಷ್ಟೇ. ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ವೇನೋ? ಏನೋ ಗೊತ್ತಿಲ್ಲ. ಈ ಕದ್ದಿದ್ ಒಡವೆ ತಂದ್ಕೊಟ್ಟಿದ್ದು ನೀನಲ್ವೇನೋ? ಲೇ ಮುಚ್ಚೆ ಬಾಯ್, ನೀನ್ ಮಾಡಿರೋ ಕಳ್ತನನ ನನ್ ಮೇಲೆ ಹೊರ್ಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ಮ ಮಾವ ನಂಬ್ತಾನೆ ಅನ್ಕೊಂಡೇನೆ. ನಿನ್ನ ನಂಬೋದಕ್ಕೆ ಸಾಧ್ಯ ಇರೋದು ಈ ಪ್ರಪಂಚದಲ್ಲಿ ಒಬ್ಬರಿಗೆ ಕಣೋ, ನಿಮ್ಮ ಅತ್ತೆಗೆ. ಥ್ಯಾಂಕ್ ಯು. ಮುಚ್ಚೆ ಬಾಯ್. ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲಿ ಕುಂದು ಬರುತ್ತೆ ಅಂತ ನೀವು ಆಡಿ ದಾಟನೆಲ್ಲ ಸಹಿಸಿಕೊಂಡು ಸುಮ್ಮನೆ ಇದ್ರೆ ಲಂಗು ಲಗಾಮಿಲ್ದೇ ಇರೋ ಬೀದಿ ನಾಯಿ ತರ ಆಗಿದೀಯ. ನೋಡಿದೇನಮ್ಮ, ಈಗಲಾದ್ರೂ ಗೊತ್ತಾಯ್ತು ಅವನ ಯೋಗ್ಯತೆ ಏನು ಅಂತ. ಇನ್ನೊಂದು ಸಾರಿ ಮನೆ ಹೊಸಲೇನಾದ್ರು ತುಳಿದ್ರೆ ತಕ್ಕ ಶಾಸ್ತಿ ಮಾಡು. ಇನ್ನೊಂದು ಸಾರಿ ಯಾಕೆ? ಕಂಗ್ರಾಚುಲೇಷನ್, ಈಗಲಾದ್ರೂ ಬುದ್ಧಿ ಬಂತಲ್ಲ. ಇನ್ನೊಂದ್ ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹುಷಾರ್ ಲೇ, ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳ್ಸಿ ಅವಳು ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ. ನಡಿಯ. ಏನು ಅಂದ್ರೆ ನಿಂತ್ಕೊಳ್ರಿ. ಏನು ಅಂದ್ರೆ ಏನ್ರಿ ಅನ್ಯಾಯ? ನೀವೇ ಹೊರಟೋದ್ರಿ, ನನ್ನ ಕತೆ ಏನ್ರಿ? ಪ್ಲೀಸ್ ನಿಮ್ ಕಾಲಕ್ಕೆ ಬೀಳ್ತೀನಿ, ನನಗ್ ದ್ರೋಹ ಬಗೆಬೇಡಿ, ನನಗ್ ಕತ್ ಕೊಯ್ಬೇಡಿ, ನೀವೆಲ್ಲಿಗೂ ಹೋಗ್ಬೇಡಿ. ಇನ್ ಈ ಮನೇಲಿರೋ ಅವಶ್ಯಕತೆ ನನಗಿಲ್ಲ. ಲೇ, ಈ ನಿನ್ ಮುದ್ದು ಮುಖ ನೋಡ್ಕೊಂಡು ಈ ಮನೆಗೆ ಬಂದೆ ಅನ್ಕೊಂಡ್ಯಾ? ಇಲ್ಲ, ನಾನು ಬಂದಿದ್ದು ಈ ಆಸ್ತಿಗೋಸ್ಕರ. ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಈ ಮನೆಗೆ ಮನೆ ಅಡಿಯನಾಗಿ ಬಂದೆ. ಕೊನೆಗೆ ಸಿಕ್ಕಿದ್ದೇನು? ಕೈಯಿಗೆ ಚಿಪ್ಪು. ಅಂದ್ರೆ ಚಿಕ್ಕ ಸೊಸೆ ಬಂದ್ಲು, ಮನೇಲಿರೋ ಅಧಿಕಾರನೆಲ್ಲ ಕೈಗೆ ತಗೊಂಡ್ಲು, ಮಾವನಿಗೆ ಮೆಚ್ಚಿದ್ಲು, ಗಂಡನು ಬುಟ್ಟಿಗೆ ಹಾಕೊಂಡ್ಲು, ಮೂಗಿ ಅಂತಿದ್ದ ಓರ್ಗಿತ್ತಿ ಕೂಡ ಮೀಸೆ ಬರೋ ಹಾಗೆ ಮಾಡಿದ್ಲು. ನಾನ್ ಈ ಮನೇಲಿ ಅವಳ ದಿನದಲ್ಲಿ ಇರೋದಕ್ಕೆ ತಯಾರಿಲ್ಲ. ಗುಡ್ ಬಾಯ್. ಹಾಗಂತ ಎಲ್ಲಿಗ್ರಿ ಹೋಗ್ತೀರಾ? ಬೆಗ್ಗರ್ಸ್ ಕಾಲೋನಿಗೆ ಹೋಗ್ತೀನಿ. ನಿಮ್ಮನ್ ಬಿಟ್ಟು ನಾನ್ ಹಾಗ್ರಿ ಇರ್ಲಿ? ಇರೋಕಾದ್ರೆ ಇರು, ಇಲ್ಲ ಸಾಯಿ, ನನಗೇನಾಗ್ಬೇಕಾಗಿದೆ. ಬಾಯ್. ಏನು ಅಂದ್ರೆ ಏನ? ನಿನ್ ಬಂಡವಾಳ ಬಯಲಾದ್ ಕೂಡ್ಲೆ ಓಡೋಬೋದು ಅನ್ಕೊಂಡ್ಯಾ? ಅವ್ರು ಎಲ್ಲಿಗೂ ಓಡ್ ಹೋಗೋಕ್ ಸಾಧ್ಯ ಆಯ್ತಾ? ಇಂಥವ್ರು ಎಲ್ಲಿಗೆ ಹೋದ್ರು ಒಂದ್ ಹನಿ ನೀರು ಸಿಕ್ಕೋಲ್ಲ. ಹೋಗಿ ಮಿಸ್ಟರ್, ಹೋಗಿ. ನೀವು ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀರಾ? ಅದಕ್ಕೆ ನಿಮ್ಮತ್ತಿಗೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಇವನ್ನ ಇರೋದಕ್ಕೆ ಹೇಳೋದಿಲ್ಲ. ಏನಲ್ಲೇ ರಾಮದಾಸ, ನನ್ನ ಮಗಳು ಏನು ಒರಿದವಳು ಅಂತ ಬೆದರಿಸ್ತಾ ಇದ್ದೀಯಾ? ಎಲ್ಲಿಗೋ ಹೋಗ್ತೀಯಾ? ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ತಾನೆ. ಏನು ನಾನ್ ಜೈಲಿಗೆ ಹೋಗ್ತೀನ? ಇಲ್ಲ, ನಿಮ್ಮಪ್ಪ ಹೋಗ್ತಾನ? ನನ್ನ ನಾದ್ನಿ ಕಣ್ಣೀರ್ ಹಾಕ್ತಾಳೆ ಅಂತ ಎಷ್ಟು ದಿನ ನೀನ್ ಮಾಡಿದ್ದೆಲ್ಲ ಮುಚ್ಚಿಟ್ಟಿದ್ದೆ. ನನ್ನ ಮಗಳನ್ನ ನಿನಗೆ ಕೊಟ್ಟು ಪಾಪಕ್ಕೆ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ಹೊಟ್ಟೆಲಿ ಇಟ್ಕೊಂಡೆ ಅಂದು ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿಯಾ? ನೀನು ಮಾಡಿರೋ ಅನ್ಯಾಯಗಳನ್ನ ಚಿತ್ರಗುಪ್ತ ಪಾಪದ ಪಟ್ಟಿ ಬರೆದಿಟ್ಟಿರೋ ಹಾಗೆ ಒಂದೊಂದನ್ನು ಬರೆದಿಟ್ಟಿದೀನೋ. ಹುಷಾರ್. ನಮ್ಮ ಮನೆ ಗೌರವ ಕಾಪಾಡೋಕ್ಕೋಸ್ಕರ, ಶೋಭಾ ಸಂಸಾರ ಉಳಿಸೋದಕ್ಕೋಸ್ಕರ ನೀನೇನೇ ಮಾಡಿದ್ರು ನಾವು ಬಾಯಿ ಮುಚ್ಕೊಂಡಿದ್ವಿ. ಮಾವ, ಅವತ್ತು ಮಾಯವಾದ ಒಡವೆಗಳನ್ನೆಲ್ಲ ತೋರಿಸಿ ಹಾ ಸಿಕ್ಬಿಡ್ತಾ. ಎಲ್ಲಿದ್ದೀರಿ? ಭದ್ರವಾಗಿದೆಯೇ ಭದ್ರಕಾಳಿ? ಮರೇ, ಆ ಒಡವೆನ ತಗೊಂಡ್ ಬಾ ಅಮ್ಮ. ತಗೊಂಡ್ ಬಾ ಇಡಮ್ಮ. ಇಡಮ್ಮ. ಎರಡು ಕಣ್ಣಲ್ಲೂ ನೋಡಿ, ಇದನ್ನೆಲ್ಲ ನಿನ್ನ ಪ್ರೀತಿ ಪಾತ್ರನಾದ ಅಳಿಯ ಲುಚ್ಚ ಅಲ್ಕ ಅಯೋಗ್ಯ ನಮ್ಮನೆ ಒಳಗೆ ಕದ್ದು ತಗೊಂಡೋಗಿ ಸೂಳೆ ಮೇಲೆ ಸುರಿದ ಈ ಕಳ್ತನನ. ಪಾಪ ದೇವರಂತ ನಮ್ಮ ಸೊಸೆ ಜ್ಯೋತಿ ಮೇಲೆ ಹಾಕ್ಬೇಕು ಅಂತ ಹೊಂಚಾಗ್ತಿದ್ದ. ಇದೆಲ್ಲ ಗೊತ್ತಿದ್ರು ಕೂಡ ಅವಳು ಬಾಯಿ ಮುಚ್ಕೊಂಡು ಸುಮ್ಮನಿದ್ಲು, ಬಾಯಿ ಬಿಡ್ಲಿಲ್ಲ. ನಮ್ಮ ವಂಶದ ಗೌರವ ಹಾಳಾಗೋಗುತ್ತೆ ಅಂತ. ಈಗಲಾದ್ರೂ ಗೊತ್ತಾಯ್ತೇನೆ ಈಕೆ ಎಂತವಳು ಅಂತ. ಅಷ್ಟೇ ಅಲ್ಲತ್ತೆ, ದೇವಿಗೆ ಬೇಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಸುಶೀಲನ್ ಕುತ್ಕೇಲಿದ್ದ ಸರಾನು ಅವಳಿಗೆ ಹಾಕಿದ್ದ. ನಿಜವಾಗ್ಲೂನಾ? ಹೇಳಿದ್ದೇನೆ ನಿನ್ನ ಅಳಿಯ ಎಂತ ಗೊಬ್ಬರದ ನನ್ನ ಮಗ ಅಂತ. ಯಾರಾದ್ರೂ ಹೊಗಳ ಬಿಟ್ರೆ ಸಾಕು ಊರಗಲ ಬಿಟ್ಬಿಡ್ತಿದ್ದೆ. ಬಾಯಿನ ಬಿಡೋದು ಏನ್ ಮಾಡ್ತೀಯೋ ಈಗ? ಎಷ್ಟೊಂದು ದ್ರೋಹ ಮಾಡಿದ್ಯೋ ಚಾಂಡಾಲ. ನೀನೇನೋ ಉದ್ಧಾರ ಮಾಡ್ತೀಯ ಅಂತ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ತೀಯ. ನೀನ್ ಕೇಳ್ದಾಗೆಲ್ಲ ಲಕ್ಷ ಲಕ್ಷ ಕೊಟ್ರು ಉಂಡು ಮನೆಗೆ ಕನ್ನ ಹಾಕಿದೀಯಾ. ಈಗಂದ ಏನ್ ಪ್ರಯೋಜನ ಅತ್ತೆ? ತಾನೇ ಅಂಗಡಿಯಿಂದ ತೆಂಗಿನಕಾಯಿ ಹಾರನೆಲ್ಲ ತಗೊಂಡ್ ಬಂದು ಇದು ದೇವರ ಪ್ರಸಾದ, ಇದು ಮಂತ್ರಿಗಳ ಹಾಕಿದ ಹಾರ ಅಂತ ಹೇಳಿದ್ದನ್ನ ನಂಬಿ ಅವನ್ ಕೇಳಿದ್ದೆಲ್ಲ ಕೊಟ್ರಿ. ನೀನು ಅಳಿಯನ್ ಕೈಗೊಂಬೆ ಆಗಿ ಹಿರಿಸೊಸಿನ ಹುರಿದು ಮುಕ್ಕದೆ. ಪಾಪ ಮಗು ಕಾಯಿಲೆ ಬಿದ್ದಿದ್ದಾಗ ಅನ್ನಬಾರದನ್ನೆಲ್ಲ ಆಡ್ದೆ. ಲೇ, ಒಂದು ಸಾರಿ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ನೆನೆಸ್ಕೊಳ್ಳೆ, ಜ್ಞಾಪಿಸ್ಕೊಳ್ಳೆ. ಇಷ್ಟು ದಿವಸ ನಿನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ನೀನ್ ಒಂದ್ಸಾರಿನಾದ್ರೂ ತಾಯಿ ಆದ್ಯಾ? ಹೋಗ್ಲಿ ಅತ್ತೆ ಆದ್ಯಾ? ಹೆಮ್ಮಾರಿ ಆಗ್ಬಿಟ್ಟಿಯಲ್ಲಿ ಮೊಂಕಾಡಿ. ನಾನ್ ತಪ್ಪು ಮಾಡಿದೆ ನಿಜ, ಆದ್ರೆ ಆದ್ರೆ ಇಷ್ಟಕ್ಕೆಲ್ಲ ಇವನೇ ಕಾರಣ. ಮೊದ್ಲು ಇವನ್ನ ಪೊಲೀಸರಿಗೆ ಒಪ್ಸಿ. ಇವ್ರಿಷ್ಟು ಮೋಸ ಮಾತ್ರ ಅಂತ ತಿಳ್ಕೊಂಡಿರ್ಲಿಲ್ಲ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ಇಂಥವ್ರನ್ನ ಜೈಲಿಗೆ ಕಳ್ಸೋದೇ ನ್ಯಾಯ. ಹಾಗೆ ಹೇಳ್ಬಾರ್ದು ಶೋಭಾ. ಏನೇ ತಪ್ಪು ಮಾಡಿದ್ರು ಜೈಲಿಗೆ ಕಳ್ಸೋದು ತಪ್ಪು. ನಮ್ ಮನೆ ಗೌರವ ಬೀದಿ ಪಾಲಾಗುತ್ತೆ. ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಮನೆ ಗುಟ್ಟು ರಟ್ಟಾಗುತ್ತೆ. ಏನೇ ಆದ್ರೂ ಏನೇ ಮಾಡಿದ್ರು ಅವನು ನಿನ್ನ ಗಂಡ. ಗಂಡ ಹೆಂಡತಿ ಬದುಕು ಎರಡು ನದಿಗಳ ಸಂಗಮ ಇದ್ದಾಗೆ. ತಪ್ಪೋ ಒಪ್ಪು, ಒಬ್ಬರನ್ನೊಬ್ಬರು ಕ್ಷಮಿಸಿ ತಪ್ಪನ್ನ ತಿದ್ದುಕೊಂಡು ಬದುಕಬೇಕಾದ್ದು ಧರ್ಮ. ಜ್ಯೋತಿ, ನಿನ್ನ ಮನಸ್ಸಿನ ಒಳ್ಳೆತನನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೆ ನಾನು ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಅದನ್ನೆಲ್ಲ ಮರೆತು ನಾನು ಕ್ಷಮಿಸ್ಬಿಡಮ್ಮ. ಅಮ್ಮ ಜ್ಯೋತಿ, ಇಷ್ಟೆಲ್ಲ ಅನರ್ಥಗಳಿಗೆ ನಾನೇ ಕಾರಣ. ನಿನಗೆ ಮಾಡಬಾರ್ದು ದ್ರೋಹ ಮಾಡಿದೆ. ನೀನು ಈ ಮನೆ ಗೃಹ ಪ್ರವೇಶ ಮಾಡಿದ ದಿನನೇ ನಿನ್ನ ಒಳ್ಳೆತನನ ತಿಳ್ಕೋಬೇಕಾಗಿತ್ತು. ನನ್ನ ತಪ್ಪನ್ನ ಕ್ಷಮಿಸಿಬಿಡು ತಾಯಿ. ದೊಡ್ಡವರು ನೀವು ಹಾಗೆಲ್ಲ ಅನ್ಬಾರ್ದು. ಹೊಗಳಿಕೆಗೆ ಮರಳಾಗಿ ತಪ್ಪು ಮಾಡೋದು ಸಹಜ. ನಾನೇನಾದ್ರೂ ನಿಮ್ಮ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ನ ಪುಣ್ಯ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹಾಗೆ ನೀನು ಬಂದು ಕುರುಡಾಗಿದ್ದ ನನ್ನ ಕಣ್ಣು ತೆರೆಸಿದೆ. ಕತ್ಲಾಗಿದ್ದಿ ಮನೆನ ಬೆಳಕು ಮಾಡಿದೆ. ಅಜ್ಞಾನ ಅಹಂಕಾರ ತುಂಬಿದ ಮನಸ್ಸಿಗೆ ಪ್ರೀತಿ ವಾತ್ಸಲ್ಯ ತುಂಬಿದೆ. ನನ್ನ ಮಗ ನಿಜವಾಗ್ಲೂ ಅದೃಷ್ಟವಂತ. ರಮೇಶ, ಪಾಪ ಇಲ್ಲಿ ನೋಡಪ್ಪ, ನೀನು ನನ್ನ ಮಲಮಗ ಅನ್ನೋ ದೃಷ್ಟಿಯಿಂದ ನಿನ್ನ ಕಸಕ್ಕಿಂತ ಕಡೆಯಾಗಿ ಕಂಡೆ. ನನ್ನ ತಪ್ಪನ ಕ್ಷಮಿಸ್ಬಿಡಪ್ಪ. ಅಯ್ಯಯ್ಯೋ, ನೀವು ನನ್ನನ್ನು ಕ್ಷಮೆ ಕೇಳೋದಕ್ಕಿಂತಲೂ ಹೆಚ್ಚಿಂದು ನಿಮ್ಮಲ್ಲಾದ ಈ ಬದಲಾವಣೆ, ಇದು ನಮ್ಮೆಲ್ಲರ ಅದೃಷ್ಟ. ನನ್ನ ಅದೃಷ್ಟನೂ ಕಣೋ, ಯಾಕೆಂದ್ರೆ ಈಕೆ ಈಗ ಪುಟ್ಟಕ್ಕಿಟ್ಟು ಚಿನ್ನ ಆಗ್ಬಿಟ್ಟಿದ್ದಾಳೆ ಕಣೋ. ಅದು ನಿಜ ಆಗ್ಬೇಕಾದ್ರೆ ನೀನೀ ಹೊಣೆ ಹೊತ್ಕೋಬೇಕು. ತಗೊಮ್ಮ, ಇನ್ಮೇಲೆ ನೀನೇ ಈ ಮನೆ ಯಜಮಾನಿ. ತಗೋ, ತಗೊಳ್ಳಿ ಅದಕ್ಕೆ. ತಗೋಮ್ಮ ಜ್ಯೋತಿ, ತಗೋಮ್ಮ ಜ್ಯೋತಿ, ನಿನ್ನಿಷ್ಟ ಅಮ್ಮ. ಜ್ಯೋತಿ, ಜ್ಯೋತಿ, ನೀನ್ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮನೆ ದೇವಾಲಯ ಮಾಡಿಬಿಟ್ಟಿ ಅಮ್ಮ. ಆ ಸತ್ಯನಾರಾಯಣ ದೇವರ ದಯೆಯಿಂದ ನಮ್ಮ ಮನಸ್ಸೆಲ್ಲ ಒಂದಾಯ್ತು. ಬೆಳಗಿಂದು ಆರತಿ ಬೆಳಗೋಣ.